Yes, proceed. Thank you, my lord. Your honor, Katikate Lintra ee vyakti Aditya alias Adi, ee prapanchad mele badukirlikke arhanada vyaktine alla. Aadu hagalalle saavaraaru janagala kannu munde manushyatva manaviyatana martu hattaaru janagala kole maadidane. Kanunu police anta yavudukku bhaya padade taanu maadidde sari tanna nirdharane kone anta saakashtu aparadhagalanna maadidane. ಪ್ರಾಣಿಗಳಿಗಾದ್ರೂ ಸ್ವಲ್ಪ ಕರುಣೆ ಅನುಕಂಪ ಅನ್ನೋದಿರುತ್ತೆ, ಆದ್ರೆ ಈ ಆದಿಗೆ ಅದ್ಯಾವುದೂ ಇಲ್ಲ. ಮನುಷ್ಯತ್ವ ಮಾನವೀಯತೆ ಇಲ್ದಿರೋ ಇಂಥವ್ರಿಗೆ ಮರಣದಂಡನೆಯೇ ಸರಿಯಾದ ಶಿಕ್ಷೆ. ದಟ್ಸ್ ಆಲ್ ಯುವರ್ ಆನರ್. ನಿಮ್ ಕಡೆ ಯಾರಾದರೂ ಲಾಯರ್ ಇದ್ದಾರೆ ವಾದ ಮಾಡೋದಕ್ಕೆ? ಎಕ್ಸ್ಕ್ಯೂಸ್ ಮಿ ಮೈ ಲಾರ್ಡ್, ನಾನು ಅವ್ರ ಪರವಾಗಿ ವಾದ ಮಾಡ್ತೀನಿ. ಎಸ್ ಪ್ರೊಸೀಡ್. ಥ್ಯಾಂಕ್ ಯು ಮೈ ಲಾರ್ಡ್. ಯುವರ್ ಆನರ್, ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಂತಿರೋ ಆದಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ದ ಹಾಗೆ ಸಾಕಷ್ಟು ಕೊಲೆಗಳನ್ನ
ಅಪರಾಧಗಳನ್ನ ಇಲ್ಲಿಗಲ್ ಆಕ್ಟಿವಿಟೀಸ್ನ ಮಾಡಿರಬಹುದು. ಐ ಆಮ್ ಸಾರಿ, ಮಾಡಿದ್ದಾರೆ, ಒಪ್ಕೊತೀನಿ. ಆದ್ರೆ ಸತ್ತಿರೋ ವ್ಯಕ್ತಿಗಳು ಯಾರು? ಅಮಾಯಕರಲ್ಲ, ಸಾಮಾನ್ಯ ಜನಗಳು ಅಲ್ಲ. ಎಲ್ಲ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಂದ ವಾಂಟೆಡ್ ಲಿಸ್ಟ್ ಅಲ್ಲಿ ಇದ್ದವ್ರೆ. ದಿನ ಬೆಳಗಾದ್ರೆ ಹಫ್ತ ವಸೂಲಿ ಮಾಮೂಲಂತ ತರಕಾರಿ ಮಾರೋರು, ಕಡಲೆ ಮಾರೋರು ಅಂತ ಅವ್ರ ಮುಖನೂ ನೋಡ್ದೆ. ಅವ್ರ ಬೆವರನ್ ಕಾಸನ್ನ ಕಿತ್ಕೊಂಡು ಅವ್ರನ್ನ ಉಪವಾಸ ತಳ್ತಾ ಇದ್ರಲ್ಲ, ಅಂಥವ್ರನ್ನ ರಿಯಲ್ ಎಸ್ಟೇಟ್ ಅನ್ನೋ ನೆಪದಲ್ಲಿ ನೂರಾರು ಬಡವರ 20, 30, 30, 40 ಸೈಟ್ಗಳನ್ನ ಕಿತ್ಕೊಂಡು ಅವ್ರ ಕೈಗೆ ಚಿಪ್ಪು ಕೊಡ್ತಾ ಇದ್ದ ಲ್ಯಾಂಡ್ ಮಾಫಿಯಾದವ್ರನ್ನ ಪ್ರೀತ್ಸು ಪ್ರೀತ್ಸು ಅಂತ ಹಿಂಸೆ ಕೊಟ್ಟು ಆ ಹುಡುಗಿ ಪ್ರೀತಿಸ್ಲಿಲ್ಲ ಅಂದ್ರೆ ಆ ಹುಡುಗಿ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆಸೆಟ್ ಸುರಿಯೋ ವಿಕೃತ ಮನಸ್ಸಿನವ್ರನ್ನ. ಕಾನೂನು ದೃಷ್ಟಿಯಲ್ಲಿ ಇದೆಲ್ಲ ತಪ್ಪಾಗಿರಬಹುದು, ಆದ್ರೆ ಸಮಾಜ ದೃಷ್ಟಿಲಿ, ಜನಗಳ ದೃಷ್ಟಿಲಿ ತಪ್ಪಲ್ಲ ಮೈ ಲಾರ್ಡ್. ನಮ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ದ ಹಾಗೆ ಇದೆಲ್ಲ ತಪ್ಪಾಗಿದ್ರೆ ಆ ದಿನ ಬಿಡುಗಡೆ ಮಾಡಿ ಅಂತ ಜನಗಳು ಸ್ಟ್ರೈಕ್ ಮಾಡ್ತಾ ಇರ್ಲಿಲ್ಲ ಮೈ ಲಾರ್ಡ್. ನೋ ಒನ್ ಬಿಕಮ್ಸ್ ಅ ಸಿನ್ನರ್ ಬೈ ಬರ್ತ್ ಮೈ ಲಾರ್ಡ್. ಈ ಸಮಾಜದ ಪರಿಸ್ಥಿತಿ, ಇಂದಿನ ನಮ್ಮ ಪೊಲೀಸ್ನವರ ವರ್ತನೆಯಿಂದ ಒಬ್ಬ ಅಮಾಯಕ ಅಪರಾಧಿಯಾಗಿ ಬದಲಾಗ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ. ಅವನು ನೂರಾರು ಕನಸುಗಳನ್ನ ಹೊತ್ಕೊಂಡು ಬೆಂಗಳೂರಿಗೆ ಬಂದ. ಈ ಹುಡುಗನಿಗೆ ಸ್ವಲ್ಪ ಜವಾಬ್ದಾರಿನೇ ಇಲ್ಲ. 8 ಗಂಟೆ ಆಗಿದೆ, ಇನ್ನು ಮಲ್ಕೊಂಡೇ ಇದ್ದಾನೆ. ಏ ಆದಿ, ಎದ್ದೇಳೋ, ಏಳೋ ಕಥಾನಾಯಕ. ಅಕ್ಕ, 5 ನಿಮಿಷ ಮಲ್ಕೋತೀನಿ. 5 ನಿಮಿಷ ಅಂತ ಹೇಳಿ 1/2 ಗಂಟೆ ಆಯ್ತು. ನೋಡು, ಈಗ ಹೇಳಲಿಲ್ಲ ಅಂದ್ರೆ ನೀರ್ ಸುರಿದು ಬಿಡ್ತೀನಿ ಅಷ್ಟೇ. ಎದ್ದೇಳ್ತೀನಿ. ಲೋ ಆದಿ, ಬೆಳಿಗ್ಗೆ ಸೂರ್ಯನ ಕಿರಣ ಮೈ ಮೇಲೆ ಬಿದ್ರೆ ಅವ್ರ ಭವಿಷ್ಯನೂ ಸೂರ್ಯನಷ್ಟೇ ಉಜ್ವಲವಾಗತ್ತಂತೆ. ಕಲಿಯೋ. ನೋಡು, ಮನೇಲಿ ನೀರ್ ಆಗೋಗಿದೆ, ಹೊರಗಡೆ ಟ್ಯಾಂಕರ್ ಅಲ್ಲಿ ನೀರ್ ಬಿಡ್ತಾ ಇದಾರೆ, ಹೋಗ್ ತುಂಬು. ಅಕ್ಕ, ನಾನ್ ಹೋಗಿ ನೀರ್ ತರ್ಬೇಕಾ? ಹೋಗಕ್ಕ, ಸಾರಿ, ನನ್ ಕೈಲಾಗಲ್ಲ. ಹೌದಾ? ಹಾಗಾದ್ರೆ ಪಾತ್ರೆ ತೊಳಿ, ನಾನ್ ನೀರ್ ತುಂಬತೀನಿ. ಪಾತ್ರೆನಾ? ಅದ್ರ ಬದಲು ನಾನ್ ನೀರೇ ತಗೊಂಡ್ಬರ್ತೀನಿ. ಏ, ಹಾಲ್ ಕುಡಿದ್ಬಿಟ್ಟು ಹೋಗೋ. ಆಮೇಲೆ ಕುಡಿತೇನೆ. ಚಿಂತಾಮಣಿ ಲೇ ಚಿಂತಾಮಣಿ, ಚಮಕಾಯ್ಸ ಬೇಡ ಕಣ್ಣೆ ಕಾಂತಾಮಣಿ. ಚಿಂತಾಮಣಿ ಲೇ ಚಿಂತಾಮಣಿ, ಚಂಗ್ಲಿ ನಿನ್ನಂತ ಗೊತ್ತು ಹೋಗೆಗಿನಿ. ವಯಸ್ಸೈತೆ ಅಂತ ವಯ್ಯಾರವೆ, ಒಮ್ಮೆ ಕೈಗಿಟ್ಟರೆ ನಾವು ಕಳೆದೋಗುವೆ. ವಯಸ್ಸೈತೆ ಅಂತ ವಯ್ಯಾರವೆ, ಒಮ್ಮೆ ಕೈಯಿಟ್ಟರೆ ನಾವು ಕಳೆದೋಗುವೆ. ಕೊಡಬ್ಯಾಡ ಲುಕ್ಕು ಕಲ್ಸ್ಕೊಳೆ ಸಾಕು, ಕೊಡಬ್ಯಾಡ ಲುಕ್ಕು ಕಲ್ಸ್ಕೊಳೆ ಸಾಕು. ಚಿಂತಾಮಣಿ ಲೇ ಚಿಂತಾಮಣಿ, ಚಮಕಾಯ್ಸ ಬ್ಯಾಡ ಕಣ್ಣೆ ಕಾಂತಾಮಣಿ. ಚಿಂತಾಮಣಿ ಲೇ ಚಿಂತಾಮಣಿ, ಚಂಗ್ಲಿ ನಿನ್ನಂತ ಗೊತ್ತು ಹೋಗೆಗಿನಿ. ಮಿಟುಕಲಾಡಿ ಪೋರೆ ನೀನು, ಸಿಟ್ಟಾದರೆ ಸಿಡಿಯುವಂತ ಗುಂಡು ನಾನು. ಮಿಟುಕಲಾಡಿ ಮಿಟುಕಲಾಡಿ ಪೋರೆ ನೀನು, ಸಿಟ್ಟಾದರೆ ಸಿಡಿಯುವಂತ ಗುಂಡು ನಾನು. ಚಾಲಾಕಿ ನೀನು ಗೊತ್ತು ಕಣೆಲೆ, ಯಾಮಾರಿಸೋಕೆ ನಾವು ಕುರಿಗಳೇ.
ಚಾಲಾಕಿ ನೀನು ಗೊತ್ತು ಕಣ್ಣಿಲ್ಲೆ ಯಾಮಾರಿ ಸಾಕೆ ನಾವು ಕುರಿಗಳೇ ಸರಿಯೋ ಗುಳಿಂದ ಸುಂಟರ ಗಾಳಿಗೆ ಸೊಡಿಯೋ ಗುಳಿಂದ ಮಾಡುವ ಜಾರಿಗೆ ಸರಿಯೋ ಗುಳಿಂದ ಸುಂಟರ ಗಾಳಿಗೆ ಸೊಡಿಯೋ ಗುಳಿಂದ ಮಾಡುವ ಜಾರಿಗೆ ಚಿಂತಾಮಣಿ ಲೈ ಚಿಂತಾಮಣಿ ಚಮಕಾಯಿಸ ಬ್ಯಾಡ್ಡ ಕಣೆ ಕಾಂತಾಮಣಿ ಚಿಂತಾಮಣಿ ಲೈ ಚಿಂತಾಮಣಿ ಚಂಗ್ಲಿ ನಿನ್ನಂತ ಗೊತ್ತು ಹೋಗೆ ಗಿಣಿ ಚಮಕುಗಿ ಮಿಗು ನಮ್ಮ ಮುಂದೆ ಚಲ್ತ ನಹಿ ಸಳಕು ಬಳುಕು ತೋರಿಸಿದರೆ ಹೋತ ನಹಿ ಚಮಕುಗಿ ಮಿಗು ನಮ್ಮ ಮುಂದೆ ಚಲ್ತ ನಹಿ ಸಳಕು ಬಳುಕು ತೋರಿಸಿದರೆ ಹೋತ ನಹಿ ಸುಮ್ಮಿದ್ರೆ ನಾವು ಚಿನ್ನ ಕಣ್ಣೆಲ್ಲೆ ಸಿಡಿದ್ರೆ ಸ್ಟ್ರೈಟು ಕುನ್ನ ಕಣ್ಣೆಲ್ಲೆ ಸುಮ್ಮಿದ್ರೆ ನಾವು ಚಿನ್ನ ಕಣ್ಣೆಲ್ಲೆ ಸಿಡಿದ್ರೆ ಸ್ಟ್ರೈಟು ಕುನ್ನ ಕಣ್ಣೆಲ್ಲೆ ಚಿಂತಾಮಣಿ ಲೈ ಚಿಂತಾಮಣಿ ಚಮಕಾಯಿಸ ಬ್ಯಾಡ ಕಡೆ ಕಾಂತಾಮಣಿ ಚಿಂತಾಮಣಿ ಲೈ ಚಿಂತಾಮಣಿ ಚೆಂಗ್ಲೇನೇನಂತ ಗೊತ್ತು ಹೋಗೆ ಗೆಣಿ ವಯಸ್ಸೈತೆ ಅಂತ ವಯ್ಯಾರವೆ ಒಮ್ಮೆ ಕೈಗಿಟ್ಟರೆ ನಾವು ಕಳೆದೋಗುವೆ ವಯಸ್ಸೈತೆ ಅಂತ ವಯ್ಯಾರವೆ ಒಮ್ಮೆ ಕೈಗಿಟ್ಟರೆ ನಾವು ಕಳೆದೋಗುವೆ ಕೊಡಬ್ಯಾಡ ದುಕ್ಕು ಕಲ್ಕೊಳೆ ಸಾಕು ಕೊಡಬ್ಯಾಡ ಲುಕ್ಕು ಕಲ್ಕೊಳೆ ಸಾಕು ಚಿಂತಾಮಣಿ ಲೈ ಚಿಂತಾಮಣಿ ಚಮಕಾಯಿಸ ಬ್ಯಾಡ ಕಣೆ ಕಾಂತಾಮಣಿ ಚಿಂತಾಮಣಿ ಲೈ ಚಿಂತಾಮಣಿ ಚಂಗ್ಲೇನೆ ನಂತ ಗೊತ್ತು ಹೋಗೆ ಗಿಣಿ ಇವತ್ತು ಪತ್ತೆ ಕಾಲೇಜು ನಿನ್ ಮುಂಗೋಪನ್ನೆಲ್ಲ ಕಟ್ಟಿಟ್ಟು ಆಯ್ತು ಸ್ವಲ್ಪ ಶಾಂತವಾಗಿರು ಗೊತ್ತಾಯ್ತಾ ಓಹೋ ಸರಿ ಇದೇ ಹೇಳು ನೀನು ಯಾವಾಗ್ಲೂ ತಗೋ ದುಡ್ಡು ನೋಡು ಯಾರು ಏನೇ ಹೇಳಿದ್ರು ಇದ್ಯಾವುದನ್ನು ಕೇಳಿಸ್ಕೊಳ್ದೆ ಸುಮ್ಮನೆ ಬಂದ್ಬಿಡು ಹೌದೌದು ಬಂದ್ಬಿಡ್ತೀನಿ ಯಾರೇನೇ ಬೈದ್ರು ಬೈಸ್ಕೊಂಡು ಒಡೆದ್ರೆ ಒಡಸ್ಕೊಂಡು ಏಸು ಥರ ಶಾಂತಿ ಶಾಂತಿ ಅನ್ಕೊಂಡು ಬಂದ್ಬಿಡ್ತೀನಿ ನಿನ್ ಮಾತು ಕೇಳೆ ಹಳೆ ಕಾಲೇಜಲ್ಲಿ ಎಲ್ಲರೂ ನನ್ನ ಗಾಂಧಿ 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 ಅಂತ ರೇಗಿಸ್ತಾ ಇದ್ದಿದ್ದು ಗಾಂಧೀಜಿ ನಮ್ಮ ದೇಶಕ್ಕೆ ಶಾಂತಿಯಿಂದ ಸ್ವಾತಂತ್ರ್ಯ ತಂದ್ಕೊಟ್ರು ಅಂತ ನಮ್ಮ ದೇಶದ ಜನ ಅವ್ರನ್ನ ಪೂಜಿಸ್ತಾರೆ ಅದೇ ಜನ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಇವ್ರನ್ನೆಲ್ಲ ಹೊಗಳಲ್ವಾ ಮೂರು ದಿನ ಬದುಕಿದ್ರು ಅವ್ರ ತರ ಬದುಕಬೇಕು ಅಂತ ಹೇಳಲ್ವಾ ಆದ್ರೆ ಅವ್ರಿಗೆಲ್ಲ ಎಂತ ಸಾವು ಬಂತು ಹೇಳು ಗಾಂಧೀಜಿಗೆ ಸಾವು ಬರ್ಲಿಲ್ವಾ ಸಾವು ಖಚಿತ ಅಂತ ಗೊತ್ತಾದ್ಮೇಲೆ ಗುಲಾಮರಾಗಿ ಯಾಕೆ ಬದುಕಬೇಕು ನಮ್ ಕಣ್ಮುಂದೆ ನಡೀತಾರ ಅನ್ಯಾಯನ ಧೈರ್ಯವಾಗಿ ಎದುರಿಸಿ ಬದುಕಬೇಕು ನಾನು ನಿನ್ನ ತಮ್ಮ ಅನ್ಕೊಂಡಿಲ್ಲ ಕಣೋ ಮಗ ಅನ್ಕೊಂಡಿದ್ದೀನಿ ಅಕಸ್ಮಾತ್ ನಿಮ್ಗೇನಾದ್ರೂ ಆದ್ರೆ ನನಗ್ ತಡ್ಕೊಳ್ಳೋ ಶಕ್ತಿ ಇಲ್ಲ ಕಣೋ ಮಾತುಗ್ ಮುಂಚೆ ಸೆಂಟಿಮೆಂಟ್ ಆಗಿ ಮಾತಾಡಿ ನನ್ ಮನ್ಸ್ ಕರೆಸ್ಬಿಡ್ತೀಯ ಸರಿ ಸರಿ ಕಣ್ಣೀರ್ ಹೊರಡ್ಸ್ಕೋ ನೀ ಹೇಳ್ದಾಗೆ ಕೇಳ್ತೀನಿ ಸರಿ ಹಾಗಾದ್ರೆ ನೀ ಹೊರಡು ಹೊಸ್ದಾಗ ಸೇರಿದ್ದೆ ಕಾಲೇಜ್ಗೆ ಕಾಲೇಜ್ ವಿಷಯ ಕಾಲೇಜ್ ರಾಣಿ ವಿಷಯ ಮುಂದೆ ನಿಮಗೆ ಗೊತ್ತಾಗುತ್ತೆ ವಾಟ್ ಎ ಬ್ಯೂಟಿ ವಾಟ್ ಎ ಸೂಪರ್ ಸ್ಟ್ರಕ್ಚರ್ ಸಾರಿ ಸಿಸ್ಟರ್ ನಿನ್ನಂತ ಕಾಂಜಿ ಪಿಂಜಿಗಳಿಗೆ ಸಿಸ್ಟರ್ ಆಗೋ ಕರ್ಮ ನನಗಿಲ್ಲ ಯಾರವಳು ಅವಳ ಹೆಸರು ಮಧು ಅಂತ ಸ್ವಲ್ಪ ತೆಳಗು ಬೆಳಗಿದ್ದೀನಿ ಅಂತ ಅವಳೇ ಮಿಸ್ ಯೂನಿವರ್ಸ್ ಅನ್ಕೊಂಡ್ಬಿಟ್ಟಿದ್ದಾಳೆ ಓಹೋ ಓಕೆ ಬೈ ದ ವೇ ಐ ಆಮ್ ಆದಿ ಫೈನಲ್ ಇಯರ್ ಐ ಆಮ್ ಸಲೀಮ್ ಐ ಆಮ್ ಜಾನಿ
ಐ ಆಮ್ ಸತ್ಯ. ಬನ್ನಿ ಎಲ್ಲ ಕ್ಲಾಸ್ ಹೋಗೋಣ. ಸರಿ ಸರಿ. ಗುಡ್ ಮಾರ್ನಿಂಗ್ ಸರ್. ಶುಭೋದಯ. ತರ್ಲೆ ಮುಂಡೆವು, ಯಾವತ್ತು ಇಲ್ದೆ ಇರೋ ಮರ್ಯಾದೆ ಇವತ್ತು ಕೊಡ್ತಾ ಇದ್ದಾರೆ. ಹುಷಾರಾಗಿರ್ಬೇಕು. ಒಳ್ಳೆಯದು. ಇಷ್ಟು ದಿನ ನಿಮ್ಮ ಮುಂದೆ ಎದೆ ಎದೆ ಬಡ್ಕೊಂಡು ಕಂಠ ಶೋಷಣೆ ಮಾಡಿಕೊಂಡು ಪಾಠ ಮಾಡಿದ್ದು ಸಾರ್ಥಕ ಆಯ್ತು. ಇತ್ತೀಚೆಗೆ ನೀವು ಹಿರಿಯರಿಗೆ ಉಪಾಧ್ಯಾಯರಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಂಡಿದ್ದೀರಾ. ಒಳ್ಳೇದು ಒಳ್ಳೇದು. ನೀವು ದಯವಿಟ್ಟು ಕೂತ್ಕೊಳ್ಳಿ ಸರ್. ಹೆಚ್ಚಿಗೆ ಮರ್ಯಾದೆ ಕೊಡಬೇಡ, ನನಗೆ ಅಜೀರ್ಣ ಆಗುತ್ತೆ. ಯಾವನ ಆಯೋಗ್ಯ ಈ ಕೆಲಸ ಮಾಡಿದ್ದು? ನಾನೇ ಮಾಡಿದ್ದು. ತಾವಾ ಸರ್? ದಯವಿಟ್ಟು ಕ್ಷಮಿಸಿ, ತಾವು ಅಂತ ಗೊತ್ತಿಲ್ಲದೆ ನಿಮ್ಮನ್ನ ಅಯೋಗ್ಯ ಮುಟ್ಟಾಳ ಚಂಡಾಳ ಅಂತ ಬೈದು ಬಿಟ್ಟೆ. ಕ್ಷಮಿಸಿ. ಬನ್ನಿ ಬನ್ನಿ ಶಾಸ್ತ್ರಿಗಳೇ. ಸರ್ ಎನಿ ಪ್ರಾಬ್ಲಮ್? ನೋ ಪ್ರಾಬ್ಲಮ್, ಐ ಹ್ಯಾವ್ ಪ್ರಾಬ್ಲಮ್. ಏನಿಲ್ಲ, ನಮ್ ಕೇಕೆವರು ಇದಾರಲ್ಲ, ಒಂದ್ ಸಂದೇಹ ಇದೆ ಅಂದ್ರು, ಅದನ್ನ ಬಿಡಿಸಿ 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 ಹೇಳ್ತಾ ಇದ್ದೆ. ಕೇಕೆ, ನೀವಾಗ ನಿಂತಿದ್ದೀರಾ, ದಯವಿಟ್ಟು ಕೂತ್ಕೊಳ್ಳಿ. ಅಯ್ಯಯ್ಯೋ, ನೀವ್ಯಾಕೆ ನಿಂತ್ಕೊಂಡಿದ್ದೀರಾ, ಕೂತ್ಕೊಳ್ಳಿ. ಪಾಪಿ ಮಿಸ್ಟರ್ ಶಾಸ್ತ್ರಿ ಸರ್, ಪ್ಲೀಸ್ ಕ್ಯಾರಿ ಆನ್. ಓಕೆ ಸರ್. ವಿದ್ಯಾರ್ಥಿಗಳೇ, ಇಂದಿನ ಪಾಠ ಮೇಘದೂತದಲ್ಲಿ ಒಂದು ಶ್ಲೋಕ ಇದೆ, ಆಪನ್ನಾರ್ಥಿ ಪ್ರಶಮನ ಫಲ ಸಂದೋಷ ಉತ್ತಮ ಅಂದರೆ. ಶಾಸ್ತ್ರಿಗಳೇ, ಕೇಕೆ, ಈ ಶಾಸ್ತ್ರಿನೋ ಶಾಸ್ತ್ರಿ ಪಾಠನೋ ಫುಲ್ ಅನಾಸಿನ. ನಾನು ಅನ್ಕೋತಾ ಇದ್ದೆ ಯಾವಾಗ ಎದ್ದೋಗೋದು ಅಂತ. ತಾಲೆ ಕೆಟ್ಟವಿದೆ, ಎದ್ ಬಂದ್ರೋ. ಶಾಸ್ತ್ರಿಗಳೇ, ಬಾಯ್ ಬಾಯ್. ಅಮ್ಮ 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 ನಿಂತ್ಕೊಳ್ಳೆ. ಪೀಡೆಗಳು ತೊಲಗಿದ್ರು. ಏನ್ ಸರ್, ಅವರಷ್ಟು ಮಿಸ್ಬಿಹೇವ್ ಮಾಡಿದ್ರು, ನೀವು ಸುಮ್ಮನೆ ಇದ್ದೀರಲ್ಲ. ಆಳು ಅರಸನೆ ತೆಪ್ಪಿಗಿರ್ಬೇಕಾದ್ರೆ ಇನ್ನು ಆಳು ಏನ್ ಮಾಡಕ್ಕಾಗತ್ತಪ್ಪ? ರಾಮ್ಶುಪಾಲ್ರೆ ಸುಮ್ಮನೆ ಇದ್ದಾರೆ, ಇನ್ನು ನಾನೇನ್ ಮಾಡಕ್ಕಾಗತ್ತೆ? ಪಪ್ಪ. ಏನ್ ಮಕ್ಕಳ, ಇದ್ಬೇಕು ಪಪ್ಪ? ಇದ್ಬೇಕಾ? ಇದನ್ನ ಪ್ಯಾಕ್ ಮಾಡಿ. ಸರಿ ಸರ್. ಸರ್ ಬಿಲ್ ಹಾಕಿ. ಎಷ್ಟು? 250. ತೊಳಿ. ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್. ಸರ್, ನೀವು ಬರದೇ ಇದ್ದಿದ್ರೆ ಇವ್ರು ನನ್ನ ಸಾಯಿಸಿ ಬಿಟ್ಟಿರೋರು. ಇಟ್ಸ್ ಆಲ್ ರೈಟ್. ನೀವು ಸ್ಟೇಷನ್ ಬಂದು ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀರಾ ಪ್ಲೀಸ್? ನೀವ್ಯಾರು,
ಅವ್ರು ಯಾಕೆ ನಿಮ್ಮನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದ್ರು? ನನ್ನ ಹೆಸರು ಸೌಮ್ಯ ಅಂತ. ಅಲಹಾಬಾದ್ ಬ್ಯಾಂಕ್ ಅಲ್ಲಿ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಕೆಲಸ ಮುಗಿಸ್ಕೊಂಡು ನನ್ನ ತಮ್ಮ ಬರ್ತಾನೆ ಅಂತ ಕಾಯ್ತಾ ಇದ್ದೆ, ಆದ್ರೆ ಅವ್ನು ಬರ್ಲೇ ಇಲ್ಲ. ಆಟೋ ಸ್ಟ್ಯಾಂಡ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾಗ ಇವ್ರುಗಳು ಯಾವುದೋ ಒಬ್ಬ ವ್ಯಕ್ತಿನ ಸಾಯಿಸೋದು ನೋಡಿ ಕಿರ್ಚ್ಕೊಂಡೆ, ಅದಕ್ಕೆ ಇವರು ನನ್ನ ನಟಿಸ್ಕೊಂಡ್ ಬಂದ್ರು. ಆ ಡೀಟೇಲ್ಸ್ ಎಲ್ಲ ಬರೆದು ಒಂದ್ ಕಂಪ್ಲೇಂಟ್ ಕೊಡಿ, ಮುಂದಿನ ನಾನು ನೋಡ್ಕೋತೀನಿ. ಹೌದು, ಕೊಲೆ ಆದ ವ್ಯಕ್ತಿ ಯಾರು, ಕೊಲೆ ಮಾಡಿದವ್ರು ಯಾರು ಅಂತ ನಿಮಗ್ ಗೊತ್ತಾ? ಇಲ್ಲ. ನಾನು ಹೇಳ್ತೀನಿ, ಕೊಲೆ ಆಗಿದ್ದು ಸಬ್ ರಿಜಿಸ್ಟರ್ ಬಸವರಾಜು, ಕೊಲೆ ಮಾಡಿದ್ದು ಕಿರಣ್ ಶೆಟ್ಟಿ ಅಂಡ್ ಗ್ಯಾಂಗ್. ಕಿರಣ್ ಶೆಟ್ಟಿ ಅವರ ಅಣ್ಣ ಸಾಧು ಶೆಟ್ಟಿ ಪ್ರಾಪರ್ಟಿನ ರಿಜಿಸ್ಟರ್ ಮಾಡಲಿಲ್ಲ ಅಂತ ಹೇಳಿ ಅವನ್ನ ಕೊಲೆ ಮಾಡಿದ್ರು. ಇಷ್ಟೆಲ್ಲ ಗೊತ್ತಿದ್ರು ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಅವರಿಂದ ಲಂಚ ತಗೊಂಡೋ ಅಥವಾ ಅವ್ರಿಗೆ ಹೆದರ್ಕೊಂಡೋ ಅಲ್ಲ ಅವ್ರನ್ನ. ಅಕ್ಕ ಏನಾಯ್ತು? ನನಗೇನು ಆಗಿಲ್ಲ ಕಣೋ. ಮತ್ತೆ ರೌಡಿಗಳು ಅಟ್ಟಿಸ್ಕೊಂಡೋದ್ರು ಅಂತ ಹೇಳಿದ್ರು. ಅಯ್ಯೋ ಅದೆಲ್ಲ ಏನೂ ಇಲ್ಲ ಬಿಡು. ರೌಡಿನೂ ಇಲ್ಲ, ಗ್ಯಾಂಗೂ ಇಲ್ಲ, ಯಾವನೋ ಪರ್ಸ್ ಕಿತ್ಕೊಂಡು ಓಡೋಗ್ತಾ ಇದ್ದ. ನನ್ನ ನೋಡಿ ಬಿಸಾಕಿ ಓಡೋದ, ಕರ್ಕೊಂಡು ಬಂದು ಕಂಪ್ಲೇಂಟ್ ಬರೆಸ್ತಾ ಇದ್ದೆ. ಅಷ್ಟೇನಾ? ಏನೋ ಆಗೋಯ್ತು ಅಂತ ಭಯ ಪಟ್ಕೊಂಡ್ಬಿಟ್ಟಿದ್ದೆ. ಥ್ಯಾಂಕ್ ಯು ಸರ್. ಇಟ್ಸ್ ಆಲ್ ರೈಟ್, ನಾವು ಬರ್ತೀವಿ. ಥ್ಯಾಂಕ್ ಯು ಸರ್. ಸೂರ್ಯ ಸೂರ್ಯ, ಅವನೇನಾದ್ರೂ ಆಕಾಶದಲ್ಲಿ ಪರ್ಮನೆಂಟ್ ಆಗಿ ಬೆಳಗೋನು ಅನ್ಕೊಂಡಿದ್ದಾನ? ಹಲೋ ಯೋ ಎಸಿಪಿ, ಹಿಂಗೆ ನಿಯತ್ತಿಲ್ವಾ? ತಗೊಳ್ಳೋದೆಲ್ಲ ತಗೊಂಡು ಏನೇ ಇದು? ಏನಾಯ್ತು ಸಾಧು? ಮೈ ಮೇಲೆ ಹಾಕಿ ಸೊಂಟದಲ್ಲಿ ಪಿಸ್ತೂಲ್ ಇದ್ದ ತಕ್ಷಣ ಆ ಸೂರ್ಯ ಏನು ಹೀರೋನಾ? ಸಾಧು ಏನಾಯ್ತು ಅಂತ ಬಿಡಿಸಿ ಹೇಳ್ಬಾರ್ದ? ನಮ್ಮ ಹುಡುಗರಿಗೆಲ್ಲ ಹೊಡೆದು ಅವಳು ಯಾವಳನ್ನ ಕರ್ಕೊಂಡು ಸ್ಟೇಷನ್ಗೆ ಹೋದಂತೆ. ಸರಿ, ನಾನು ವಿಚಾರಿಸ್ತೀನಿ. ವಿಚಾರ್ಸದ ಮುಚ್ಕಂಡ್ ತಪ್ಪಿಗೆ ಕೇಳು, ಇಲ್ದಿರ ಸ್ಟೇಷನ್ ಉಡಾಯಿಸ್ಬಿಡ್ತೀನಿ. ಅಯ್ಯೋಯ್ಯೋ ಹಾಗೆ ಮಾಡ್ಬೇಡಿ, ಅವನ ವಿಷಯ ಹೋಮ್ ಮಿನಿಸ್ಟರ್ ಇಂದ ಸಿಎಂ ವರ್ಗೂ ಗೊತ್ತು. ನಾನು ಪ್ಲಾನ್ ಮಾಡ್ತೀನಿ ಬಿಡಿ. ಆಡು ಇಲ್ದಿದ್ರೆ ಸಾಧು ಗೊತ್ತಲ್ಲ. ಗೊತ್ತು ಗೊತ್ತು ಗೊತ್ತು. ಹಲೋ ಸೂರ್ಯಪ್ರಕಾಶ್ ಸರ್. ಹೋಗಿ ಹೋಗಿ ಸಾಧು ಕಡೆಯವ್ರನ್ನ ಕೆಣಕಿದಿರಲ್ರಿ, ಅವ್ರು ಎಂತವ್ರು ಅಂತ ಗೊತ್ತಿಲ್ಲ ನಿಮ್ಗೆ? ಅಲ್ಲ ನಾಯಿ ಹೊಡೆದಾಗ ಹೊಡೆದಿದ್ರಲ್ಲ ಅವ್ರನ್ನೆಲ್ಲ, ನಿಮ್ಗೇನಾದ್ರೂ ಸ್ವಲ್ಪ ಬುದ್ಧಿ ಇದೆಯಾ? ಏನ್ರಿ ನಾನು ಮಾತಾಡ್ತಾನೆ ಇದ್ರೆ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಿಮ್ಗೇನಾದ್ರು? ಅಲ್ಕಾ ನನ್ನ ಮಕ್ಕಳು, ಇಂಥವ್ರು ಇರೋದ್ರಿಂದಾನೆ ಡಿಪಾರ್ಟ್ಮೆಂಟ್ಗೆ ಅವಮಾನ. ಯೋದು ಹೆಂಗಯ್ಯ ಬದ್ಲಾಗಕ್ಕಾಯ್ತದೆ? ನಮ್ಮ ವಂಶಕ್ಕೆ ವಂಶನೇ ಬಜ್ಜಿ ಕಣಪ್ಪ. ಹ್ಞೂ, ನಮ್ಮಪ್ಪ ಬಜ್ಜಿ ಹಾಕ್ತಿದ್ದ, ನಮ್ಮ ತಾತನು ಬಜ್ಜಿ ಹಾಕ್ತಿದ್ದ. ನೋಡೇ ಮತ್ತೆ ನಮ್ಮ ಅವ್ವ ವಡೆಯಾಕನ ವಡೆಯಾಕನ ಅಂತಂದ್ಲು, ನಾನೇ ಬೇಡ ಅಂದ್ಬಿಟ್ಟು ತಿರ್ಗಾ ಬಜ್ಜಿ ಹಾಕಕ್ಕೆ ಶುರು ಮಾಡ್ಬಿಟ್ಟೆ. ಏ ಆಮೇಲೆ ಫೋನ್ ಮಾಡು, ಸೀಕ್ರೆಟ್ ಪರ್ಸನ್. ಆಮೇಲೆ ಫೋನ್ ಮಾಡು. ಬಹಳ ಚೆನ್ನಾಗಿ ಹೇಳಿದೆ ಬಜ್ಜಿ ಬಸವಯ್ಯ, ನಿನ್ ಮಂತ್ರಿ ಆದ್ರೂ ಒಂಚೂರು ಬದಲಾಗಿಲ್ಲ, ಹೆಂಗಿದ್ಯೋ ಹಂಗೇ ಇದೆಯಾ. ಲೇ ಇಂಥವೆಲ್ಲ ತರ್ಬಾರ್ದು ಕಣ. ಹೋಗೋ ಹೋಗ ತಾನ್ ಹೋಗೋ. ನನ್ ಕೆಲಸ ನೀನ್ ಹೆಂಗಾದ್ರೂ ಮಾಡ್ಕೊಡ್ಲೇಬೇಕಪ್ಪ. ನಮ್ಮ ತಾಯಿ ಸತ್ವಾಗ್ಲೂ ಈ ಕೆಲಸ ನನ್ ಖಾತೆಗ್ ಬರಲ್ಲ. ನನ್ ಮಗನಿಗೆ ಓಟ್ ಹಾಕಿಲ್ಲ, ಇವನಿಗೆ ಕೆಲಸ ಮಾಡ್ಕೊಡ್ಬೇಕಾ? ಇವನಿಗೆ ಕಾರ್ಪೊರೇಷನ್ ಕೆಲಸನೆ ಗತಿ ಹಿಂಗೆ. ಅಯ್ಯೋ ಈ ನನ್ ಮಗನು ಬಂದ ನಮಸ್ಕಾರ ಅಂತ ಕಳಿತಿರ್ಕೊಂಡು ಏನೋ ಬಜ್ಜಿ ಆಗ್ತಾ ಇದ್ರಲ್ಲ ನಮ್ಗೂ ಸ್ವಲ್ಪ ಹೇಳಿ. ಬಜ್ಜಿ ಮೇಲೆ ಆಣೆನಪ್ಪ, ಏನು ಒಂದಿಲ್ಲ ಸನ್ಮಾನ್ಯ ಅಳಿ ಅಂದ್ರೆ ಬಜ್ಜಿ ಮನೆಗೆ ಬಾದಾಮಿ ಬರ್ತಿ ಬಂದಂಗ ಆಯ್ತು ಅಂತ. ಈ ಕಣ್ಣು ಮುಚ್ಕೊಂಡು ಎಂಡಕ್ಕೆ ಕಾಸ್ಗೆ ಓಟ್ ಹಾಕ್ತಾರಲ್ಲ ಆ ಬಕರಗಳ ಹತ್ರ ಇಟ್ಕೊಂಡು ನಿನ್ನ ಆಟ ಇಲ್ಲ ನನ್ನ ಹತ್ರ ಅಲ್ಲ. ಏನ್ ಅಳಿ ಅಂದ್ರೆ ನೀವು ಬಾಯಿ ತುಂಬಾ ಅಳಿ ಅಂದ್ರೆ ಅಂತಂದ್ರೆ ನೀವು ಆಟ ಗಿಡ ಅಂತೀಯ. ಹೋಗಪ್ಪ ನೀನು, ಬಾಯಿ ತುಂಬಾ ಮಾತಾಡ್ಬೇಕಾದವರು, ಕಣ್ಣು ತುಂಬಾ ದರ್ಶನ ಕೊಡ್ಬೇಕಾದವರು ನೀವಲ್ರಿ. ನನ್ ಬಿಟ್ರೆ ಯಾರಪ್ಪ ನಿಂಗೆ ದರ್ಶನ ಕೊಡ್ಬೇಕಾಗಿರೋದು? ಹೆಣ್ ಕೊಡ್ಬೇಕಾಗಿರೋ ಮಾವ ನೀನು, ನೀನೆ ಹೆಂಗಂದ್ರೆ ಹಂಗೆ ಅಂದ್ರೆ ಅಣ್ಣನ ಕಣ್ಣಿಗೆ ಅತ್ತಿಗೆ ಕಾಣ್ತಾ ಇಲ್ಲ ಅಂತ. ಏ ದಡ್ಡ ಮುಂಡೆದೆ, ಶುರುವಾಯ್ತು. ನನ್ನಿಬ್ರು ತಮ್ಮಂದ್ರು ಬಂದಿರೋದು ನಿನ್ ಮುದ್ದು ಮಗಳನ್ನ ನೋಡಕ್ಕೆ. ಮನೇಲೆ ಅವತಾರ ಇನ್ನ ಇದಾನ್ ಸೌದಲ್ಲಿ ಹೆಂಗೋ ಏನೋ, ಮೂರತ್ತು ಮುದ್ದೆ ತಿನ್ನೋದು ಮೂಲೆಯಲ್ಲಿ ಬಿತ್ಕೊಳ್ಳೋದು. ಸುಮ್ನಿರಿ ಅಯ್ಯ, ನಮ್ ಲೆವೆಲ್ ಬದಲಾದ್ರೆ ಭಾಷೆ ಬದಲಾಗಿವಲ್ಲಪ್ಪ, ಅದಕ್ಕೆ ಜನ ಎಲ್ಲ ಇಂಗ್ಲಿಷ್ ಕಲ್ಸಿ ಇಂಗ್ಲಿಷ್ ಕಲ್ಸಿ ಇಂಗ್ಲಿಷ್ ಕಲ್ಸಿ ಅಂತ ಗಾಡೆ ಮಾಡ್ತಿರೋದು. ಸಾವಿರ ಕುದುರೆ ಸರ್ದಾರ ಆದ್ರೂ ಎಂಟಿಗ್ ಗುಲಾಮನೆ,
ಲೆವೆಲ್ ಬದಲಾದ ತಕ್ಷಣ ನಾವ್ ಕಲ್ತ ಭಾಷೆ ಬದಲಾಯ್ತದಾ? ಆಯ್ತಾಯ್ತು, ನಿಮ್ಮಿಬ್ರಿಗೆ ತಡದಲ್ಲಿ ನನ್ ಮರ್ತ್ ಬಿಡೀರಾ? ಅಯ್ಯೋ ಅಯ್ಯೋ, ಮನೆ ಮಗಳನ್ನ ಕೈಡಿ ಅಳಿಯಂದ್ರು ಬಂದಾಗ ನಾವ್ ಮರೆಯಕ್ಕಾಯ್ತದಾ? ಅವಳಿನ್ನು ಕಾಲೇಜಿಂದ ಬಂದಿಲ್ಲ, ಬಂದೇಟ್ಗೆ ಮಾತಾಡ್ಸ್ರಂತೆ. ಹಾ, ನಿಮ್ಮ ಅಕ್ಕ ಬಿಸಿ ಬಿಸಿ ಮುದ್ದೆ ಮಾಡಾಳೆ ಉಂಡ್ಕೊಂಡೋಗಿರಂತೆ. ಬನ್ನಿ ಬನ್ನಿ ಬನ್ನಿ. ಏ ಬಡ, ನೀ ಬರ ಬಾರಾನೆ ಬರ. ನೋಡಮ್ಮ, ನಿನ್ಗೋಸ್ಕರ ಒಂದ್ ತಿಂಗಳು ಕಾಯ್ಬಹುದು, ಎರಡು ತಿಂಗಳು ಕಾಯ್ಬಹುದು, ಈ ರೀತಿ ಐದಾರು ತಿಂಗಳು ಕಾಯಕ್ಕಾಗಲ್ಲ. ನೀನ್ ಈ ತಿಂಗಳು ಫೀಸ್ ಕಟ್ಟೆ ಹೋದ್ರೆ ನಿನ್ನ ಕ್ಲಾಸ್ಗೂ ಸೇರ್ಸಕ್ಕಾಗಲ್ಲ, ಎಕ್ಸಾಮ್ಗೂ ಕೂರ್ಸಕ್ಕಾಗಲ್ಲ. ಸರ್, ಇದು ಒಂದೇ ಒಂದ್ಸಲ, ಪ್ಲೀಸ್ ಸರ್. ಸಾರಿ ಅಮ್ಮ, ನೋಡು ಇಲ್ಲಿ ನಿಂತು ಟೈಮ್ ವೇಸ್ಟ್ ಮಾಡೋದ್ ಬದಲು ಬೇರೆ ಎಲ್ಲಾದ್ರೂ ದುಡ್ಡಿನ ವ್ಯವಸ್ಥೆ ಮಾಡು. ಯಾಮಿನಿ, ಏನಾಯ್ತು, ಯಾಕೊಂತರ ಇದೀಯಾ? ನಮ್ಮಂಥವ್ರಿಗೆ ಓದ್ಬೇಕು ಅನ್ನೋ ಆಸೆನೇ ಇರಬಾರ್ದು. ಏನಾಯ್ತು ಅಂತ ಬಿಡ್ಸ್ ಹೇಳ್ಬಾರ್ದಾ? ಊರಿಂದ ದುಡ್ಡು ಬಂದಿಲ್ಲ, ನಾಲ್ಕು ತಿಂಗಳಿಂದ ಫೀಸ್ ಬೇರೆ ಕಟ್ಟಿಲ್ಲ, ಈ ತಿಂಗಳು ಕಟ್ಟದೆ ಹೋದ್ರೆ ಪ್ರಿನ್ಸಿ ಎಕ್ಸಾಮ್ ಕೂರ್ಸಲ್ಲ ಅಂದ್ರು. ಅಷ್ಟೇ ತಾನೇ? ನೋಡು, ಕೆಲವನ್ನ ಪಡ್ಕೋಬೇಕಾದ್ರೆ ಕೆಲವನ್ನ ಕಳ್ಕೋಬೇಕಾಗುತ್ತೆ ಯಾಮಿನಿ. ನೀನ್ ಕಳ್ಕೊಳಕ್ ರೆಡಿ ಇದ್ರೆ ನಿನ್ನ ಹತ್ರ ಹಣದ ಒಳೆನೆ ಅರಿಯುತ್ತೆ. ಶೀಲಾ ಅದು ಇದು ಅಂತ ಕೂತಿದ್ರೆ ಏನ್ ಬಂತು, ಎಂಜಾಯ್ ಮಾಡೋ ಏಜ್ ಇದು, ಹಾಗೆ ಕೈ ತುಂಬಾ ದುಡ್ಡು ಮಾಡ್ಬೋದು. ಮದುವೆಗಿಂತ ಮುಂಚೆ ಹುಡುಗರು ಏನೇನು ಆಟ ಆಡಿರಲ್ವಾ? ಆ ಶೀಲಾ ರೇಟ ಲೈಫ್ ನ ಹೇಗ್ ಎಂಜಾಯ್ ಮಾಡ್ತಾ ಇದಾರೆ ಗೊತ್ತಾ? ಅವ್ರು ಹೇಗಿದ್ರು ಮೊದ್ಲು? ನೀನ್ ಒಪ್ಕೊಂಡ್ರೆ ಮೈ ತುಂಬಾ ಸುಖ ಸಿಗುತ್ತೆ, ಹಾಗೆ ನನ್ಗೆ ಪರ್ಸ್ ತುಂಬಾ ಕಮಿಷನ್ ಸಿಗುತ್ತೆ, ಏನಂತೀಯ? ಚಪ್ಪಲಿ ತಗೊಂಡು ಹೊಡಿತೀನಿ. ದುಡ್ಡು ಮಾಡೋಕೆ ನೂರಾರು ದಾರಿಗಳಿದೆ, ಆತರ ಎಲ್ಲ ಮಾಡಿ ಜೀವನ ಮಾಡೋ ಅವಶ್ಯಕತೆ ನನಗಿಲ್ಲ. ಗೆಟ್ ಲಾಸ್ಟ್. ಭಾರತದಲ್ಲಿ ಇನ್ನು ಹೆಣ್ಮಕ್ಳಿಗೆ ನಾಚಿಕೆ ಮಾನ ಮರ್ಯಾದೆ ಶೀಲದ ಮೇಲೆ ಗೌರವ ಇದೆ ಅಂತ ನನಗೆ ಇವತ್ತು ಗೊತ್ತಾಯ್ತು. ತಗೊಳ್ಳಿ, ಫಸ್ಟ್ ಹೋಗಿ ಫೀಸ್ ಕಟ್ಟಿ. ಏನು ಯೋಚನೆ ಮಾಡ್ತಿದ್ದೀರಾ? ತಗೊಳ್ಳಿ ತಗೊಳ್ಳಿ. ಅಮ್ಮನಿ, ನೀನ್ ತಿಳ್ಕೊಂಡಿರ್ತಾರ ಆದಿ ಅಂತವನಲ್ಲ, ಪ್ಲೀಸ್ ತಗೊಳ್ಳಿ, ಫಸ್ಟ್ ಹೋಗಿ ಫೀಸ್ ಕಟ್ಟಿ ತಗೊಳ್ಳಿ. ಥ್ಯಾಂಕ್ಸ್, ಆದಷ್ಟು ಬೇಗ ವಾಪಸ್ ಮಾಡ್ತೀನಿ. ಪರವಾಗಿಲ್ಲ, ಥ್ಯಾಂಕ್ ಯು. ಟೀ ಆರ್ಡರ್ ಮಾಡ್ರಪ್ಪ. ಏ ಟೀ ಹೇಳ ಬಟ್ರೆ, ಐದ್ ಆಫ್ ಟೀ. ಸರ್ ಸರ್, ದಯವಿಟ್ಟು ಈ ಟೇಬಲ್ ಬಿಟ್ಟು ಬೇರೆ ಟೇಬಲ್ ಕೂತ್ಕೊಳ್ಳಿ ಸರ್. ಯಾಕೆ ಬಿಟ್ರೆ, ಈ ಟೇಬಲ್ ನಲ್ಲಿ ಅಮೃತ ಕೊಡ್ತೀರಾ? ಅದನ್ನ ಕುಡಿದ್ಬಿಟ್ಟು ನಾವುಗಳೆಲ್ಲ ಚಿರಂಜೀವಿ ಆಗ್ಬಿಡ್ತೀವಾ? ಎಲ್ರು ಹಾಲಿಗೆ ನೀರಾಗ ಟೀ ಮಾಡಿದ್ರೆ ಇವರು ನೀರಿಗೆ ಹಾಲಾಗಿ ಟೀ ಮಾಡ್ತಾರೆ, ಅದನ್ನ ಕುಡಿಯೋದು ನಮ್ ಕರ್ಮ, ಅದ್ರೊಳ ಬೇರೆ ಅಮೃತ ಅಂತ ಹೇಳ್ತೀಯಲ್ಲ. ಏನ ಹೊಟ್ಟ ನಿಂದು? ದಯವಿಟ್ಟು ರೀ, ನಿಮ್ ಪ್ರಾಬ್ಲಮ್ ಏನಂತ ಬಾಯಿ ಬಿಟ್ಟು ಹೇಳ್ರಿ. ಸರ್, ಕೆ ಕೆ ಅವರು ಈ ಟೇಬಲ್ ಬಿಟ್ಟು ಬೇರೆ ಟೇಬಲ್ ಮೇಲೆ ಕುತ್ಕೊಳ್ಳೋದೇ ಇಲ್ಲ ಸರ್. ಓಹೋ, ರಿಸರ್ವೇಶನಾ? ಅವ್ನ್ ಮಾತ್ರ ದುಡ್ಡು ಕೊಡ್ತಾನೆ, ನಾವು ಕಲ್ ಕೊಡ್ತೀವಾ? ಆಗಲ್ಲ ಸರ್, ನನ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ ಸರ್. ಏನ್ ನಿಮ್ ಪ್ರಾಬ್ಲಮ್? ಏ ಆದಿ, ಕುಡಿಯೋದ ಅರ್ಧ ತಟ್ಟಿ, ಅದಕ್ಕೆ ಯಾಕೆ ಇದೆಲ್ಲ? ಬಾ, ನಿಂಗೆ ಟೀ ತಾನೇ ಬೇಕು, ನಾನು ಕುಡಿಸ್ತೀನಿ. ಈಗ ಎದ್ರಕೊಂಡಿದ್ಕೆ ಅವ್ನ್ ಮೆರಿತಾ ಇರೋದು ಗುರು. ಅವನಿಂಗೆಲ್ಲ ಮೆರೆದು ರಾಜ್ಯದಲ್ಲಿ ರಾಜಕಾರಣಿ ಆಗ್ಬೇಕು ಗುರು. ಇವರೆಲ್ಲ ದೋ ದಿನ್ ಕಾ ಸುಲ್ತಾನ್ ಬಾಗುರು. ನಮಸ್ಕಾರ. ಹಾ, ಮರ್ಯಾದೆ ಭಯ ಎಲ್ಲ ಒಳಗಡೆ ಇದ್ರೆ ಸಾಕು, ಜಾಸ್ತಿ ಡಬಲ್ ಅಲ್ಲಿ ಇಟ್ಕೋಬೇಡ. ಟೀಕ್, ಸುತ್ತಿ ಬಳಸಿ ಡೀಲ್ ಮಾಡೋದು ನನ್ನ ಜಯಮಾನ ಅಲ್ಲ, ಡೈರೆಕ್ಟ್ ಡೀಲ್. ಎಷ್ಟಿದೆ ಹಣ? 10 ರೂಪಾಯಿ ಇದೆ. ಬಜಾರ್ ರೇಟು? 50 ರೂಪಾಯಿ. ಡೀಲ್ ಮುಗಿದ್ಮೇಲೆ ಫುಲ್ ಹಣ ಸೆಟ್ಲು. ಬೆನ್ನಿಂದ ಡೀಲ್ ಮಾಡೋ ದುಷ್ಮನಗಳನ್ನು ಬೇಕಾದ್ರೆ ಬಿಟ್ಬಿಡ್ತೀನಿ. ಕಣ್ಣೆದ್ರಿಗೆ ನಮ್ಮ ಕರಾಮ್ ಕೆಲಸ ಮಾಡೋರ್ನ ನಾನು ಯಾವತ್ತೂ ಕ್ಷಮಿಸಲ್ಲ, ಜೀವಂತವಾಗ ಅವ್ರನ್ನ ಉಳಿಸೋದು ಇಲ್ಲ. ಇದರಲ್ಲಿ ಯಾವ ಮೋಸನೂ ಇಲ್ಲ, ನಾನು ಹೇಳೋದಿಲ್ಲ ಪಕ್ಕಾ ಬಜಾರ್ ರೇಟ್. ಸ್ಪಾಟ್ ಯಾವುದು ಅಣ್ಣ? ಕೃಷ್ಣ. ದಯವಿಟ್ಟು ಈ ರಾಕ್ಷಸಿಂದ ನಮ್ಮನ್ನ ಕಾಪಾಡಿ ಸಾರ್. ನಮ್ಮನ್ನ ಅನಾಥರಾಗಿ ಮಾಡಬೇಡಿ ಸರ್,
ನಾವಿಲ್ಲ ತೋರ್ಸದಿಂದ ವಾಸ ಮಾಡ್ತಿದ್ದೀವಿ ಸರ್. ಹೇಳ್ದೆ ಕೇಳ್ದೆ ಗುಂಡಗಿರಿ ಮಾಡ್ತಿದ್ದಾರೆ ಸರ್. ನಮ್ಮ ನೀವೇ ಕಾಪಾಡ್ಬೇಕು ಸರ್. ಇನ್ಸ್ಪೆಕ್ಟರ್, ಯಾರನ್ನೆಲ್ಲಿ ಕರೆಸಿದ್ದು? ಏ ಸಾಧು, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ಜನರು ನಮಗೆ ತೊಂದರೆ ಇದೆ, ರಕ್ಷಣೆ ಕೊಡು ಅಂತ ಕೇಳಿದಾಗ ರಕ್ಷಣೆ ಕೊಡೋದು ನಮ್ಮ ಕರ್ತವ್ಯ, ಅದಕ್ಕೆ ಬಂದೆ. ಓ ಸಾರಿ ಸಾರಿ ಇನ್ಸ್ಪೆಕ್ಟರ್, ರಕ್ಷಣೆ ಕೊಡೋದು ನಿಮ್ಮ ಕರ್ತವ್ಯ ಸರಿ, ಆದರೆ ಕಾನೂನನ್ನು ಗೌರವಿಸೋದು, ಸರ್ಕಾರದ ಆದೇಶನ ಪಾಲಿಸೋದು ನಿಮ್ಮ ಕರ್ತವ್ಯನೇ ಅಲ್ವಾ? ನೋಡಿ, ಈ ಜಾಗ ನಮಗೆ ಸೇರಬೇಕಾಗಿತ್ತು ಅಂತ ಸರ್ಕಾರ ಹೊರಡಿಸಿರೋ ಆದೇಶದ ಡಾಕ್ಯುಮೆಂಟ್ ಈಗಲಾದ್ರೂ ನಮ್ಮ ಕೆಲಸ ನಾವು ಮಾಡ್ಕೊಳಕ್ ಅವಕಾಶ ಮಾಡ್ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹ್ಮ್, ಅಫ್ಕೋರ್ಸ್. ಆದ್ರೆ ನೋಟಿಸ್ ಕೊಡ್ತೀರಾ ದೌರ್ಜನ್ಯ ಮಾಡೋದು ಅಮಾನವೀಯತೆ ಅಲ್ವಾ? ಮಾನವೀಯತೆ ನಿಮಗೂ ನಿಮ್ಮ ಡಿಪಾರ್ಟ್ಮೆಂಟ್ಗೂ ಚೆನ್ನಾಗಿ ಗೊತ್ತು. ನಾನೇನಂತ, ನನ್ನ ಹತ್ರ ಮಾನವೀಯತೆ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ನೀವೇನು ಹೊಡಬಹುದು. ಹ್ಮ್, ಹೋಗ್ಬೇಡಿ ಸರ್, ನಮ್ಮ ನನ್ನ ಹತ್ರ ಮಾಡ್ಬೇಡಿ ಸರ್, ಈ ರೌಡಿಗಳಿಂದ ನಮ್ಮನ್ನ ರಕ್ಷಣೆ ಮಾಡಿ ಸರ್. ನೋಡಿ, ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾದ್ದು ನನ್ನ ಕರ್ತವ್ಯ. ಈ ಜಾಗ ಅವ್ರಿಗೆ ಸೇರಿದ್ದಂತ ಸರ್ಕಾರನೇ ಆದೇಶ ಹೊರಡಿಸಿದ ಮೇಲೆ ಅದನ್ನ ಗೌರವಿಸಬೇಕಾದ್ದು ನನ್ನ ಡ್ಯೂಟಿ. ರೀ ಬಿಡಿ ರೀ, ಲಂಚ ತಗೊಂಡು ಕಾನೂನು ಸರ್ಕಾರ ಅಂತ ಕೈ ತೊಳ್ಕೊತಾ ಇದ್ದೀರಾ? ನಿನ್ನ ಹತ್ರ ಓಟ್ ಕೇಳಕ್ ಬರ್ತಾರಲ್ಲ ಅವ್ರಿಗೆ ಹೇಳಿ ಮಾತ್ನ, ಅವ್ರು ಕೊಡ್ಸೋ ಎಂಜಿನ್ ಕಾಸ್ಗೆ ಆಸೆ ಪಡದೆ, ಅವ್ರು ಕೊಡ್ಸೋ ಕಚರ ಸಾರಾಗ ಆಸೆ ಪಡದೆ ಒಳ್ಳೆ ಪ್ರತಿನಿಧಿಗಳ ಆರ್ಸ್ ಕಳ್ಸಿದ್ರೆ ಈ ರೀತಿ ಮಾತು ಕೇಳೋದು ಒದೆ ತಿನ್ನೋದು ತಪ್ಪುತ್ತೆ. ಯೋ, 9 ಗಂಟೆಗೆ ತೆಗಿಬೇಕಾಗಿದ್ದ ಅಂಗಡಿನ 11 ಗಂಟೆಗೆ ತೆಗಿತಿದ್ಯಲ್ಲ, ನಿಮ್ಗೆ ಹೇಳೋದ್ ಕೇಳೋದು ಯಾರಿಲ್ಲ? ಅದನ್ ಕೇಳಕ್ ನೀನಾರು, ನೀನ್ ಏನ ಕಾರ್ಪೊರೇಟರ್ ಎಂಎಲ್ ಎಂಪಿನ ಅಂದ್ರೆ ಎಂಎಲ್ ಎಂಪಿಗಳು ಮಾತ್ರ ಮರ್ಯಾದೆ ಕೊಡದ ನೀನು? ಆ ಬಂಡೆ ತವಕ್ಕೆ ನಾನಾಕ ಹೆದರ್ಬೇಕು? ನಾನು ಅಂಗಡಿ ಮಾಡ್ಬೇಕಾದ್ರೆ 100,000 ರೂಪಾಯಿ ಅವ್ರ ಅದೇ ಮೇಲೆ ಸುರಿದಿದ್ದೇನೆ. ಹಾಗಂತ ಜನಗಳನ್ನ ಬಿಸಿಲಲ್ಲಿ ನಿಲ್ಸ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಬೋದು ಅಂತನಾ? ಹೀರೋ ತರ ಪೋಸ್ ಕೊಟ್ಟು ಸೀನ್ ಕ್ರಿಯೇಟ್ ಮಾಡ್ಬೇಡ. ನಾನ್ ಪೋಸು ಕೊಡ್ತಾ ಇಲ್ಲ, ಸೀನ್ ಕ್ರಿಯೇಟ್ ಮಾಡ್ತಿಲ್ಲ, ಜನಕ್ಕಾಗ್ತಿರ ಅನ್ಯಾಯ ಬಗ್ಗೆ ಕೇಳ್ತಾ ಇದೀನಿ. ಓಹೋ, ಜನಗಳಿಗೆ ನನ್ನಿಂದ ಇಷ್ಟೊಂದು ಅನ್ಯಾಯ ಆಗ್ತಿದ್ಯಾ? ನೀನ್ ಹಿಂಗೆ ಮಾತಾಡ್ತಿರೋ ಇನ್ನೂ ಅನ್ಯಾಯ ಆಗುತ್ತೆ. ನಿನ್ಗೇನು ಹೆಂಡ್ತಿನ ಮಕ್ಳ ಸಂಸಾರ ಸಂಕಟ ನಿನ್ಗೇನು ಗೊತ್ತಾಗ್ಬೇಕು? 2 ದಿವಸದಿಂದ ಸೀಮೆಡೆ ಇಲ್ದೆ ಮಕ್ಳಿಗೆ ಕೂಳ ಹಾಕಿಲ್ಲ, ಇವತ್ತು ಹಾಕ್ಲಿಲ್ಲ ಅಂದ್ರೆ ಚಟ್ಟ ಕಟ್ಬೇಕಾಗುತ್ತೆ. ನೀನ್ ತಾನೇ ಏನ್ ಮಾಡ್ತೀಯ, ತಾಳ್ಮೆ ಕಡಿಮೆ, ಬಿಸಿ ರಕ್ತ, ಅದಕ್ಕೆ ಹೀಗೆಲ್ಲ ಆಟ್ಯ. ಪರಿಸ್ಥಿತಿ ತಕ್ಕಂಗ್ ನಡ್ಕೋಬೇಕಾ ಹೊರತು ಪ್ರತಿಭಟಿಸಬಾರ್ದು. ಇದೇ ನಮ್ಮ ದೇಶದ ಪರಿಸ್ಥಿತಿ. ಹಾ, ನಿಂತ್ಕೊಳ್ಳಿ ಕಿವಲಿ, ನಿಮ್ಮನೆ ಬರ. ಅದಕ್ಕೆ ನೋಡು, ನೀನ್ ಎಲ್ ಕಳ್ಸಕ್ಕೂ ನನಗ್ ಭಯ. ಹೋಗಿದ ಕಡೆ ಎಲ್ಲ ಒಂದಲ್ಲ ಒಂದ್ ರಾಮಾಯಣ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಎಲ್ಲರ ಕೈಲೂ ಏನೇನು ಅನ್ಸ್ಕೊಂಡ್ ಬರ್ತೀಯಲ್ಲೋ. ಅಕ್ಕ, ನೀನು ಅರ್ಥ ಮಾಡ್ಕೊಳ್ದೆ ಮಾತಾಡ್ತಿದ್ಯ. ಅರ್ಥ ಮಾಡ್ಕೊಳ್ದಿರೋ ನೀನು, ನಾವೇನು, ನಮ್ ಸುತ್ತಮುತ್ತ ಏನಿದೆ, ನಾವ್ ಬದುಕ್ತಾ ಇರೋ ಜಾಗ ಎಂತದ್ದು ಅಂತ ಅರ್ಥ ಮಾಡ್ಕೊಳ್ದೆ ಸುಮ್ನೆ ದುಡುಕ್ತಾ ಇದ್ಯಾ? ಜನಕ್ಕಾಗ್ತಾರ ಅನ್ಯಾಯನ ಎದುರಿಸ್ದೆ ಗುಲಾಮ್ರಾಗ್ ಬದುಕು ಅಂತ್ಯಾ? ಜನನ ದೇಶನ ಉದ್ದಾರ ಮಾಡೋದಕ್ಕೆ ನೀನ್ ನೆಹರು ಅಲ್ಲ, ಶಾಸ್ತ್ರಿನೂ ಅಲ್ಲ, ಅಬ್ದುಲ್ ಕಲಂ ಅಂತೂ ಅಲ್ವೇ ಅಲ್ಲ. ಬೆಂಗಳೂರು ಮೊದಲ್ ತರ ಇಲ್ಲ ಕಣೋ, ಬರೀ ದರೋಡೆ ಸುಲಿಗೆ ಕೊಲೆ ನಡೀತಾನೆ ಇರುತ್ತೆ. ಅಂತ ರೌಡಿಗಳ ಕೈಗೆ ಸಿಕ್ಕಾಕೊಂಡ್ರೆ ನಿನ್ ಗತಿ ಏನೋ? ನನ್ ಕಣ್ಮುಂದೆ ನಿನ್ಗೇನಾದ್ರೂ ಆದ್ರೆ ನನಗ್ ತಡ್ಕೊಳ್ಳೋ ಶಕ್ತಿ ಇಲ್ವೋ? ಹಾಗೇನಾದ್ರೂ ಆಗಕ್ ಮುಂಚೆ ನಾನೇ ಅಕ್ಕ ಸಾರಿ, ಇನ್ ಮುಂದೆ ಈ ರೀತಿ ಯಾವ ಕೆಲಸ ಮಾಡೋದಿಲ್ಲ, ನನ್ನ ಕ್ಷಮಿಸ್ಬಿಡು. ಅಕ್ಕ ಹೊಟ್ಟೆ ಹಸಿತಾ ಇದೆ. ನಗಕ್ಕ ಅಪ್ಪ ಅಂತೂ ಸಮಾಧಾನ ಆದ್ಲು. ಪ್ಲೀಸ್ ಸಿಟ್ ಡೌನ್. ಡಿಯರ್ ಸ್ಟೂಡೆಂಟ್ಸ್, ನನ್ನ ಹೆಸರು ರಮಾನಂದ್ ಪೈ ಅಂತ, ನಾನು ದಕ್ಷಿಣ ಕನ್ನಡದಿಂದ ಬಂದಿದ್ದೀನಿ. ಈ ವಿದ್ಯಾರ್ಥಿ ಉಪನ್ಯಾಸಕರ ಸಂಬಂಧ ಸ್ನೇಹಿತರ ತರ ಅನ್ಯೋನ್ಯವಾಗಿರಬೇಕು, ತಂದೆ ಮಕ್ಕಳ ತರ ಬಾಂಧವ್ಯ ಸಲಗೆ ಬೆಳೆಸ್ಕೋಬೇಕು. ಆಗ್ಲೇ ಒಬ್ಬ ಲೆಕ್ಚರ್ ಮಾಡಿದ ಪಾಠ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ಅರ್ಥ ಆಗೋದು. ಸೊ ನನ್ನ ಪರಿಚಯ ಆಯ್ತು, ಈಗ ನಿಮ್ಮ ಪರಿಚಯ ಒಬ್ಬೊಬ್ಬರಾಗೆ ಶುರು ಮಾಡಿ. ಸಿದ್ಧಾರ್ಥ, ಐ ಆಮ್ ಮಧು. ಅರುಣ್. ಕೆಕೆ. ಮಧು. ಶ್ರುತಿ. ದಿವ್ಯ. ಕಾವ್ಯ. ಐ ಆಮ್ ಗಾಯತ್ರಿ. ಐ ಆಮ್ ಯಾಮಿನಿ. ಆದಿ. ಈಗ ಪಾಠ ಶುರು ಮಾಡೋಣ. ಹಾ,
ಹಾಯ್. ಯಾಕ್ರಿ ಹೆದರ್ಕೊಂಡ್ರ? ಇಲ್ಲ ಸರ್, ರೌಡಿಗಳೇನೋ ಅನ್ಕೊಂಡೆ. ಏನ್ರಿ, ನಾವು ರೌಡಿಗಳ ತರ ಕಾಣ್ತೀವ? ಇಲ್ಲ ಸರ್. ಮತ್ತೆ ಸಾಮಾನ್ಯ ಮನುಷ್ಯ ತರ ಕಾಣ್ತೀರಾ? ಥ್ಯಾಂಕ್ ಗಾಡ್, ನಾನೆಲ್ಲೋ ಟೆರರಿಸ್ಟ್ ಅಂತೀರಾ ಅನ್ಕೊಂಡೆ. ಸರಿ, ಯಾರನ್ ಕಾಯ್ತಿದ್ದೀರಾ? ನನ್ ತಮ್ಮ ಬರ್ತೀನಿ ಅಂದಿದ್ದ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಏನ್ರಿ, ಈಗಿನ ಕಾಲ ಸ್ಟೂಡೆಂಟ್ಸ್ ಬಗ್ಗೆ ಗೊತ್ತಿಲ್ವಾ? ಅವ್ನ್ ತಡವಾಗೇ ಬರೋದು, ಕಾಯೋದ್ ಬೇಡ, ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಓಕೆ. ತುಂಬಾ ಥ್ಯಾಂಕ್ಸ್ ಸರ್. ಯಾಕೆ ಇಲ್ಲಿವರೆಗೂ ಕರ್ಕೊಂಡ್ಬಂದು ಡ್ರಾಪ್ ಮಾಡಿದ್ದಕ್ಕ? ಒಂಟಿಯಾಗಿ ರಸ್ತೆಯಲ್ಲಿ ಎಲ್ಲಾದ್ರೂ ಹೆಣ್ ಕಂಡಿದ ತಕ್ಷಣ ಡ್ರಾಪ್ ಮಾಡ್ತಿರಲ್ಲ, ಅದಕ್ಕೆ. ಕಲ್ಚರ್ ಯಾವುದೇ ವ್ಯಕ್ತಿ ಮಾಡೋ ಕೆಲಸನೇ ನಾನು ಮಾಡಿದ್ದು. ಖಂಡಿತ. ಆದ್ರೆ ಅವತ್ತು ನಿಮ್ ಹತ್ರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಬರ್ಕೊಟ್ ಮೇಲೂ ನನ್ ತಮ್ಮ ಬಂದ್ ಕೇಳ್ದಾಗ ಪಿಕ್ ಪಾಕೆಟ್ ಕೇಸು ಅಂತ ಹೇಳಿದ್ರಲ್ಲ, ಅದು ಕಲ್ಚರಾ? ಆಫ್ ಕೋರ್ಸ್. ಕಾರಣ ಏನೊಂದು ಕೇಳ್ಬೋದಾ? ಖಂಡಿತವಾಗ್ಲು. ಬೈ ಚಾನ್ಸ್ ಅವತ್ ನಾನು ನೀವು ಕಿರಣ್ ಶೆಟ್ಟಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನಿಮ್ ತಮ್ಮ ಯಾಕೆ ಏನು ಅಂತ ಕಾರಣ ಕೇಳ್ತಾ ಇದ್ದ. ಆಗ ನಾನು ಸತ್ಯನ ಹೇಳಬೇಕಾಗಿತ್ತು. ಆಗೇನ್ ನಡೀತಾ ಇತ್ತು ಗೊತ್ತಾ? ಮಾರಣ ಹೋಮ. ಬಿಸಿ ರಕ್ತ ಇರೋ ನಿನ್ನ ತಮ್ಮ ಕಿರಣ್ ಶೆಟ್ಟಿ ಗ್ಯಾಂಗ್ನ ಹುಡ್ಕೊಂಡು ಹೋಗಿ ಅಟ್ಟಾಡಿಸ್ಕೊಂಡು ಕೊಚ್ಚಾಗ್ತಿದ್ದ. ಆಗ ನಾನು ನಿನ್ ತಮ್ಮನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಬೇಡ, ಇನ್ ಮುಂದೆ ಏನು ಹೇಳ್ಬೇಡಿ, ನಿಮ್ಮನ್ನ ಬೇಡ್ಕೋತೀನಿ. ಈಗ ಗೊತ್ತಾಯ್ತಾ ಅವತ್ ನಾನು ಯಾಕೆ ಸುಳ್ಳು ಹೇಳಿದೆ ಅಂತ? ಸುಳ್ಳು ಹೇಳೋದು ನನ್ನ ಕ್ಯಾರೆಕ್ಟರ್ ಆದ್ರೂ ಅದ್ರ ಹಿಂದೆ ಒಂದು ಸತ್ಯ ಇರುತ್ತೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್ ಅಷ್ಟೇನಾ? ಕಾಫಿ ಟೀ ಏನ್ ಕೊಡಲ್ವಾ? ಅಯ್ಯೋ, ನಿಮ್ಮನ್ನ ಒಳಗ್ ಕರೆಯೋದೇ ಮರ್ತ್ಬಿಟ್ಟೆ, ಒಳಗ್ ಬನ್ನಿ. ಇಟ್ಸ್ ಆಲ್ ರೈಟ್, ನಾನು ಎಲ್ಲೋ ಹೋಗ್ಬೇಕು, ಸುಮ್ಮನೆ ತಮಾಷೆ ಮಾಡ್ದೆ, ಬರ್ತೀನಿ. ಬಾಯ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಎಕ್ಸ್ಕ್ಯೂಸ್ ಮೀ ಸರ್. ಮಧು, ಏನ್ ವಿಷಯ ಸರ್? ನೆನ್ನೆ ಹೇಳ್ಕೊಟ್ಟಿದ್ರಲ್ಲಿ ಒಂದ್ ಡೌಟ್ ಇದೆ ಸರ್. ಸ್ಟೇನಾ, ಯು ಡೂ ಒನ್ ಥಿಂಗ್, ಲಂಚ್ ಟೈಮ್ ಅಲ್ಲಿ ನನ್ನ ಸ್ಟಾಫ್ ರೂಮ್ಗೆ ಬನ್ನಿ, ಏನ್ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಆಲ್ ರೈಟ್. ಅವ್ರೇನ್ ತಪ್ಪು ಮಾಡಿದ್ರು ಅಂತ ನಿಮ್ಮ ಹತ್ರ ಮಾತಾಡಿದ್ದಕ್ಕೆ? ಮಾತಾಡಿದ ತಕ್ಷಣ ಯಾರು ಏನಂತ ತಿಳ್ಕೊಂಡೆ ಹೊರಡ್ಬಿಡದ? ಯಾರೇ ಮಾತಾಡಿದ್ರು ಅಣ್ಣ ಹೊಡಿಬೇಕು ಅಂತ ಹೇಳಿದಾರೆ ಮೇಡಮ್. ಹೊಡಿಬೇಕಾಗಿರೋದು ಪುಂಡ್ರು ಪೋಕ್ರಿಗಳಿಗೆ, ಅದ್ ಬಿಟ್ಟು ಪಾಠ ಮಾಡೋ ಲೆಕ್ಚರ್ಗಲ್ಲ. ಸಾರಿ ಮೇಡಮ್. ಸಾರಿ, ಕೇಳ್ಬೇಕಾಗಿರೋದು ನನಗಲ್ಲ ಅವ್ರಿಗೆ. ಸಾರಿ ಸರ್. ತೊಲಗ್ರಿ. ಐ ಆಮ್ ಸಾರಿ, ಅವ್ರು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಇಟ್ಸ್ ಓಕೆ. ಕ್ಷಮೆನ, ಆ ಪದದ ಅರ್ಥನಾದ್ರೂ ನಿನ್ಗೆ ಗೊತ್ತಾ? ದುರಾಂಕಾರನೇ ಮೈ ತುಂಬಿಕೊಂಡು ಅದನ್ನೇ ಒತ್ಕೊಂಡು ಆಸ್ಕೊಂಡು ಮೆರೀತಾ ಇರೋ ನಿನಗೆ ಸಾರಿ ಕೇಳೋಕ್ಕೂ ಯೋಗ್ಯತೆ ಇಲ್ಲ. ನಿನ್ನ ದೊಡ್ಡ ಹೀರೋಯಿನು ನಿನ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ ಅಂತ ಬಾಡಿ ಗಾರ್ಡ್ ಬೇರೆ ಕೇಳ್ ನಿನಗೆ. ತಪ್ಪು ಅವಳ್ದಲ್ಲ, ಸುಮ್ಮನಿರು. ಮತ್ತೆ ನಿಮ್ದ ಸರ್, ಯಾರೋ ಮಾಡಿ ತಪ್ಪು ನೀವ್ಯಾಕೆ ಸರ್ ಶಿಕ್ಷೆ ಅನ್ಭವಿಸ್ಬೇಕು? ನೋಡೋ, ಕಾಲೇಜ್ಗೆ ನಗ್ನಗ್ತಾ ಬರಬೇಕೆ ಹೊರತು ಗುಂಡಗಳನ್ನ ಕರ್ಕೊಂಡ್ಬರೋದಾಗ್ಲಿ ಶ್ರೀಮಂತಿಗೆ ತೋರ್ಸಕ್ಕಾಗ್ಲಿ ಬರಬಾರ್ದು. ಆದಿ ಪ್ಲೀಸ್, ನನಗೆ ಸ್ವಲ್ಪನಾದ್ರೂ ಗೌರವ ಕೊಡೋದಾದ್ರೆ ಅಥವಾ ಗೌರವ ಇದ್ರೆ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸು. ಸರ್, ನೀವು ಇಷ್ಟು ಹೇಳ್ತಿದ್ದೀರಾ, ಇನ್ನೂ ಗುರ ಆಯ್ತವಳು ನೋಡಿ ಸರ್. ಅವಳು ಇಂಥವ್ರ ಮುಂದೆ ಮಾತಾಡಿದ್ರೆ ನಮಗೂ ಅಂತ ಬುದ್ಧಿ ಬರುತ್ತೆ, ಮುಳ್ಳು ಅಂತ ಗೊತ್ತಾದ್ಮೇಲೆ ಅದರಿಂದ ದೂರ ಇರೋದೇ ಒಳ್ಳೇದು. ಕಮ್. ಎಕ್ಸ್ಕ್ಯೂಸ್ ಸರ್, ಎಕ್ಸ್ಕ್ಯೂಸ್ ಮಿ ಸರ್. ಏನೇ ಆದಿ ಪಕ್ಕದಲ್ಲಿದ್ದ ಅಂತ ಹೂವು ಮುಳ್ಳು ಅವಳ ಬದಲಿ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದೆ, ಏನ್ ಸಮಾಚಾರ? ಸಾರಿ, ತಿನ್ನಕ್ಕೆ ಎರಡು ಹೊತ್ತು ಊಟ ಇಲ್ಲ, ಹಾಕೊಳಕ್ಕೆ ಎರಡು ಜೊತೆ ಬಟ್ಟೆ ಇಲ್ಲ, ಆದ್ರೂ ನಿಂಗೆ ಎಷ್ಟೇ ದುರಹಂಕಾರ? ಮಧು, ಎಮೋಷನಲ್ ಆಗಿ ಮಾತಾಡ್ಬಿಟ್ಟೆ. ಇನ್ನೊಂದ್ಸಲ ನನ್ ಬಗ್ಗೆ ಸಿಲ್ಲಿಯಾಗಿ ಮಾತಾಡೋದೇ ಆಗ್ಲಿ, ಕಾಮೆಂಟ್ಸ್ ಮಾಡೋದೇ ಆಗ್ಲಿ ಮಾಡ್ತೀಯೋ, ಮೈ ಮೇಲೆ ಬಟ್ಟೆ ಇರಲ್ಲ, ಮಾತಾಡೋಕೆ ನಾಲ್ಗೆ ಇರಲ್ಲ. ಹುಷಾರ್. ಏನೋ ಆವಾಜ್ ಆಗ್ದಂಗಿತ್ತು. ಹಾಗೇನಿಲ್ಲಪ್ಪ, ಯಾವ್ದೋ ನೋಟ್ಸ್ ಕೇಳ್ತಾ ಇದ್ಲು. ನೋಟ್ಸು ನಿನ್ನ ಹತ್ರ? ಅವಳು ಸುಳ್ಳು ಹೇಳಿ ನಮ್ಸಕ್ ಪ್ರಯತ್ನ ಪಡ್ಬೇಡ. ಯಾರಿಗೆ ಮೈ ಮೇಲೆ ಬಟ್ಟೆ ನಾಲ್ಗೆ ಇರಲ್ವೋ, ನಾನ್ ನೋಡ್ತೀನಿ. ಪ್ಲೀಸ್, ನೀನು ಮುಂಗೋಪ ಅಂತಾನೆ ನಾನು ನಿನಗೆ ಏನು ಹೇಳಲ್ಲ. ಈ ವಿಷಯವಾಗಿ ಅವಳ ಹತ್ರ ಮಾತಾಡ್ಬೇಡ. ಇದೆ ಇದೇ ನಿಮ್ಗಳ ತಪ್ಪು,
ಎದುರಿಸ್ತಾರೆ, ಎದುರ್ಕೊಂಡು ತೆಪ್ಪಗಿರ್ತೀರಾ, ಅದನ್ನೇ ಮಿಸ್ಯೂಸ್ ಮಾಡ್ಕೊಂಡು ಮತ್ತೆ ಮತ್ತೆ ಎದುರಿಸ್ತಾರೆ. ಗುರು ನೀನು ಹೇಳ್ತಾನೆ ಇರ್ತೀಯ, ನಾವು ಕೇಳ್ತಾನೆ ಇರ್ತೀವಿ, ಹೋಗ್ಲಿ ಅದನ್ನೆಲ್ಲ ಬಿಡ್ಗುರು. ಕ್ಯಾಂಟೀನಲ್ಲಿ ಬಟರ್ ಟೀ ಖಾಲಿ ಆಗಿಲ್ಲ ಅಂತ ಕಾಯ್ತಾ ಇದೆ ಬಾಗುರು. ಮಾತಾಯ್ತಿದ್ರೆ ಟೀ ಸಿಗರೇಟ್ ಇವು ಬಿಟ್ರೆ ಬೇರೆ ಏನು ಇರಲ್ವಾ ನಿಮ್ಗೆ? ಅಮ್ಮ ತಾಯಿ ಆ ಸುಬ್ಬಾಶಾಸ್ತ್ರಿ ಹೇಳಲ್ಲ ಚರೇ ನಮ್ ಕೈಲಿ ಕೇಳಕ್ ಆಗಲ್ಲ, ಅದ್ರಲ್ಲಿ ನೀನ್ ಬೇರೆ ಕುಯ್ಬೇಡ. ಬುದ್ಧಿ ಹೇಳಿದ್ರೆ ಕುಯ್ಯೋದು ಕುಯ್ಯೋದು ಅಂತೀರಾ? ಹೋಗ್ಲಿ ಬಿಡಿ, ಏನಾದ್ರೂ ಮಾಡ್ಕೊಳ್ಳಿ. ಸರಿ ಬನ್ನಿ ಹೋಗೋಣ. ಮಗ ಆದಿದು ಜಾಸ್ತಿ ಆಯ್ತು, ಕಾಲೇಜಲ್ಲಿ ನಿಗ್ರಾಡ್ ಮಿಂಚಾಕ್ ನೋಡ್ತಾ ಇದ್ದಾನೆ. ಹೌದು ಗುರು, ಹಿಂಗೆ ಬಿಟ್ರೆ ನಿನ್ನೆ ಮುಗಿಸ್ಬಿಡ್ತಾನೆ, ಅನ್ನೋಡು ಬರ್ತಾವನೆ. ಬರ್ಲಿ ಬರ್ಲಿ ಬರ್ಲಿ, ಬೇಕಂತಲೇ ಕೆರಳಿಸಿ ಬೇಜಾನ್ ಮಾಂಜ ಕೊಡ್ತೀನಿ ನೋಡ್ತಾ ಇರಿ. ಬುದ್ಧಿದ್ದು ನೀನೆ, ಆವಾಜ್ ಹಾಕ್ತಿರೋದು ನೀನೆ. ಏನು ಇವತ್ತೇನ್ ಗಲಾಟೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ ಬಂದಿದ್ಯಾ? ಏನ್ ಹಂಗ್ ಗುರಾಸ್ತಿದ್ಯಾ? ಏನ್ ಕಿಲ್ಲಾಡಿದ ನೀನು? ಪಂಟಾರೇನೋ? ಐ ಹೊಡಿತ್ಯಾ? ಎತ್ತ ನೋಡೋಣ ಕೈ. ಕಾಲೇಜ್ ಅಂದ್ರೆ ಜ್ಞಾನ ನೀಡಿ ನಮ್ಮ ಭವಿಷ್ಯ ಬೆಳೆಸೋ ದೇವಸ್ಥಾನ. ಇಲ್ಲಿ ಸ್ನೇಹ ಪ್ರೀತಿ ಇರ್ಬೇಕೆ ಹೊರತು ದ್ವೇಷ ಅಸೂಯೆ ಅಹಂಕಾರ ಅಲ್ಲ. ಮರ್ಯಾದೆ ಮರ್ಯಾದೆ ಇರ್ಲಿ. ಮರ್ಯಾದೆ ಬಗ್ಗೆ ನಿನ್ನಿಂದ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಮಾತಿಗೆ ಮಾತು ಬೆಳೆಸ್ತಾ ಹೋದ್ರೆ ಅದರಿಂದ ಯಾರಿಗೂ ಪ್ರಯೋಜನ ಇಲ್ಲ, ದ್ವೇಷ ಬೆಳೆಯುತ್ತೆ. ದಯವಿಟ್ಟು ನನ್ನ ಮಾತು ಕೇಳು, ಬಾ ಕಮ್ ಲೆಟ್ಸ್ ಗೋ. ನೋಡಿದ್ರ ನಿಮ್ ಪ್ರೀತಿಯ ಶಿಷ್ಯ ಮಾಡಿರೋ ಹಲ್ಕ ಕೆಲ್ಸನ? ನನ್ನ ಪ್ರೀತಿಯ ಶಿಷ್ಯನ? ಯಾರು ಏನ್ ಮಾಡ್ದ? ಬ್ರಿಲಿಯಂಟ್ ಸ್ಟೂಡೆಂಟ್, ನಯಾವಿನಿಯ ಇರೋನು ಅಂತ ಹಾಡಿ ಹೊಗಳ್ತಾ ಇದ್ರಲ್ಲ ಆ ಆದಿ. ಆದಿನ ಏನ್ ಮಾಡ್ದ? ಇನ್ನೇನ್ ಮಾಡಿದಾನೆ, ಎಲ್ಲಾ ಲೋಫರ್ಸ್ ತರ ಥರ್ಡ್ ರೇಟ್ ತರ ನನ್ಗೆ ಲವ್ ಲೆಟರ್ ಬರ್ದಿದ್ದಾನೆ. ಆದಿ ಲವ್ ಲೆಟರ್ ಬರ್ದಿದಾನ? ನೋಡು ಸುಳ್ಳು ಹೇಳಿದ್ರು ನಂಬೋ ಹಾಕಿ ಸುಳ್ಳು ಹೇಳು, ಸುಮ್ನೆ ಕೂತ್ಕೊಂಡ್ ಪಾಠ ಕೇಳು. ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದೀನಿ ಅಂತ ನಿಮ್ ಮಾತಿನ ಅರ್ಥ? ಅದನ್ನ ಬಾಯ್ ಬಿಟ್ಟಾಗ ಆದಿ ಎಂತ ಇಡೀ ಕಾಲೇಜಿಗೆ ಗೊತ್ತು. ಸರ್, ಯಾವ ಹುಡುಗಿನ ಒಬ್ಬ ಹುಡುಗ ಲವ್ ಲೆಟರ್ ಬರ್ದ ಅಂತ ಸುಮ್ ಸುಮ್ನೆ ಯಾರು ಹೇಳಲ್ಲ ಸರ್. ಈಗೇನ್ ವಿಚಾರಿಸ್ತೀರೋ ಇಲ್ಲ ಪ್ರಿನ್ಸಿಪಲ್ ಹತ್ರ ಹೋಗಿ. ಆದಿನೇ ಬರ್ದಿದ್ದಾನೆ ಅಂತ ನನಗಂತೂ ನಂಬಿಕೆ ಇಲ್ಲ, ಆದ್ರೂ ನಿನ್ನ ಸಮಾಧಾನಕ್ಕೋಸ್ಕರ ನಾನು ಅವನ್ನ ವಿಚಾರಿಸ್ತೇನೆ. ಆದಿ ಸರ್, ಮಧುಗ್ ನೀನ್ ಲವ್ ಲೆಟರ್ ಬರ್ದ್ಯಾ? ಆದಿ ನಾನ್ ನಿನ್ನೆ ಕೇಳ್ತಾ ಇರೋದು. ಹೌದು ಸರ್, ನಾನೇ ಬರ್ದಿದ್ದು. ನೋಡಿದ್ರ ಸರ್, ನಿಮ್ಮ ಪ್ರೀತಿಯ ವಿದ್ಯಾರ್ಥಿ ಮಾಡಿರೋ ಘನಂದಾರಿ ಕೆಲ್ಸನ? ಯಾರ್ಯಾರ ಮನಸ್ಸಲ್ಲಿ ಎಂಥೆಂಥ ಬ್ಯಾಡ್ ಥಿಂಕಿಂಗ್ ಇರುತ್ತೋ ಯಾರಿಗ್ ಗೊತ್ತಿರುತ್ತೆ. ಆದಿ ಇದ್ ನಿನಗ್ ಸರಿ ಅನ್ಸುತ್ತ? ಕಾಲೇಜ್ ನಲ್ಲಿರೋ ಕೆಲವೇ ಕೆಲವು ಒಳ್ಳೆ ಸ್ಟೂಡೆಂಟ್ಸ್ ಗಳಲ್ಲಿ ನೀನು ಒಬ್ಬ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಒಬ್ಬ ಥರ್ಡ್ ಗ್ರೇಡೆಡ್ ಪರ್ಸನ್ ಅಂತ ತೋರಿಸ್ಬಿಟ್ಟಿಲ್ಲ. ಛೇ, ನನಗೆ ಗೊತ್ತಿರೋ ಹಾಗೆ ಇದು ನಿನ್ನ ಮೊದಲನೇ ತಪ್ಪು ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೆ ಈ ಸಾರಿ ಸುಮ್ಮನೆ ಬಿಡ್ತಾ ಇದ್ದೀನಿ, ಮೊದಲು ಅವಳ ಹತ್ರ ಸಾರಿ ಕೇಳು. ಸರ್, ನಾಚಿಕೆ ಆಗ್ತಾ ಇದೆಯಾ ಅಥವಾ ಅವಮಾನ ಆಗ್ತಾ ಇದೆಯಾ? ಇದೆಲ್ಲ ಇಂಥ ಕೆಲಸ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಬೇಕು. ಸಾರಿ ಕೇಳು, ಅವಳ ಹತ್ರ ಸಾರಿ ಕೇಳು ಅಂದೆ. ಸಾರಿ ಮಧು. ಇದೇ ಫಸ್ಟು, ಇದೇ ಕೊನೆ. ಇನ್ನೊಂದ್ಸಲ ಇಂಥ ಇನ್ಸಿಡೆಂಟ್ಗಳು ರಿಪೀಟ್ ಆದ್ರೆ ನಿನ್ನ ಕಾಲೇಜಿಂದನೇ ಡಿಸ್ಮಿಸ್ ಮಾಡಿಸ್ತೀನಿ. ಕುತ್ಕ. ಏನೇ, ನಾನು ನಿಂಗೆ ಲವ್ ಲೆಟರ್ ಬರೋಣ? ಲವ್ ಲೆಟರ್ ಬರೋಷ್ಟು ಬ್ಯೂಟಿನಾ ನೀನು? ಎದೆ ಸೊಂಟ ಕಾಲ್ ಕಾಣಿಸೋ ಬಟ್ಟೆ ಹಾಕೊಂಡ್ಬಿಟ್ರೆ ನೀನು ಮಿಸ್ ಯೂನಿವರ್ಸ್ ಅನ್ಕೊಂಡ್ಬಿಟ್ಟಿದ್ಯಾ? ಹೆಣ್ಣು ಹೆಣ್ಣಾಗಿದ್ರೇ ಮರ್ಯಾದೆ. ಮಾಡರ್ನ್ ಡ್ರೆಸ್ ಹಾಕೊಂಡಿದ್ರೆ ನಾಳೆ ನಿನ್ಗೆ ಯಾರಾದ್ರೂ ಮೋಸ ಮಾಡಿಬಿಟ್ಟು ಕೈಗೊಂದು ಪಾಪ ಕೊಟ್ಟು ಹೋಗ್ಬಿಡ್ತಾರೆ. ನಮ್ಮ ದೇಶದಲ್ಲಿ ಹೆಣ್ಣನ್ನ ಪೂಜೆ ಮಾಡ್ತಾರೆ. ಅಂತ ಮಣ್ಣಲ್ಲಿ ಹುಟ್ಟಿದ್ಯಾ, ಹೆಣ್ಣಾಗಿ ನಡ್ಕೊಳ್ಳೋದು ಕಲ್ತ್ಕೋ. ಅಲ್ವೇ, ಒಂದು ಹೆಣ್ಣಾಗಿ ಕ್ಲಾಸಲ್ಲಿ ಲವ್ ಲೆಟರ್ ಬರ್ದ ಅಂತ ಹೇಳಿದ್ಯಲ್ಲ, ಅವಾಗ ನಿನಗೇನು ಅನ್ನಿಸ್ಲಿಲ್ವಾ? ಅವನ್ ಬರೀದೇ ಇದ್ರು ಬರ್ದೆ ಅಂತ ಯಾಕೆ ಒಪ್ಕೊಂಡ ಗೊತ್ತಾ? ಸ್ಟೂಡೆಂಟ್ಸ್ ಎಲ್ರ ಮುಂದೆ ನಿನ್ ಅವಮಾನ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಆದಿ, ನೀನ್ ಇಂತ ಕೆಲಸ ಮಾಡಿರಲ್ಲ ಅಂತ ನನಗೂ ಅನ್ನಿಸ್ತು.
ಆದ್ರೆ ಸ್ವಲ್ಪ ದುಡುಕ್ಬಿಟ್ಟೆ, ಸಾರಿ ಸರ್. ನೀವ್ಯಾಕೆ ಸರ್ ಸಾರಿ ಕೇಳ್ತೀರಾ? ಇಟ್ಸ್ ಓಕೆ, ಬಾ. ಈ ಜಾಗ ತುಂಬಾ ಚೆನ್ನಾಗಿದೆ ಅಲ್ಲ? ನಾನು ಆಗಾಗ ಬರ್ತಾ ಇರ್ತೀನಿ. ನಿಜ ಹೇಳ್ತಾ ಇದ್ದೀನಿ, ನನ್ನ ತಮ್ಮನ್ ಬಿಟ್ಟು ಈ ಊರ್ನಲ್ಲಂಗೆ ಬೇರೆ ಯಾರೂ ಇಲ್ಲ. ಆ ರಾಕ್ಷಸ್ರವ ತಟ್ಟಿಸ್ಕೊಂಬಂದಾಗ ನೀವ್ ಸಿಕ್ಕಿದ್ರಿ. ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನೀವಷ್ಟೇ ಅಲ್ಲ, ನಾನು ಥ್ಯಾಂಕ್ಸ್ ಹೇಳಬೇಕು. ನನ್ನ ಜೀವನದಲ್ಲಿ ಒಂಟಿತನ ಫೀಲ್ ಆಗ್ತಾ ಇದೆ. ನೀವು ಸಿಕ್ಕಿದ ಮೇಲೆ ಆ ಒಂಟಿತನ ದೂರ ಆಗ್ತಾ ಇದೆ ಅನ್ಸುತ್ತೆ. ಅದನ್ನ ಹೇಳಬೇಕು ಅಂತಲೇ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ನಿಮ್ಮ ಮಾತಿನ ಅರ್ಥ? ಯಾವ ಗಳಿಗೆಯಲ್ಲಿ ಯಾರ ಮೇಲೆ ಪ್ರೀತಿ ಹುಟ್ಟುತ್ತೆ ಅಂತ ಯಾರೂ ಹೇಳಕ್ಕಾಗದೇ ಇರೋಂಥ ವಿಷಯ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಮ್ಮನ್ನ ನನ್ನ ಬಹಳ ಸಂಗಾತಿ ಮಾಡ್ಕೊಳ್ಳೋಣ ಅಂತ. ನನಗೂ ಅಭ್ಯಂತರ ಏನೂ ಇಲ್ಲ, ಆದ್ರೆ ನನ್ನ ಮೇಲೊಂದು ದೊಡ್ಡ ಜವಾಬ್ದಾರಿನೇ ಇದೆ. ಚಿಕ್ಕ ವಯಸ್ಸಿನಲ್ಲಿ ಆಕ್ಸಿಡೆಂಟ್ ಅಲ್ಲಿ ತಂದೆ ತಾಯಿನ ಕಳ್ಕೊಂಡ್ವಿ, ತಾತನ ಅರಿಕೆಲೆ ಬೆಳೆದ್ವಿ. ಅದೀಗೆ ಅಪ್ಪ ಅಮ್ಮ ಅಕ್ಕ ತಮ್ಮ ಎಲ್ಲ ನಾನೇ. ಅವನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಅವನ್ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋವರೆಗೂ ನಾನು ನನ್ನ ಮದುವೆ ಸಂಸಾರದ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ. ನಿಮ್ ಜವಾಬ್ದಾರಿ ಕಳೆಯೋವರೆಗೂ ನಾನು ಕಾಯ್ತೀನಿ. ನೋಡ್ ಗುರು, ನಿನ್ನ ಆಪೋಸಿಟ್ ಆಗಿ ಒಬ್ನೇ ಒಬ್ನು ಕೂಡ ನಾಮಿನೇಷನ್ ಮಾಡಿಲ್ಲ ಈ ಕಾಲೇಜಲ್ಲಿ. ನನ್ನ ವಿರುದ್ಧ ನಾಮಿನೇಷನ್ ಫೈಲ್ ಮಾಡೋಕೆ ಯಾವನಿಗೆ ಮೀಟರ್ ಇದೆಯೋ ಹೇಳ್ರು. ಹಾಗಾದ್ರೆ ಈ ಸಲ ನಮ್ ಕೆಕೆ ಪ್ರೆಸಿಡೆಂಟ್. ಅದನ್ನ ಬೇರೆ ಕಣಿ ಕೇಳು. ನೋಡ್ತಾ ಇರಿ, ಈ ಸಾರಿ ಎಲೆಕ್ಷನ್ ಆದ್ಮೇಲೆ ಒಬ್ಬೊಬ್ರಿಗೆ ಹೇಗ್ ಹಾವಳಿ ಇಟ್ಟು ಹವಾ ಬನಾಯಿಸ್ತೀನಿ ಅಂತ. ನೋಡ್ರ, ಕೆಕೆ ಹಾವಳಿಯಿಂದ ನಾವು ಬಚಾವಬೇಕಂದ್ರೆ ನಮ್ಗಿರೋದು ಒಂದೇ ದಾರಿ. ಏನು ಅದು? ಏನಿಲ್ಲಪ್ಪ, ನಮ್ಮಲ್ಲಿ ಯಾರಾದ್ರೂ ಒಬ್ಬ ಅವನ ವಿರುದ್ಧ ಎಲೆಕ್ಷನ್ ನಿಂತ್ಕೋಬೇಕು. ಸರಿಯಾಗಿ ಹೇಳಿದೆ, ಹೇಳಿ ಕೇಳಿ ಅವನೊಬ್ಬ ರೌಡಿ, ನಾವೇನಾದ್ರೂ ಅಕಸ್ಮಾತ್ ಅವನ ಎದುರಿಗೆ ನಿಂತ್ಕೊಂಡ್ರೆ ಸುಮ್ನಿರ್ತಾನ? ನಾವ್ ಹಿಂಗ್ ಎದ್ರಕೋತಿರೋದಕ್ಕೆ ಆ ನನ್ ಮಗ ಅಷ್ಟೊಂದ್ ಮೆರಿತಾ ಇರೋದು. ನನಗನ್ಸೋ ಪ್ರಕಾರ ಆಪೋಸಿಟ್ ಕ್ಯಾಂಡಿಡೇಟ್ ಆದಿನೇ ಸರಿ. ವೆರಿ ಗುಡ್ ಐಡಿಯಾ. ಏನಪ್ಪ ಅದು ಗುಡ್ ಐಡಿಯಾ? ಏನಿಲ್ಲ ಅದಿ, ಈ ಸಲ ಎಲೆಕ್ಷನ್ಗೆ ನಿನ್ನ ನಿಲ್ಸ್ಬೇಕು ಅಂತ ನಾವೆಲ್ಲ ಪ್ಲಾನ್ ಮಾಡಿದ್ದೀವಿ. ನನಗೂ ಪಾಲಿಟಿಕ್ಸ್ಗೂ ಭಾರಿ ದೂರ. ನೀವ್ ಯಾರಾದ್ರೂ ನಿಂತ್ಕೊಳ್ಳಿ, ನಾನ್ ಸಪೋರ್ಟ್ ಮಾಡ್ತೇನೆ. ನೀನ್ ಯಾಕೆ ನಿಂತ್ಕೋಬಾರ್ದು? ನಿಂತ್ಕೋ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ನೀವೆಲ್ಲ ಸಪೋರ್ಟ್ ಮಾಡೋ ಹಾಗಿದ್ರೆ ನಾನ್ ನಿಂತ್ಕೊಳ್ತೀನಿ. ಚಲೋ. ಸರ್, ವಾಟ್ ಇಸ್ ದಿಸ್ ಸರ್? ಅದೇ ಆಗಿರೋ ಇನ್ಸಿಡೆಂಟ್ ಬಗ್ಗೆ ನನಗೂ ಬೇಜಾರಿದೆ. ಆದ್ರೆ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದೆ ತಾನೆ? ಅಲ್ಲ ಸರ್, ನೀವು ಕಾಕಿ ಹಾಕೊಂಡ್ರೆ ಪೊಲೀಸ್ ಆಫೀಸರು ಅಥವಾ ಕಾವಿ ತೊಟ್ಟರೆ ಸನ್ಯಾಸಿನೋ? ಅದೇ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಅಲ್ಲ ಸರ್, ಕಣ್ಮುಂದೆ ಆಗ್ತಾರಾನೆ ಅನ್ನ ದಂಡಿಸೋದ್ ಬಿಟ್ಟು ಆ ಕಳ್ಳನ ಮಕ್ಕಳ ಒದ್ದು ಒಳಗಾಕದ್ ಬಿಟ್ಬಿಟ್ಟು ಕತೆ ಹೇಳ್ತಿದ್ರಲ್ಲ ಸರ್. ಎಮೋಷನಲ್ ಆಗಿ ಮಾತಾಡೋದಕ್ಕೆ ನನಗೂ ಬರುತ್ತೆ, ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಹಲೋ, ನಾನಣ್ಣ ಒಂಟೆ ಮಾತಾಡ್ತಾ ಇರೋದು. ಕೆಕೆನ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ದಾರಣ. ಯಾರವನು? ಯಾರೋ ಸೂರ್ಯಪ್ರಕಾಶ್ ಅಂತಣ್ಣ. ನಾನು ವಿಚಾರಿಸ್ಕೊತೀನಿ. ವಿಷ್ಣು ಸೂರ್ಯ. ಓ ಸರ್, ನೀವ? ಇದಕ್ಕೇನ್ ಕಮ್ಮಿ ಇಲ್ಲ, ಫೋನ್ ರಿಸೀವ್ ಮಾಡಿ ಈ ಗೌರವ ತೋರಿಸ್ಬೇಕಿತ್ತು. ನೀವು ಫೋನ್ ಮಾಡಿದ್ರಾ? ಸಾರಿ ಸರ್, ಈ ಕಚಡ ನನ್ನ ಮಕ್ಕಳನ್ನ ಬಿಡಿಸೋದಕ್ಕೆ ಯಾರೋ ಕಂತ್ರಿ ನನ್ನ ಮಕ್ಕಳು ಫೋನ್ ಮಾಡಿದ್ದಾರೆ ಅನ್ಕೊಂಡೆ. ಹೇ ಸಾಹೇಬ್ರಿಗೆ ಕೂಲ್ ಡ್ರಿಂಕ್ ತಂಗ್ಕೊಡು, ಸ್ವಲ್ಪ ಕೂಲ್ ಆಗ್ಲಿ. ಮಿಸ್ಟರ್ ಸೂರ್ಯ, ಆ ಕಾಲೇಜ್ ಸ್ಟೂಡೆಂಟ್ ಸೋ ಇನೋಸೆಂಟ್. ಸರ್, ನಿಜವಾದ ಇನೋಸೆಂಟು
ಹಾಸ್ಪಿಟಲ್ ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ಸರ್. ಇವ್ರು ಎಂತ ಅಫೆನ್ಸ್ ಮಾಡಿದಾರೆ ಅಂತ ಗೊತ್ತಿದ್ದು ಇವ್ರನ್ನ ಬಿಡ್ಲೇಬೇಕಾ ಸರ್? ಹುಡುಗರ ಮಧ್ಯೆ ಜಗಳ ಆಗೋದು ಸಾಮಾನ್ಯ, ಅದಕ್ಕೆ ಅಂತ ಸ್ಟೇಷನ್ ವರ್ಗೂ ಕರ್ಕೊಂಡು ಬರಬಾರ್ದು. ಬಿಟ್ಬಿಡಿ ಅವನ್ನ, ವಿದ್ಯಾರ್ಥಿಗಳನ್ನ ಇದ್ರಕೋಬಾರ್ದು. ರಿಲೀಸ್ ಹಿಮ್. ಅವ್ರು ಎಂತ ಸ್ಟೂಡೆಂಟ್ಸ್ ಅಂತ ಎಲ್ರಿಗೂ ಗೊತ್ತಿದೆ. ಅದೇನೇ ಬರಲಿ ನಾನು ಫೇಸ್ ಮಾಡ್ತೀನಿ. ನಿಮ್ಮನ್ನ ಬರೀ ಕೈಯಲ್ಲಿ ಕಳಿಸ್ತಾ ಇರೋದಕ್ಕೆ ಐ ಆಮ್ ಸಾರಿ, ಟೆರಿಬಲಿ ಸಾರಿ. ಈಗಾಗಲೇ ಎಫ್ ಐ ಆರ್ ಫೈಲ್ ಆಗಿದೆ. ಇನ್ಸ್ಪೆಕ್ಟರ್ ಸರ್, ಸಾಹೇಬ್ರಿಗೆ ಎಫ್ ಐ ಆರ್ ಫೈಲ್ ಕೊಡಿ. ಮಿಸ್ಟರ್ ಸೂರ್ಯ, ನೀವ್ ಏನೇ ಮಾಡಿದ್ರು ಹೇಗ್ ಬಿಡಿಸ್ಕೋಬೇಕು ಅಂತ ಅವ್ರಿಗೆ ತುಂಬಾ ಚೆನ್ನಾಗ್ ಗೊತ್ತು. ಯುವರ್ ಆನರ್, ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ಕಲ್ಯಾಣ್ ಕುಮಾರ್ ಅವರು, ಮಾನ್ಯ ಪಿ ಪಿ ಅವರು ನನ್ನ ಕ್ಲೈಂಟ್ನ ಅಪರಾಧಿ ಅಂತ ಕರೀತಿದ್ದಾರೆ. ಅಪರಾಧ ಸಾಬೀತಾಗೋಕ್ ಮುಂಚೆನೆ ಅಪರಾಧಿ ಅಂತ ಕರೆಯೋದು ತಪ್ಪು ಅಂತ ಮಾನ್ಯ ಪಿ ಪಿ ಅವ್ರಿಗೆ ಗೊತ್ತಾಗ್ಲಿಲ್ವೇನೋ. ಅಪರಾಧಿ ಅಂತ ನಾನು ಕರೀತಿಲ್ಲ ಯುವರ್ ಆನರ್, ದೊರಕಿರೋ ಸಾಕ್ಷ್ಯಾಧಾರಗಳು. ಪೊಲೀಸ್ ಎಫ್ ಐ ಆರ್ ನಲ್ಲಿ ಕಲ್ಯಾಣ್ ಕುಮಾರ್ ಅವರೇ ಅಪರಾಧಿ ಅಂತ ಸಾರಿ ಸಾರಿ ಹೇಳ್ತಾ ಇದ್ದೆ. ಯುವರ್ ಆನರ್, ವಿದ್ಯಾರ್ಥಿಗಳಿಗೆ ವಿದ್ಯೆ ನೀಡಿ ದೇಶಕ್ಕೆ ಸತ್ಪ್ರಜ್ಞೆ ನೀಡತಕ್ಕಂಥ ವಿಶ್ವವಿದ್ಯಾನಿಲಯಗಳು ಇವತ್ತು ರಾಜಕೀಯ ಪುಡಾರಿಗಳನ್ನು ಸೃಷ್ಟಿ ಮಾಡತಕ್ಕಂಥ ವೇದಿಕೆ ಆಗ್ತದೆ ಅನ್ನೋದಕ್ಕೆ ಈ ಪ್ರಕರಣನೇ ಸಾಕ್ಷಿ. ಪಿಪಿ ಅವರೇ, ಸುತ್ತಿ ಬಳಸಿ ಮಾತಾಡಿ ಕೋರ್ಟ್ ಟೈಮ್ನ ವೇಸ್ಟ್ ಮಾಡಬೇಡಿ. ಏನೇ ಇದ್ರು ನೇರವಾಗಿ ವಾದ ಮಾಡಿ. ಎಸ್ ಯುವರ್ ಆನರ್. ಮೈ ಲಾರ್ಡ್, ಇವತ್ತಿನ ಪರಿಸ್ಥಿತಿಯಲ್ಲಿ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸೋದು ತುಂಬಾ ಸುಲಭ. ಹಾಗೆ ಪೊಲೀಸ್ನವರು ಎಫ್ ಐ ಆರ್ ಫೈಲ್ ಮಾಡುವಾಗ್ಲೂ ವೈಯಕ್ತಿಕವಾದ ಲಾಭ ದ್ವೇಷನ ಮನಸ್ಸಿನಲ್ಲಿ ಇಟ್ಕೊಂಡಿರದೆ ಮಾಡಿರೋಕ್ ಸಾಧ್ಯನಾ? ಮೈ ಲಾರ್ಡ್, ಸೂರ್ಯಪ್ರಕಾಶ್ ಅವರು ಆದಿ ಆಲಿಯಸ್ ಆದಿತ್ಯ ಅವರಿಗೆ ಭಾವಿ ಭಾವ. ಯುವರ್ ಆನರ್, ನನ್ನ ನಿರಪರಾಧಿ ಕಕ್ಷಿದಾರನ್ನ ಅಪರಾಧಿ ಅಂತ ಆರೋಪಿಸ್ತಿರೋರು ಆದಿ ಆಲಿಯಸ್ ಆದಿತ್ಯ. ಅವರಿಗೆ ಸಪೋರ್ಟ್ ಮಾಡಿ ಕಂಪ್ಲೇಂಟ್ ತಗೊಂಡಿರೋದು ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್. ನೀವು ಅದೇನೇ ಹೇಳಬೇಕು ಅಂತಿದ್ರು ಅರ್ಥವಾಗೋಗ್ ಹೇಳಿ. ಅಂದ್ರೆ ಆದಿ ಅವರ ಅಕ್ಕ ಸೌಮ್ಯ ಅವ್ರನ್ನ ಈ ಸೂರ್ಯಪ್ರಕಾಶ್ ಅವರು ಪ್ರೀತಿಸ್ತಿದ್ದಾರೆ. ಹಾಗೆ ಆ ಸೌಮ್ಯ ಅವರ ಜೊತೆ ಸಪ್ತಪತಿ ತುಳಿದು ಸುಂದರವಾದ ಜೀವನ ನಡೆಸಬೇಕು ಅಂತ ಆಸೆ ಪಟ್ಟಿದ್ರು, ಈಗಲೂ ಪಡ್ತಾ ಇದ್ದಾರೆ. ಸೌಮ್ಯ ಮತ್ತು ಸೂರ್ಯಪ್ರಕಾಶ್ ಅವರ ಮದುವೆಗೆ ಸೌಮ್ಯರ ತಮ್ಮ ಆದಿ ಅವರ ಒಪ್ಪಿಗೆ ಬೇಕಾಗಿತ್ತು. ಅವ್ರ ಒಪ್ಪಿಗೆ ಪಡೆಯೋದಕ್ಕೋಸ್ಕರ ಕಲ್ಯಾಣ್ ಕುಮಾರ್ ಮೇಲೆ ಇಲ್ದೇ ಇರೋ ಆರೋಪ ಹೊರಿಸಿ ಎಫ್ ಐ ಆರ್ ಫೈಲ್ ಮಾಡಿ ಕೋರ್ಟಿಗೆ ಇಳಿದಿದ್ದಾರೆ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಅವರು. ನೋ ನೋ ಮೈ ಲಾರ್ಡ್, ಇದೆಲ್ಲ ಸುಳ್ಳು. ಯುವರ್ ಆನರ್, ಇದೆಲ್ಲ ಕಟ್ಟು ಕತೆ. ಮಿಸ್ಟರ್ ಸೂರ್ಯ ಅವರೇ, ನೀವ್ ಏನೇ ಹೇಳೋದಿದ್ರು ಕಟ್ಟಕಟ್ಟಲ್ಲಿ ಬಂದು ಹೇಳಿ. ಯುವರ್ ಆನರ್, ಎಲ್ರೂ ಕರ್ತವ್ಯನ ಹೆಂಡತಿ ಅಂತ ಭಾವಿಸ್ತಾರೆ, ನಾನ್ ತಾಯಿ ಅಂತ ಭಾವಿಸೋನು. ಪ್ರಪಂಚದಲ್ಲಿ ಎಷ್ಟೇ ಕೆಟ್ಟ ವ್ಯಕ್ತಿ ಆದ್ರೂ ಹೆಂಡತಿಗೆ ದ್ರೋಹ ಬಗೆದ್ರೂ ಬಗೆಯಬಹುದು, ತಾಯಿಗಲ್ಲ. ನನ್ನ ನಿಷ್ಠೆಗೆ ಪ್ರಾಮಾಣಿಕತೆಗೆ ಸಾಕ್ಷಿ ನಾನು ಇದುವರೆಗೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಟ್ಟ ಹೆಸರು ತಗೊಂಡಿಲ್ಲ ಅನ್ನೋದು. ಇದಕ್ಕಿಂತ ಹೆಚ್ಚಾಗಿ ನಾನು ಏನು ಹೇಳೋದಕ್ಕೂ ಇಷ್ಟಪಡೋದಿಲ್ಲ. ಮೈ ಲಾರ್ಡ್, ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಅವರು ನಾನು ನಿಷ್ಠಾವಂತ ದಕ್ಷ ಅಧಿಕಾರಿ ಅಂತ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಅಪರಾಧ ಸಾಬೀತು ಮಾಡೋಕೆ ಬೇಕಾಗಿರೋದು ಸಾಕ್ಷಿ. ಮೈ ಲಾರ್ಡ್, ಸಿದ್ಧಾರ್ಥ ಅವರ ತಂದೆ ತಾಯಿ ಹೇಳಿಕೆ ಕೊಟ್ಟಿದ್ದಾರೆ, ಅವನಿಗಾಗಿರೋ ಗಾಯ ಆಸಿಡ್ನಿಂದ ಆಗಿದ್ದಲ್ಲ, ಸ್ಟೌ ಬರ್ಸ್ನಿಂದ ಆಗಿದ್ದು ಅಂತ. ಅದಕ್ಕೆ ಸಂಬಂಧಪಟ್ಟ ಡಾಕ್ಟರ್ ರಿಪೋರ್ಟ್ಸ್ ಇಲ್ಲಿದೆ. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ಘನ ನ್ಯಾಯಾಲಯವು ಆರೋಪಿ ಸ್ಥಾನದಲ್ಲಿ ನಿಂತಿರುವ ಕೆ ಕೆ ಅಲಿಯಾಸ್ ಕಲ್ಯಾಣ್ ಕುಮಾರ್ ಅವರನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಲಾಗಿದೆ. ಇದುವರೆಗೂ ನಿಷ್ಠೆ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಸೂರ್ಯಪ್ರಕಾಶ್ ಅವರಿಗೆ ಮುಂದೆ ಇಂಥ ಅಚಾತುರ್ಯವನ್ನು ನಡೆಸದಂತೆ ನ್ಯಾಯಾಲಯವು ಆದೇಶ ನೀಡಿದೆ. ಯಾಕಂಕಲ್ ಹೀಗೆ ಮಾಡಿದ್ರೆ? ಸಾಧು ಶೆಟ್ಟಿ ಕಡೆಯವರು ಬಂದು ನಮ್ಮ ವಿರುದ್ಧ ಸಾಕ್ಷಿ ಹೇಳಿದ್ರೆ ನಿಮ್ಮ ಮಗನ ಕೊಲ್ತೀವಿ ಅಂತ ಎದುರಿಸಿದ್ರಪ್ಪ. ಹೋಗಿ ಹೋಗಿ, ಈ ತರ ಭಯದಿಂದ ಬದುಕಬದ್ದು ಎಲ್ಲಾದ್ರೂ ಹೋಗಿ. ಅದೇ ಎಮೋಷನಲ್ ಆಗ್ಬೇಡ, ಇದು ಕೋರ್ಟ್. ಯಾಕೆ ಸರ್ ಎಮೋಷನ್ ಆಗ್ಬಾರ್ದು? ಕೆ ಕೆ ಅಪರಾಧಿ ಆಗಿದ್ರು ನಿರಪರಾಧಿ ಅಂತ ಇದೇ ಕೋರ್ಟ್ ಬಿಡುಗಡೆ ಮಾಡಿದೆ ಅಂದ್ರೆ ನ್ಯಾಯಕ್ಕೆ ಬೆಲೆನೆ ಇಲ್ವಾ? ಸಮಾಧಾನ ಮಾಡ್ಕೊ, ಹೀಗಾಗುತ್ತೆ ಅಂತಾನೆ ಯಾರು ಕಂಪ್ಲೇಂಟ್ ಕೊಡ್ತಾ ಇರಲಿಲ್ಲ. ಏನೋ ಕಿಸ್ತು ಬಿಡ್ತೀವಿ, ಶಿಕ್ಷೆ ಕೊಡಿಸ್ಬಿಡ್ತೀವಿ ಅಂತ ಭಾವಭಾವ ಇದಾನೆ ಹಿಗರಾಡ್ತಾ ಇದ್ರಲ್ಲ, ಏನಾಯ್ತು? ಅವ್ರ ಕೈಲಿ ಏನು ಆಗಲ್ಲ, ವೇಸ್ಟ್ ಬಾಡಿಗಳು ಅಂತ ಅವರಾಗ ಅವರೇ ಪ್ರೂವ್ ಮಾಡ್ಕೊಂಡ್ರು. ಅದೇ ಈ ಜಗಳ ಆಡೋ ಜಾಗ ಅನ್ನೂ ಅಲ್ಲ, ಪರಿಸ್ಥಿತಿನೂ ಅಲ್ಲ, ಟೈಮ್ ಬರುತ್ತೆ. ಈಗ ಗೊತ್ತಾಯ್ತೇನ್ರು, ಫೈನು ಉಮನ್ನು ಕರೆನ್ಸಿ ಇದ್ರೆ ನ್ಯಾಯನ ಅನ್ಯಾಯ ಮಾಡ್ಬೋದು, ಅನ್ಯಾಯನ ನ್ಯಾಯ ಮಾಡ್ಬೋದು. ತಾಯಿ ಇಲ್ದೆ ನಾನು ಅನುಭವಿಸಿದ್ದನ್ನ ಇವನು ಅನುಭವಿಸ್ಬಾರ್ದು ಅಂತ ಪ್ರೀತಿಯಿಂದ ಬೆಳೆಸಿದ್ದು ನನ್ನ ತಪ್ಪು.
ನಿಂತ್ಕೊಳ್ಳಲೆ. ಏನಕ್ಕ ಚಂಡಿ ಚಾಮುಂಡಿ ಆಗ್ಬಿಟ್ಟಿದ್ಯಾ? ಪಿತ್ತ ನೆತ್ತಿಗೇರಿದ್ಯಾ? ಪಿತ್ತ ನೆತ್ತಿಗೇರಿರೋದು ನನಗಲ್ಲ, ನಿನಗೆ. ಇವತ್ ನಿನಗ್ ಪಿತ್ತ ಇಳಿಸ್ತೇನೆ ನೋಡು. ಈಗ ಏನಾಯ್ತು ಅಂತ ಹೀಗ್ ರೇಗ್ತಾ ಇದ್ದೀರಾ? ಇವಳೊಬ್ಳು ಬಂದ್ಬಿಟ್ಲು, ರೇಗ್ದೆ ಇನ್ನೇನ್ ಮಾಡ್ಲಿ? ಅಕ್ಕ ಒಬ್ಳು ಕೆಲ್ಸ ಮುಗಿಸ್ಕೊಂಡು ಕಾಯ್ತಾ ಇರ್ತಾಳೇನೋ, ಪರಿಜ್ಞಾನ ಬೇಡ. ಈಗ ಬರ್ತಾನೆ ಆಗ್ ಬರ್ತಾನೆ ಅಂತ ಕಾದು ಕಾದು ಸುಸ್ತಾಗಿ ಕೊನೆಗೆ ಆಟೋ ಹಿಡ್ಕೊಂಡ್ ಬಂದೆ. ಮನೆಗ್ ಬಂದ್ಮೇಲೂ ಇವನ್ಗೆ ಕಾಯೋಗ ಆಗೋಯ್ತು. ನಿನ್ನ ಯಾರ ಕಾಯ ಅಂದವರು? ನನ್ನ ಕಾಯ ಬಂದು ನಿನ್ಗೊಂದ್ ಮದ್ವೆ ಆಗಿದ್ರೆ ನನ್ನ ಕಾಯ ತಪ್ತಿತ್ತು, ನಾನು ನೆಮ್ಮದಿಯಾಗಿರ್ಬೋದಾಯ್ತು. ನಿನಗ್ ಎಷ್ಟಿನೋ ಹೇಳೋದು, ನಾನ್ ಮದ್ವೆ ಆಗೋದು ನಿನ್ ಜೀವನದಲ್ಲಿ ಒಂದ್ ನೆಲೆ ಕಣ್ಮೇಲೆ ಅಂತ. ಅಲ್ಲಿವರೆಗೂ ಮದ್ವೆ ಇಲ್ಲ. ಇಲ್ಲ ಇಲ್ಲ ಅಂತಾನೆ ಎಲ್ಲ ಮಾಡ್ತಾರೆ ಈ ಕಾಲದ ಹುಡ್ಗಿರು. ಏನೇ ನಿನ್ ಮಾತಿನ ಅರ್ಥ? ಒಂದ್ಸಲ ಅಲ್ಲಿ ನೋಡಿ. ಬೆಕ್ಕು ಕಣ್ಮುಚ್ಕೊಂಡ್ ಹಾಲ್ ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರುತ್ತೆ. ಸುಮ್ನಿರೆ, ಬನ್ನಿ ಕೂತ್ಕೋ ಬನ್ನಿ. ಅಯ್ಯೋ, ಏನ್ ಇಷ್ಟೊಂದು ಫ್ಲಾಟ್ ಆಗಿ ಕರೀತಾ ಇದ್ದೀರಾ? ಸ್ವಲ್ಪ ಪ್ರೀತಿಯಿಂದ ಕರೀರಿ. ಸಂತೋಷದಲ್ಲಿ ಎಲ್ರಿಗೂ ಊಟ ಇಲ್ಲೇನಾ? ಒಂದ್ ಅರ್ಧ ಗಂಟೆ ರೆಡಿ ಮಾಡ್ಬಿಡ್ತೀನಿ. ಬಾವಾ ಬನ್ನಿ ಬಾವಾ. ಡಿಯರ್ ಸ್ಟೂಡೆಂಟ್ಸ್, ಕಾಲೇಜು ಅನ್ನೋದು ವಿದ್ಯೆ ನೀಡೋ ದೇವಾಲಯ ಆಗ್ಬೇಕೇ ಹೊರತು ಕಟುಕರ ಕಸಾಯಖಾನೆ ಅಲ್ಲ. ಏನ್ ಗುರು, ಏನಕ್ಕೆ ಕೊಯ್ತಾವನೆ? ಇಂದಿನ ವಿದ್ಯಾರ್ಥಿಗಳೇ ಭವಿಷ್ಯದ ತಾರೆಗಳು. ಅದೇ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಪ್ರೀತಿ, ಸ್ನೇಹ, ಮಾನವೀಯತೆ ತುಂಬಿರ್ಬೇಕೇ ಹೊರತು ಅಸೂಯೆ, ದ್ವೇಷ, ರೋಷ ಅಲ್ಲ. ಇದೆಲ್ಲ ನಿಮ್ ಮನ್ಸಲ್ಲಿ ಯಾಕೆ ತುಂಬಿದೆ ಅಂದ್ರೆ ಈ ಕಾಲೇಜ್ ಯೂನಿಯನ್ ಎಲೆಕ್ಷನ್. ಅಂದ್ರೆ ಎಲೆಕ್ಷನ್ ಬೇಡ ಅಂತ ನಾನು ನಿಮ್ಮ ಮಾತಿನ ಅರ್ಥ? ಅರ್ಥಕ್ಕೆ ಅನರ್ಥ ಕಲ್ಪಿಸ್ಕೋಬೇಡಿ ಅಂತ ಎಷ್ಟಲ್ಲ ಹೇಳೋದು. ನಾನ್ ಹೇಳೋದೇನಂದ್ರೆ ಎಲೆಕ್ಷನ್ ಬದಲಿಗೆ ಅವಿರೋಧವಾಗಿ ಆಯ್ಕೆ ಮಾಡೋಣ ಅಂತ. ಆದ್ರೆ ಇದುವರೆಗೂ ಬರೀ ಹುಡುಗರೇ ಆಯ್ಕೆ ಆಗ್ತಿದ್ರು, ಈ ವರ್ಷದಿಂದ ಹುಡುಗಿರನ್ನು ಆಯ್ಕೆ ಮಾಡೋಣ ಅಂತ. ಏನ್ ನಿಮ್ಮ ಅಭಿಪ್ರಾಯ? ಮಾಡ್ಬೋದು ಸರ್, ನಾವೆಲ್ಲ ಮದುವೆ ಸಪೋರ್ಟ್ ಮಾಡೋಣ. ನೀವೆಲ್ಲ ಸೈಲೆಂಟ್ ಆಗಿರೋದು ನೋಡಿದ್ರೆ ಎಲ್ರು ಒಪ್ಕೊಂಡಿದ್ದೀರಾ ಅನ್ಸುತ್ತೆ. ಹಾಗಾದ್ರೆ ಅಭ್ಯರ್ಥಿನ ಆಯ್ಕೆ ಮಾಡೋಣ ಸರ್. ಆ ಜವಾಬ್ದಾರಿನ ನಾವು ನಿಮ್ಗೆ ಬಿಡ್ತೀವಿ, ಯಾಕಂದ್ರೆ ನಮ್ಗೆ ಯಾರು ಒಳ್ಳೆ ಅಭ್ಯರ್ಥಿ ಅನ್ನೋದು ನಮ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ಇದಕ್ಕೆ ನಿಂದೇನು ಅಭ್ಯಂತರ ಇಲ್ಲ ಅಲ್ವಾ ಕೇಕೆ? ಎಲ್ಲರೂ ಒಪ್ಕೊಂಡ್ಮೇಲೆ ನಂದೇನು ಅಭ್ಯಂತರ ಇಲ್ಲ. ಓಕೆ ಗುಡ್. ಹಾಗಾದ್ರೆ ವಿದ್ಯಾರ್ಥಿಗಳ ನಾಯಕಿ ಕುಮಾರಿ ಯಾಮಿನಿ. ಥ್ಯಾಂಕ್ ಯು. ಪಾರ್ಟಿ ಮಾಡಲ್ಲ. ಜೊತೆ ಸೇರೆ
ಜೊತೆ ಸೇರೆ ಚೆಲುವೆ ಚೆಲುವೆ ಬಳಿ ಬಾರೆ ಚೆಲುವನ ಪ್ರೀತಿಯ ಜೊತೆ ಸೇರೆ ನಿನ್ನ ಚೆಲುವು ಕಾಡಿತು ನನ್ನ ಹೃದಯ ಆಡಿತು ನಿನ್ನ ಚೆಲುವು ಕಾಡಿತು ನನ್ನ ಹೃದಯ ಒಬ್ರು ಕ್ಯಾಬಿನೆಟ್ ಮಿನಿಸ್ಟ್ರು ಇನ್ನೊಬ್ರು ಅಂಡರ್ವರ್ಲ್ಡ್ ಡಾನ್ ಇಂತ ಬ್ಯಾಕ್ ಗ್ರೌಂಡ್ ಇರೋ ನನಗಿಂತ ಅವಳೇ ದೊಡ್ಡೋಳ ಅಯ್ಯೋ ಇದು ಕಾರಣ ರಮಾನಂದ್ ಪೈ ಅಮ್ಮ ಪೈ ಒಬ್ನೇ ಅಲ್ಲ ಜೊತೆಗೆ ಆ ಆದಿನ ಸೇರ್ಕೊಂಡ್ ಮಾಡಿರೋ ಪ್ರೀ ಪ್ಲಾನ್ ಇದು ಆದಿ 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 ಅವನ ದೊಡ್ಡ ಪಟ್ರ ಕಿಲಾಡಿನ ಯಾವನ್ ಸೊಪ್ಪಟ್ಟಿದೆ ಅಂತ ಅವ್ನಿಗೆ ಹೇಳ್ತಾವನೆ ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಕುಯ್ ಡೀಲ್ ಮಾಡ್ಬಿಡ್ತೀನಿ ಅಂತ ಹೇಳೋನ್ಗೆ ಅಷ್ಟೊಂದು ಸುಲಭ ಅಲ್ಲ ಸಾಧು ಅವ್ರ ಹಿಂದೆ ಗಾಡ್ ಫಾದರ್ ತರ ಸೂರ್ಯ ಇದ್ದಾನೆ ಅಯ್ಯೋ ಇವಳು ನೋಡು ಒಳ್ಳೆ ಮಂಗಳಗೌರಿ ರಥ ಮನೆ ಕೂತಿದ್ಯಲ್ಲೇ ನಾನೇನ್ ಮಾಡಿದೆ ನನ್ನ ರೇಕ್ತಾ ನೀನು ಅಯ್ಯೋ ಚಿನ್ನ ಎಲ್ಲೋದ್ರು ಅವರಿಬ್ರು ಒಳ್ಳೆ ಹಳಸೋಗಿರೋ ಮೆಣಸಿಕಾಯಿ ಬಜ್ಜಿ ತರ ಸಿಕ್ತಾರಲ್ಲೋ ಇವತ್ ಕಾಲೇಜು ನಾಳೆ ವರ್ಲ್ಡು ನಾಡಿದ್ದು ಎಮ್ ಎಲ್ ಎ ಹಿಂಗೆ ಆದ್ರೆ ನಾನು ನಿಮ್ಮ ಅಕ್ಕ ಬಜ್ಜಿ 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 ಅಂತ ಮಾಡ್ಬೇಕಾಯ್ತದೆ ಪುಟ್ ಬಾತಲ್ಲಿ ಅಯ್ಯೋ ಹಾಗೆಲ್ಲ ಹೇಳ್ಬೇಡಿ ಸ್ವಾಮಿ ನೀವು ನಾವು ನಿಮ್ಮನ್ನ ಸಿ ಎಂ ಕುಚ್ಚಲ್ಲಿ ನೋಡ್ಬೇಕು ಅಂತ ಎಷ್ಟೋ ಆಸೆ ಇಟ್ಕೊಂಡಿದೀವಿ ಇದಿರಿ 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 ಅದಕ್ಕೆ ನಮ್ಮದು ಜಾಗಕ್ಕೆ ಅದು ಅವಳನ್ನ ಕಿತ್ತೋದವಳ ತಗೊಂಡ್ ಕೂರ್ಸಿರೋದು ಅದ್ ಯಾವ ದೊಡ್ಡ ತಲೆ ಹೋಗೋ ವಿಚಾರ ಅಂತ ನೀವ್ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ ನಾವು ಕೊಡೋ ಟ್ರೀಟು ಕರೆಕ್ಟ್ ಆಗಿ ಕೊಟ್ರೆ ಅವಳಾಗೆ ರಾಜೀನಾಮೆ ಕೊಟ್ಟು ಕೆಳಗಿಳಿತಾಳೆ ಅವಳು ಅನ್ಭವಿಸ್ತಾಳೆ
ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನು ಏನ್ ವಿಷಯ ಸರ್? ಮನುಷ್ಯನಾಗಿದ್ರು ಮನುಷ್ಯತ್ವ ಮರೆತು ಮಾಡಬಾರ್ದ ಕೆಲಸ ಕೈ ಹಾಕಿದೆ. ದಯವಿಟ್ಟು ನನ್ನ ಕ್ಷಮಿಸಿ ಸರ್, ಪ್ಲೀಸ್. ಕ್ಷಮಿಸೋದಕ್ಕೆ ನಾನು ಯಾರು? ನಿನ್ನಿಂದ ನೋವಾಗಿರೋದು, ಅವಮಾನ ಅನುಭವಿಸಿರೋದು ಯಾಮಿನಿ. ಮೊದಲು ಅವಳ ಹತ್ರ ಕ್ಷಮೆ ಕೇಳು. ನಿಮ್ ಮುಂದೆ ನಿಂತ್ಕೊಂಡು ಮಾತಾಡೋದಿರ್ಲಿ, ನಿನಗೆ ಮುಖ ತೋರಿಸೋ ಯೋಗ್ಯತೆನೂ ನನಗಿಲ್ಲ. ನೀ ನನ್ನ ಕ್ಷಮಿಸಿ ಮನುಷ್ಯನಾಗಿ ಬದುಕೋದಾಗ ಒಂದು ಅವಕಾಶ ಮಾಡಿಕೊಟ್ರೆ. ತಪ್ಪು ಮಾಡೋದು ಸಹಜ, ತಿದ್ದು ನಡೆಯೋನೆ ಮನುಜ ಅಂತ ದೊಡ್ಡವರೇ ಹೇಳಿರುವಾಗ ಬದಲಾಗ್ತೀನಿ, ಒಂದ್ ಅವಕಾಶ ಕೊಡಿ ಅಂತ ಕೇಳೋ ನಿಮ್ಮನ್ನ ಕ್ಷಮಿಸ್ತಾ ಇದ್ರೆ ಆ ದೇವ್ರು ನನ್ನ ಕ್ಷಮಿಸಲ್ಲ. ಆಗಿದ್ದೆಲ್ಲ ಆಗೋಯ್ತು, ಇನ್ಮೇಲೆ ಇಂಥ ವಿಚಾರಗಳು ನಿನ್ ಮನ್ಸಲ್ಲಿ ಬರಬಾರ್ದು. ಓಕೆ, ಲೆಟ್ಸ್ ಬಿ ಗುಡ್ ಫ್ರೆಂಡ್ಸ್. ಗುಡ್. ಇಂಥ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ನಮ್ಮ ಕಾಲೇಜಲ್ಲಿ ಇರಲಿ ಅಂತ ತುಂಬಾ ದಿವಸದಿಂದ ಆಸೆ ಪಟ್ಟಿದ್ದೆ, ಅದು ಇವತ್ ಸಾಧ್ಯ ಆಯ್ತು. ಅದಕ್ಕೆ ಕಾರಣ ನಮ್ಮ ರಮಾನಂದ್ ಸರ್. ಇಂಥವ್ರು ಒಬ್ಬೊಬ್ರು ಒಂದೊಂದು ಕಾಲೇಜಲ್ಲಿ ಇದ್ರು ನಮ್ಮ ದೇಶದ ಭವಿಷ್ಯ ಉಜ್ವಲವಾಗುತ್ತೆ. ಏನ ಸನ್ಮಾನ್ಯ ಹಳ್ಳಿ ಅಂದ್ರು ಟಿವಿನಲ್ಲಿ ಕಳೆದು ಹೋಗಿದ್ದೀರಾ? ನಾನು ವಿ ಐ ಪಿ ಅಲ್ವಾ? ಯಾ ನನ್ನ ಮಗ ನಿನ್ನ ವಿ ಐ ಪಿ ಎಂದಿದ್ದು? ಅಲ್ಲಲ್ಲ, ನೀನು ವಿ ಐ ಪಿ ಅಲ್ಲ ಅಂತ ನನ್ನ ಮಗ ಯಾರು ಅಂತ? ಹಂಗಾದ್ರೆ ನಾನು ನ್ಯಾಷನಲ್ ಫ್ಲಾಗ್ ಹಾರಿಸ್ಬೋದು ಅಲ್ವಾ? ಫ್ಲಾಗ್ ಬಾವುಟ ಅಳಿ ಅಂದ್ರೆ ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ ದೇಶ, ಇಲ್ಲಿ ಯಾರು ಏನ್ ಬೇಕಾದ್ರೆ ಮಾಡಬಹುದು. ಹಂಗಾದ್ರೆ ನನಗೂ ಒಂದ್ಸಲ ನ್ಯಾಷನಲ್ ಫ್ಲಾಗ್ ಹಾರಿಸ್ಬೇಕು ಅಂತ ಆಸೆ ಆಯ್ತಾಯ್ತಲ್ಲ. ಅಯ್ಯೋ, ಬಸ್ರಿ ಹೆಂಗ್ಸು ಕೆಮ್ಮಣ್ಣು ಮುಗ್ಬೇಕು ಅನ್ನೋ ತರ ಕೇಳ್ತಾ ಇದೀರಲ್ಲ ಅಳಿ ಅಂದ್ರೆ. ಏಡ್ರ ಅಳಿ ಅಂದ್ರೆ ಇವತ್ತು ಇಂಡಿಯಾದ ಇಂಡಿಪೆಂಡೆಂಟ್ ಡೇ ದಿವಸ ನ್ಯಾಷನಲ್ ಫ್ಲಾಗ್ ಗಳನ್ನೆಲ್ಲ ಹಾರಿಸ್ತಾ ಇರೋದು ನಿನ್ನಂತ ರೌಡಿಗಳು, ನನ್ನಂತ ಮೂರು ಬಿಟ್ಟು ಕಿತ್ತೋಗಿ ಬ್ರಷ್ಟ್ ಎದ್ದಿರೋ ಮಂತ್ರಿಗಳು ಅಂತದ್ರಲ್ಲಿ ಯಾರ್ಸ್ಕೊಂಡ್ಬಿಡ್ರೆ ಅದೇನ್ ಮಹಾ. ನಾನು ಆಬ್ಸೆಂಟು, ನೀವು ಪ್ರೆಸೆಂಟು. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ಫ್ಲಾಗ್ ಹಾಯಿಸ್ಟ್ ಮಾಡಕ್ಕೆ ಶ್ರೀ ಸಾಧು ಶೆಟ್ಟಿ ಅವರು ಅತಿಥಿಗಳಾಗಿ ಆಗಮಿಸಿದ್ದಾರೆ. ಸಾಧು ಶೆಟ್ಟಿ ಅವರು ಇವತ್ತಿನ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಐ ಆಮ್ ಸಾರಿ ಸರ್. ಒಬ್ಬ ರಾಷ್ಟ್ರ ನಾಯಕ, ಫ್ರೀಡಂ ಫೈಟರ್, ಸಮಾಜ ಸೇವಕ, ಭಕ್ತಿಯಿಂದ ಹಾರಿಸಬೇಕಾಗಿರೋ ಈ ನಮ್ಮ ನ್ಯಾಷನಲ್ ಫ್ಲಾಗ್ನ ಒಬ್ಬ ಕ್ರಿಮಿನಲ್, ದೇಶದ್ರೋಹಿ, ಅಂಡರ್ವರ್ಲ್ಡ್ ಡಾನ್ ಹಾರಿಸೋದಕ್ಕೆ ನಾವ್ ಯಾರು ಒಪ್ಪಲ್ಲ. ಈ ಪವಿತ್ರವಾದ ನ್ಯಾಷನಲ್ ಫ್ಲಾಗ್ನ ಮುಟ್ಟೋದಕ್ಕೂ ಅವನ್ ಯೋಗ್ಯತೆ ಇಲ್ಲ. ಅಂಥದ್ರಲ್ಲಿ ಅವನ್ ಕೈಲಿ ಈ ಫ್ಲಾಗ್ನ ಹಾಯಿಸ್ಟ್ ಮಾಡಿಸ್ತಾ ಇದ್ದೀರಲ್ಲ, ನೀವು ಒಬ್ಬ ಇಂಡಿಯನ್. ಯಾಮಿನಿ, ಬಾಯಿ ಬಂದಾಗೆಲ್ಲ ಮಾತಾಡಬೇಡ. ಸರ್, ಮನ್ಸಿಗ್ ಬಂದ ಹಾಗೆ ಬಿಹೇವ್ ಮಾಡ್ತಾರೋದ್ ನೀವು, ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡ್ತಾರೋದ್ ನೀವು. ಯಾರೇ ನೀನು? ಏನು ಬಾಯಿ ಬಂದಂಗೆಲ್ಲ ಕಿರಿಚಾಡ್ತಾ ಇದ್ಯಾ? ನಾನು ಯಾರು ಗೊತ್ತಾ? ಸಾಧು, ಸಾಧು ಶೆಟ್ಟಿ. ಅದು ಗೊತ್ತಿರೋದಕ್ಕೆ ನಿನ್ನಂತ ಕ್ರಿಮಿನಲ್ ಕೈಯಲ್ಲಿ ಧ್ವಜ ಹಾರಿಸೋದಕ್ಕೆ ಅಡ್ಡಿ ಮಾಡ್ತಾ ಇರೋದು. ಎಂತೆಂತ ಪಂಡ್ರುಗಳು, ಕಿಲಾಡಿಗಳೆಲ್ಲ ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕೆ ಹೆದರು ಕೊತ್ತಾರೆ. ಅಂಥದ್ರಲ್ಲಿ ನೀನು, ನೀನ್ ನನಗ ಆವಾಸ ಆಗ್ತೀಯ. ನೀನ ಅದಿ ಏನ್ ಮಾಡ್ತಾ ಇದೀಯ? ಇದೇನು ಕಾಲೇಜು ಅಥವಾ ರೌಡಿಗಳ ಅಡ್ಡನೋ? ಕಾಲೇಜ್ ನ ರೌಡಿಗಳ ಅಡ್ಡ ಮಾಡ್ತಾರ ನೀವು ಸರ್. ಅದಿ ಇದ್ರ ಪರಿಣಾಮ ನೆಟ್ಗಿರಲ್ಲ. ಇದು ವಿದ್ಯಾದೇವತೆ ನೆಲೆಸಿರೋ ಪವಿತ್ರವಾದ ದೇವಸ್ಥಾನ. ನಿನ್ನಂತ ರೌಡಿ ಕ್ರಿಮಿನಲ್ಸ್ ಗಳ ನೆರಳು ಸಹ ಇಲ್ಲಿ ಬೀಳಬಾರ್ದು. ಮಿಸ್ಟರ್ ಪೈ, ಏನ್ ಮಾಡ್ತಾ ಇದ್ದೀರಾ? ನನ್ನ ಕರ್ತವ್ಯನ ನೀವು ಮಾಡ್ಬೇಕಾಗಿದ್ ಕೆಲಸನ ಅವ್ರು ಮಾಡ್ತಾ ಇದಾರೆ ಸರ್. ಮಾತೆತ್ರ ವಿದ್ಯಾರ್ಥಿಗಳು ನನ್ನ ಮಕ್ಳು ಅಂತಿದ್ರಲ್ಲ, ನಿಮ್ ಮಗಳ ಸರ್ಗ ಕೈ ಹಾಕ್ತಿದ್ರ ನಿಂತ್ಕೊಂಡು ನೋಡ್ತಿದ್ರಲ್ಲ, ನೀವೊಬ್ರು ಪ್ರಿನ್ಸಿಪಲ್ಲ. ಅವನಿಷ್ಟಾದ ಮನೆ ಕರ್ಕೊಂಡು ಊಟ ಹಾಕಿ ಸತ್ಕಾರ ಮಾಡಿ. ಅದು ಬಿಟ್ಟು ನಮ್ ಕಾಲೇಜಲ್ಲಿ ಇಂಥ ಕ್ರಿಮಿನಲ್ಸ್ ಧ್ವಜ ಆರ್ಸಕ್ ನಾವ್ ಯಾರು ಒಪ್ಪೋದಿಲ್ಲ. ಟೈಮ್ ಬರುತ್ತೆ. ಏನೋ ಎಮೋಷನ್ ಆಗಿ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಇಟ್ಸ್ ಓಕೆ ಆದಿ. ಸರ್, ಫ್ಲಾಗ್ ಹಾಯಿಸ್ಟಿಂಗ್ ಅದಿನ್ನೇನ್ ಕೇಳ್ತೀಯ ಆದಿ? ಮಿಸ್ಟರ್ ಪೈ ಇದಾರಲ್ಲ, ಅವ್ರಿಗೆಲ್ಲ ಮಾಡಿಸ್ಬಿಡೋಣ. ಏನಂತಾರ ಸ್ಟೂಡೆಂಟ್ಸ್? ಸರ್ ಬನ್ನಿ ಸರ್.
ಬಂದೂಕ ಹಿಡ್ಕೊಂಡು ನಿಂತಿರ ನೋಡು. ಲೇ ಎಲ್ಲ ನೀವು ನೀವು ಹೊಡ್ಕೊಂಡು ಸತ್ತೋಗ್ರು. ಅಯ್ಯ ಇವ್ನು ನೋಡಿ ತಲೆ ಬುಳ್ಸ್ಕೊಂಡು ನಿಂತು ತನಿಲ್ಲ. ಅಳಿಯಂದ್ರೆ ಅಳಿಯಂದ್ರೆ ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ಗೆ ಅವಮಾನ ಮಾಡ್ದನ್ನ ಪ್ರಮೋಷನ್ ಕೊಡೋ ನೆಪದಲ್ಲಿ ಮಂಗಳೂರು ಬೀಚ್ಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ನನ್ನ ಮಗ ಸುನಾಮಿ ಬಂದು ಸತ್ತೋಬೇಕು. ರೇ ಸಾಕು ಸುಮ್ಮನೆ ಇರಿ. ಮೈ ಮೇಲೆ ಖಾದಿ ಬಂದ ತಕ್ಷಣ ನಮ್ಮನ್ನೆಲ್ಲ ಓಟಾಕೋ ಬಕ್ರಗಳು ಅನ್ಕೊಂಡ್ಬಿಟ್ರ ಆಶ್ವಾಸನೆ ಕೊಡಕ್ಕೆ. ಅಳಿ ಅಂದ್ರೆ ಮಂಡಲ್ ಪಂಚಾಯತಿ ಆಫೀಸ್ ಮೇಲೆ ಬಾವುಟ ಆರ್ಸೋದಿಂದ ಹಿಡಿದು ಡೆಲ್ಲಿ ಕೆಂಪುಕೋಟೆ ಮೇಲೆ ಬಾವುಟ ಆರ್ಸೋವರೆಗೂ ಯಾ ನನ್ನ ಮಗ ಸಾಚವಾಗ ಅವನು ಹೇಳಿ ಟೋಟಲ್ ಕ್ರಿಮಿನಲ್ಸ್. ಆ ಯಾರ್ಯಾರ ಮನೆ ಹೊಡೆದವರು ಯಾರ್ಯಾರ ತಲೆ ಎಷ್ಟು ಹೊಡೆದವರು ಅಂತದ್ರಲ್ಲಿ ನಮ್ಮ ಅಳಿಯಂದ್ರೆ ಯಾಕೆ ಬಾವುಟ ಆರ್ಸ್ಬಾರ್ದು ಏನ್ರ ಮುಚ್ಕೊಂಡಿರಕ್ಕೆ ಏನ್ ತಗೋತಿಯ ಈಗ? ನಾಲ್ಕು ಲಾರ್ಜ್ ವಿಸ್ಕಿ ಒನ್ ಡಜನ್ ಮೆಣಸಿನಕಾಯಿ. ಜನ್ಮಕ್ಕೆ ನಾನು ಇಲ್ಲಿ ಕುದೀತಾ ಇದ್ದೀನಿ. ಸಮಯ ಸಂದರ್ಭ ನೋಡದೆ ಮಾತಾಡಕ್ಕೆ ಇದು ಅಸೆಂಬ್ಲಿನೂ ಅಲ್ಲ. ಇಲ್ಲಿ ನಮ್ಮ ಕ್ಯಾಕರ್ ಸುಗ್ಯಕ್ ವಿರೋಧ ಪಡಿಸೋರು ಇಲ್ಲ. ಕ್ಯಾಕರ್ ಸುಗ್ಯಕ್ ವಿರೋಧ ಪಕ್ಷದವ್ರು ಯಾಕೆ ಬೇಕು ಅಳಿ ಅಂದ್ರೆ ಅದಕ್ಕಿಂತ ವೈನಾಗಿ ನೀವೇ ಹೋಗುದು ಮೇಟ್ ತಗೊಂಡ್ರೆ ಅಪ್ಪ ರಪ್ಪ ರಪ್ಪ ಅಂತ ಹೊಡಿತಿದ್ರಲ್ಲ ಸಾಲ್ದೆ ಅಳಿ ಅಂದ್ರೆ ಓ ಹಂಗ ಅರ್ಥ ಆಯ್ತು ಬಿಡಿ. ಮಗಳೇ ಮಗಳೇ ಈಗ ನೀನು ಏನ್ ಮಾಡ್ಬೇಕು ಅಂತಿದ್ಯಾ? ಮಾಡಕ್ಕೆ ಇನ್ನೇನ್ ಉಳಿದಿದೆ? ಭೂಗತ ದೊರೆ ಅಂಟವಳ್ ಡಾನ್ ಅಂತೆಲ್ಲ ಮೆರಿತಾ ಇದ್ದೆ. ನಿನ್ ಜಮಾನ ಮುಗಿತು. ನಮ್ಮಪ್ಪ ಬಜ್ಜಿ ಮಾರ್ದಾಗೆ ನೀನು ಮಾರು. ಕರೆಕ್ಟ್ ಆಗಿ ಹೇಳ್ದೆ ಮಗಳೇ. ತಂದೆಗೆದಕ್ಕೆ ಮಗಳು ಕುಲಕಸಿಂದ ನಾವು ಬಿಡಕ್ಕಾಯ್ತದೆ. ಹ್ಮ್ ಬೇಕಾದ್ರೆ ಅಳಿಯಂದ್ರೆ ನೀವು ಬಜ್ಜಿ ಮಾಡಿ. ಅಯ್ಯೋ ಓಲಿ ಬಿಡಿ ಹೇಳಿ ಅಂದ್ರೆ ನೀವೇ ಕಂಗೆ ದೂರಾಸ್ಮನಗಳ ತರ ದಿಟ್ಟಿಸ್ಕೊಂಡು ನೋಡ್ತೀರಾ. ಆಮೇಲೆ ನಾವು ಪಾರವಾಳ ತರ ಸುಟ್ಬಿಟ್ಟು ಹೋಗ್ಬಿಟ್ಟೆವು. ಓಲೆ ಬಿಡಿ ನೀವೇನ ಕೆಲಸ ಮಾಡ್ಬಿಡಿ. ಕಣ್ಣಲ್ ಗುರಾಯಿಸೋದಲ್ಲ, ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಏನಾಗುತ್ತೆ ಅಂತ. ನನಗೆ ನ್ಯಾಷನಲ್ ಫ್ಲಾಗ್ ಹಾರಿಸುವಂತ ಯೋಗ್ಯತೆ ಇಲ್ವಾ? ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಮಹಾತ್ಮನ್ನೇ ಹುತಾತ್ಮ ಮಾಡಿದಂತ ದೇಶ ಇದು. ನೀನು ಒಂಥರ ಹುತಾತ್ಮನೇ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಅಳ್ತಿದ್ದೇನೆ ಮಾಡದ್ ಮಾಡ್ಬಿಟ್ಟು ನಾಚಿಕೆ ಆಗಲ್ಲ ನಿಂಗಳಕ್ಕೆ. ಆದಿ ನೀನ್ ಸ್ವಲ್ಪ ಶಾಂತವಾಗಿರ್ಬಾರ್ದ? ಶಾಂತಿ 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 ನನ್ನ ಮಗನ್ ಬಿಟ್ಟು ಶಾಂತಿ 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 ಅಂತ ಹೇಳಿ ನಮ್ಮ ರಮಣನ್ ಸರ್ ಸಮಾಧಿ ಆಗ್ಬಿಟ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಅವ್ರನ್ನೆಲ್ಲ ಆದಿ ಎಲ್ಲಾ ಕೆಲ್ಸಕ್ಕೂ ಒಂದ್ ಟೈಮ್ ಅಂತ ಇರುತ್ತೆ. ಆ ಟೈಮಲ್ಲೇ ಆ ಕೆಲ್ಸ ಮಾಡ್ಬೇಕು. ಈಗ ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಬೇರೆ ಇದೆ. ಬಾ ಬಾಡಿನ ಪೋಸ್ಟ್ ಮಾಡಂ ಕಳ್ಸಿ. ಸೌಮ್ಯ ಬಂದೆ. ಹ್ಮ್ ರೆಡಿನಾ ಅಕ್ಕ? ಅಕ್ಕ ಟೆಲಿಗ್ರಾಮ್ ಬಂದಿದೆ, ತಾತ ಹುಷಾರಿಲ್ವಂತೆ. ಯಾಕೆ ಯೋಚನೆ ಮಾಡ್ತೀರ? ಬನ್ನಿ ಹೋಗೋಣ. ಏನು ಆದಿ ಕಾಲೇಜ್ ಕಡೆ ಬರಲ್ಲ? ಹೌದು ಗುರು, ಊರಲ್ಲಿ ಅವ್ರ ತಾತ ವಗೇಸ್ಕಳ ಕಾರ್ಯಕ್ರಮದಲ್ಲಿ ಇದ್ದಾನೆ, ಅದಕ್ಕೆ ಊರ್ಗೆ ಹೋಗವನೆ. ಅವ್ನು ಇಲ್ದೇ ಇರೋ ಈ ಟೈಮ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಆ ಯಾಮಿನಿ ಕೊಬ್ನ ತಿಳಿಸ್ಬಹುದು. ಇದು ರೈಟ್ ಟೈಮ್. ಅವಳ ಗೋಳೆ ನಮ್ಮ ಹತ್ರ ಬರೋ ಹಾಗೆ ಮಾಡ್ಕೋಬೇಕು. ಆ ತರ ಸ್ಕೆಚ್ ಹಾಕು. ಏಯ್ ಬರೋ ಜುಟ. ಏನೋ ನಿನ್ನ ಹೆಸರು? ಬಸವರಾಜ ಸಿದ್ದರಾಜ ಪಾಟೀಲ್ ಅಂತ ಹೇಳ್ರಿ. ಏನ್ ಇಷ್ಟು ಉದ್ದ ಇದೆ ನಿನ್ನ ಹೆಸರು? ಅದಕ್ಕೆ ಯಾಕೆ ಬೇಸರ ಮಾಡ್ಕೋತೀರಿ? ಪಾಟೀಲ್ ಅಂತ ಶಾರ್ಟ್ ಆಗಿ ಕರೀರಿ. ಯಾವ ಊರ್ರಿ ಅಪ್ಪ ನಿಮ್ದು? ಚಂದ್ರಗುತ್ತೀರಿ? ಇನ್ನ ಅಲ್ಲೇ ಬೆತ್ತಲೆ ಸೇವೆ ನಡೀತಿದೆ. ಶ್ರೀಶಕ್ತಿ ಅವರು ಹೋರಾಟ ಮಾಡಿ ಬೆತ್ತಲೆ ಸೇವೆ ಬಂದ್ ಮಾಡ್ಬಿಟ್ಟಾರೆ. ಇಲ್ ಮಾಡ್ಲಿಲ್ವಲ್ರಿ? ಅಂದ್ರೆ ಇಲ್ಲೂ ಬೆತ್ತಲೆ ಸೇವೆ ಮಾಡ್ತಾರೇನ್ರಿ? ಈಗ ಬೆತ್ತಲೆ ಮಾಡ್ತೀವ್ರಿ. ಯಾರಿಗ್ರಿ? ನಿನ್ನೆ ಪಾಟೀಲ ಇಲ್ರಿ, ನಾವು ಒಪ್ಪಂಗಿಲ್ರಿ. ನೀವ್ ಒಪ್ಪಿದ್ರು ಒಪ್ಪದೆ ಹೋದ್ರು ನಾವು ಡಿಸೈಡ್ ಮಾಡಿದ್ದಾಯ್ತು. ನೀನ್ ಬೆತ್ತಲೆ ಆಗ್ಲೇಬೇಕು. ಏನ್ರಿ ನೀವು ಒಬ್ಬರು ಹೆಣ್ಮಗಳಾಗಿ ಗಂಡಸಿನ ಬಟ್ಟೆ ಬಿಚ್ಚು ಅಂತ ಹೇಳ್ತಿರಲ್ಲ, ಅಸಹ್ಯ ಆಗಲ್ವೇನ್ರಿ? ಅಸಹ್ಯನಾ?
ಏನ್ ಹಾಗಂದ್ರೆ ಏನ್ ನೋಡ್ತಾ ಇದೀರಾ? ಶುರು ಹಚ್ಕೊಳ್ಳಿ. ತೆಗಿಯಲೇ ತೆಗಿಯ 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 ಡಿಸಿ ತೆಗಿಯ ತೆಗಿಯ ಬಟ್ಟೆ ತೆಗಿದೀರಿ. ಸುಳ್ಳು ಏನು ಏನ್ ಹೇಳ್ತಾ ಇದ್ದೀನಿ? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಛೇ, ನಾಚಿಕೆ ಆಗ್ಬೇಕು ಇಂತಹ ಕೆಲ್ಸ ಮಾಡೋದಕ್ಕೆ. ಗಂಡಾದ್ರೇನು ಹೆಣ್ಣಾದ್ರೇನು ಎಲ್ರಿಗೂ ಮಾನ ಮರ್ಯಾದೆ ಮುಖ್ಯ. ಅಕಸ್ಮಾತ್ ನಿನ್ನೇ ಬೆತ್ತಲೆ ಮಾಡಿದ್ರೆ ಹೇಗನ್ಸುತ್ತೆ? ಹಾ, ನನ್ನೇ ಬೆತ್ತಲೆ ಮಾಡ್ತೀಯಾ? ಆ ಕೆಲ್ಸ ನಾನ್ ನಿನ್ನೆ ಮಾಡ್ತೀನಿ, ಆವಾಗ ಹೇಗಿರುತ್ತೆ ಅಂತ ನೀನೇ ಅನ್ಭವಿಸು. ನಿನ್ನ ಸುಂದರವಾದ ದೇಹ ನೋಡಿ ಎಲ್ರು ಎಂಜಾಯ್ ಮಾಡ್ತಾರೆ. ಏನಾಯ್ತು ಯಾಮಿನಿ? ಹೊರಗಡೆ ಕೇಕೆ ಮತ್ತೆ ಮಧು ಒಬ್ಬ ಸ್ಟೂಡೆಂಟ್ ಬಟ್ಟೆ ಬಿಚ್ಚಿ ರ್ಯಾಗ್ ಮಾಡ್ತಾ ಇದ್ರು. ಯಾಕೆ ಹೀಗ್ ಮಾಡ್ತಾ ಇದ್ರ ಅಂತ ಕೇಳಿದ್ದಕ್ಕೆ ನನ್ ಬಟ್ಟೆ ಬಿಚ್ಚಕ್ ಬಂದ್ರು. ಒಳ್ಳೆ ಚಾನ್ಸ್ ಅನ್ಭವಿಸು. ಯಾವನಾದ್ರೂ ಬಾಗಿಲ್ ತೆಗ್ದು ಹೀರೋ ಗೀರಾಗ ಟ್ರೈ ಮಾಡಿದ್ರು ಒಬ್ಬೊಬ್ಬನ್ನು ಅಟ್ಟಾಡ್ಸ್ಕೊಂಡು ಬೋಟಿ ತೆಗ್ಬಿಡ್ತೀನಿ. ಅದಿಂಗ್ ಮಾಡು, ಅದಿಂಗ್ ಮಾಡು. ನಾಟಿ ಚಪ್ಪ ಬರ್ತಾ ಇದ್ಯೋ? ಹುಟ್ಟು ಸಾವು ಎರಡು ಜೀವನದಲ್ಲಿ ಕಾಮನ್. ಸತ್ತೋರ್ ಬಗ್ಗೆ ಯೋಚನೆ ಮಾಡ್ತಾ ಜೀವನ ಪೂರ್ತಿ ದುಃಖ ಪಡೋದ್ರಲ್ಲಿ ಅರ್ಥ ಇಲ್ಲ. ಹುಟ್ಟು ಸಂತೋಷ ತಂದ್ರೆ ಸಾವು ದುಃಖ ತರುತ್ತೆ, ಎರಡನ್ನು ಹೊಂದ್ಕೊಂಡು ಹೋಗೋದೇ ಜೀವನ. ಹೇಳಿ, ಊಟ ಮಾಡೋಣ. ಹಲೋ, ಯಾಮಿನಿ ಏನಾಯ್ತು? ಯಾರು ಮಾಡಿದ್ದು? ನಿಂತ ಯಾಮಿನಿ, ಯಾಮಿನಿ ಯಾಮಿನಿ, ಏ ನಿಮ್ ತಲೆಗೆ ಕೆಟ್ಟೋಗಿದ್ಯಾ? ಈಗೇನಾಯ್ತು? ಯಾಕೆ ಸಾಯ್ಬೇಕು? ಯಾಕೆ ಸಾಯ್ಕ ಬಂದೆ? ಇನ್ನೇನ್ ಮಾಡ್ಲು, ಒಬ್ಬ ಹೆಣ್ಣಿಗೆ ಮಾನ ಮರ್ಯಾದೆ ಮುಖ್ಯ ಅಲ್ವಾ? ಅಂಥದ್ರಲ್ಲಿ ಇಡೀ ಕಾಲೇಜ್ ಸ್ಟೂಡೆಂಟ್ಸ್ ಮುಂದೆ ಬೆತ್ತಲೆ ಮಾಡಿದ್ದು ಹುಡುಗನ ಜೊತೆ ರೂಮಲ್ಲಿ ಕೂಡ ಹಾಕಿದ್ರಲ್ಲ, ಇದಕ್ಕಿಂತ ಅವಮಾನ ಬೇಕೇನೋ. ಹಾಗಂತ ಸುಸೈಡ್ ಮಾಡ್ಕೊಂಡ್ಬಿಟ್ರೆ ನಿನ್ಗಾಗಿರೋ ಅವಮಾನ ಎಲ್ಲ ಸರಿ ಹೋಗ್ಬಿಡುತ್ತಾ? ಸರಿ ಹೋಗುತ್ತೋ ಬಿಡುತ್ತೋ, ಇಂಥ ಅವಮಾನ ಆದ್ಮೇಲೆ ನಾನ್ ಬದುಕಿರ್ಬಾರ್ದು. ಸತ್ತು ಏನ್ ಸಾಧಿಸ್ಬೇಕು? ಬದುಕಿದ್ ಏನ್ ಸಾಧಿಸ್ಬೇಕು? ಸಾಧಿಸ್ಬೇಕು. ಎಲ್ಲ ಸಮಸ್ಯೆಗಳಿಗೂ ಸಾವೊಂದೇ ಪರಿಹಾರ ಆಗಿದ್ರೆ ಪ್ರಪಂಚದಲ್ಲಿ ಯಾರು ಬದುಕಿರ್ತಾರಲಿಲ್ಲ. ಅವಮಾನನೇ ಸನ್ಮಾನ ಅನ್ಕೊಂಡು ಮನಸ್ಸಲ್ಲಿ ಸಾಧಿಸೋ ಛಲ ತುಂಬಿಕೊಂಡಿರ್ಬೇಕು. ಅವಳು ಒಂದು ಹೆಣ್ಣಾಗಿ ಅಷ್ಟು ಜನ ಇದರಲ್ಲಿ ನಿನ್ನ ಈ ರೀತಿ ಬೆತ್ತಲೆ ಮಾಡಲ್ಲ, ಅವಳಿಗೂ ಹೀಗಾಗತ್ತೆ, ಹಾಗೇ ಆಗತ್ತೆ. ಅದನ್ನ ನಾನು ಮಾಡ್ತೀನಿ. ಅದನ್ನ ನೋಡೋಕ್ಕಾದ್ರೂ ನೀನು ಜೀವಂತವಾಗಿರ್ಬೇಕು. ಒಂದ್ ನಿಮಿಷ ಅಣ್ಣ, ಫೋನ್. ಹಲೋ ಅಣ್ಣ, ಹಾದಿ ನಮ್ಮನ್ನೆಲ್ಲ ಹೊಡೆದ್ಬಿಟ್ಟು ಅದಕ್ಕೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾಣ? ಹೌದಣ್ಣ.
ಹಲೋ ಹಲೋ ಎ ಸಿ ಪಿ ಹೇಯೋ. ಏಯ್ ನಾನು ಸಾಧು ಮಾತಾಡ್ತಾ ಇದ್ದೀನಿ. ಏನ್ ಸಾಧು, ಏನ್ ವಿಷಯ? ಅಲ್ಲಿ ಆದಿ ಮಧುನ ಕಿಟಪ್ ಮಾಡ್ಕೊಡಿದ್ದೀನಿ ನಮ್ಮ ಹುಡುಗರನ್ನೆಲ್ಲ ಹೊಡೆದಾಕ್ಬಿಟ್ಟು. ಹೌದಾ ಸಾಧು, ಯಾವಾಗ? ಇಮಿಡಿಯೇಟ್ ಆಗಿ ಆಕ್ಷನ್ ತಗೋ. ಆಯ್ತು ಸಾಧು, ಖಂಡಿತ ಆಕ್ಷನ್ ತಗೋತೀನಿ, ಡೋಂಟ್ ವರಿ. ಈ ಸಾಧು ಶೆಟ್ಟಿ ಮುಖ ನೋಡೋದಕ್ಕೆ ಬೆಂಗಳೂರಲ್ಲಿ ಯಾವ ನನ್ನ ಮಗನಿಗೂ ಮೀಟಿಲ್ಲ. ಅದರಲ್ಲಿ ನಾನು ಮದುವೆ ಆಗೋ ಹುಡುಗಿನೇ ಕಿಡ್ನಾಪ್ ಮಾಡೋಷ್ಟಿಲ್ಲ ನನ್ನ ಮಗನಿಗೆ. ಏನ್ ಮಾಡೋದು, ಏನ್ ಮಾಡೋದು? ನನ್ನ ಎದುರಿಗೆ ಫೇಸ್ ಟು ಫೇಸ್ ಬಂದು ಲಡಾಕ್ ಮಾಡಿದ್ರು ಬಿಟ್ಬಿಡ್ತಿದ್ದೆ. ಆದ್ರೆ ಅವನು ನನ್ನ ದಿಲ್ಗೆ ಜಿಗರ್ಗೆ ಕೈ ಹಾಕ್ಬಿಟ್ಟಿದ್ದಾನೆ. ಇನ್ನ ಅವನು ಬದುಕಿರ್ಬಾರ್ದು, ಇರಬಾರ್ದು. ಅವನೆಲ್ಲೇ ಸಿಕ್ಕಿದ್ರು ಅಟ್ಟಾಡ್ಕೊಂಡು ಕುಚ್ಚಾಕ್ಬೇಕು. ಇನ್ಯಾವತ್ತೂ ಅವನ ಹೆಸರು ಸಾಧು ಶೆಟ್ಟಿ ಎದುರುಗಡೆ ಬರಬಾರ್ದು. ಬರೋ ಹಲೋ ಸರ್. ಆದಿ ಮತ್ತೆ ಅವ್ರ ಫ್ರೆಂಡ್ಸು ಮಧುನ್ ಕಿಡ್ನಾಪ್ ಮಾಡಿದ ಸರ್. ಸರ್, ಆ ಸಾಧು ಶೆಟ್ಟಿ ಟಾರ್ಗೆಟು ಸೋಮ್ಯ ಮೇಡಮ್ ಮೇಲಿದೆ ಸರ್. ಓ ನೋ, ಸ್ಟೂಪಿಡ್, ಎಂತ ಕೆಲಸ ಮಾಡ್ಬಿಟ್ಟ. ಆ ಕೈ ಕೈಯಿಂದ ಶ್ರೀರಾಮಚಂದ್ರ ವನವಾಸ ಮಾಡಿದ್ರೆ ನಾವು ಇವಳಿಂದ ಕಾಡ್ವಾಸ ಮಾಡಂಗಾಯ್ತು. ಅಪ್ಪ, ಕೆಲ್ಸ ಬರ್ತಾರೋ ಮಾತು ಮಾತಾಡಿ ಸಕ್ಕತ್ತ ಮಾತಾಡ್ತೀರಾ. ಬೆಳಗ್ಗೆ ತಿಂದು ಬಂದಿರೋದ್ರು ಅಸ್ವಾಗ್ತಾ ಇದ್ಯಾ? ಅದಕ್ಕೆ ಪ್ರಿಪೇರ್ ಆಗಿ ಬಂದಿದ್ದೀನಿ. ಶಾಕ್ ಆಗ್ತಾ ಇದ್ಯಾ? ನನಗೆ ಮೊದ್ಲೇ ಗೊತ್ತಿತ್ತು ನೀವು ನನ್ನ ಕಿಡ್ನಾಪ್ ಮಾಡ್ತೀರಾ, ನಿಮ್ ಜೊತೆ ಒಂದ್ ವಾರ ಇರ್ಬೇಕಾಗತ್ತೆ ಅಂತ. ಅದಕ್ಕೆ ಈ ಸೆಟಪ್ ಎಲ್ಲ. ಬರೀ ತಿನ್ನೋದಿಕ್ ಮಾತ್ರ ಅಲ್ಲ, ಹಾಸ್ಕೊಳಕ್ಕೆ ಹೊದ್ಕೊಳಕ್ಕೆ ಎಲ್ಲ ತಂದಿದ್ದೀನಿ. ಗುರು, ಏನಿದೆ ಗುರು? ನಿನ್ನ ಅರೇಂಜ್ಮೆಂಟ್ಸ್ ನೋಡಿದ್ರೆ ನಿನ್ನ ನಾವು ಕಿಡ್ನಾಪ್ ಮಾಡೋದು ಅಥವಾ ನಮ್ಮನ್ನ ನೀನ್ ಕಿಡ್ನಾಪ್ ಮಾಡೋದು ಅಂತ ಫುಲ್ ಕನ್ಫ್ಯೂಸ್ ಆಗ್ತದೆ. ಏನ್ ಸಮಾಚಾರ? ನೀನ್ ಹಾಗೆ ಅನ್ಕೊಂಡ್ರು ನಾನ್ ನಿಮ್ ಜೊತೆ ಇರೋದು ಸತ್ಯ ತಾನೆ? ಗುರು, ಇವಳ ಬಿಹೇವಿಯರು, ಪ್ಲಾನು, ಮಾತಾಡೋ ಸ್ಟೈಲು ಇದನ್ನೆಲ್ಲ ನೋಡಿದ್ರೆ ನಮ್ಮನ್ನ ಯಾವ್ದಾದ್ರು ಮಠ ಗಿಟ ಸೇರ್ಸ್ಬಿಡ್ತಾಳಾ ಅಥವಾ ಯಾವ್ದಾದ್ರು ಕೇಸ್ ಗೀಸಲ್ಲಿ ಫಿಟ್ ಮಾಡ್ಬಿಡ್ತಾಳ ಅಂತ ಭಯ ಆಗ್ತಿದೆ ಗುರು. ಆದಿ ಅಂತ ದಿಲ್ಲಿರೋ ಗಂಡಸು ಜೊತೆಲಿ ಇರ್ಬೇಕಾದ್ರೆ ಮೀಟ್ ರೋಫ್ ಆಗುತ್ತೆ ಅನ್ನಕ್ ನಾಚಿಕೆ ಆಗಲ್ಲ? ಏನು ಬೇಜಾನ ಐಸ್ ಇಡ್ತಿದ್ಯಾ? ಐಸು ಇಡ್ತಾ ಇಲ್ಲ, ಮರನೂ ಹತ್ತಿಸ್ತಾ ಇಲ್ಲ. ನಿನಗಿರೋ ದಿಲ್ನ ಓಪನ್ ಆಗಿ ಹೇಳ್ತಾ ಇದೀನಿ. ಏನ್ ನಿನ್ ಇಂಟೆನ್ಷನು? ಐದ್ ಜನ ಹುಡುಗರ ಜೊತೆಲಿ ಒಂಟಿ ಹುಡುಗಿ, ಅದು ಈ ಕಾರ್ಡ್ ಮಧ್ಯದಲ್ಲಿ ಇದೆಯಾ? ನಾವೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ತೀವಿ ಅಂತ ಒಂಚೂರಾದ್ರೂ ಭಯ ಇಲ್ವಾ ನಿನ್ಗೆ? ಇಲ್ಲ, ಯಾಕೆಂದ್ರೆ ನಾನು ಮನುಷ್ಯ ಜೊತೆಲಿದ್ದೀನಿ, ಅದರಲ್ಲೂ ನಿನ್ನಂತ ಮಾನವೀಯತೆ ತುಂಬಿರೋ ಜೊತೆಲಿದ್ದೀನಿ. ಅದು ಇದು ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ, ಕನ್ಫ್ಯೂಸ್ ಮಾಡಬೇಡ. ಡೈರೆಕ್ಟ್ ಆಗಿ ಕೇಳ್ತಾ ಇದೀನಿ, ಡೈರೆಕ್ಟ್ ಆಗಿ ಉತ್ತರ ಕೊಡು. ಏನ್ ನಿನ್ ಇಂಟೆನ್ಷನು? ಬಿಕಾಸ್ ಐ ಮೀನ್ ಲವ್. ಏನ ಲವ್? ಯಾರ ಮೇಲೆ? ನಿನ್ ಮೇಲೆ. ನಾನ್ ಪ್ರೀತಿಸ್ತಾ ಇರೋದು ನಿನ್ನೇ. ಬಣ್ಣದ ನಾಟಕ ಆಡಿ ತಪ್ಪಿಸ್ಕೊಳ್ಳೋ ಸ್ಕೆಚ್ ಹಾಕ್ಬೇಡ, ಅಡ್ಡಡ್ಡ ಮಲಗಿಸ್ಬಿಡ್ತೀನಿ. ಸ್ಕೆಚ್ಚು ಇಲ್ಲ, ನಾಟಕನೂ ಇಲ್ಲ, ನಿನ್ನ ಮನ್ಸಾರಿ ಪ್ರೀತಿಸ್ತಾ ಇದೀನಿ ಆದಿ. ಏ ನಾಟ್ಯರಾಣಿ, ನಿನ್ ನಾಟಕ ನಂಬಿ ನಮ್ ರಮಾನಂದ್ ಸಾರ್ ಪೀದಿ ಅಣ್ಣ ಆದ್ರು. ಅವಡಿಗೆ ಯಾಮಿನಿ ಅವಡ್ಗ ರೂಮಲ್ಲಿ ಕುಳೆಯಂಗಾಯ್ತು. ಬೆನ್ನಿಂದಿರೋ ದುಶ್ಮನ್ನ ನಂಬೋದು, ಕಣ್ಮುಂದಿರೋ ದೋಸ್ತಿನ ನಂಬಾರ್ದು ಅಂತ ಗಾದೆನೇ ಇದೆ. ಅಂಡರ್ ವರ್ಲ್ಡ್, ಪೊಲಿಟಿಕಲ್ ಸಪೋರ್ಟ್, ಜೊತೆಗೆ ದುಡ್ಡಿನ ಮದದಲ್ಲಿ ಮೆರಿತಾ ಇರೋ ನಿನ್ನ ನಾನ್ ನಂಬೇಕಾ? ನಂಬೇಕು ಆದಿ, ನಂಬೇಕು. ಸಿನ್ಸಿಯರ್ ಆಗಿ ಪ್ರೀತಿಸೋ ಯಾವ ಹುಡುಗಿನೂ ಸುಳ್ಳು ಹೇಳಲ್ಲ. ನೀನ್ ಸತ್ಯನೇ ಹೇಳ್ತಾ ಇದೀಯ ಅಂತ ನಾವ್ ಹೇಗ್ ನಂಬೋದು? ನಂಬಿಕೆನ ಎದೆ ಬಗ್ದು ತೋರ್ಸಕ್ಕಾಗಲ್ಲ. ಆದಿ ಹೇಳ್ದಾಗೆ ನನ್ನ ಹತ್ರ ದುಡ್ಡು, ಬಂಗ್ಲೆ, ಪವರ್ ಇರ್ಬೋದು, ಆದ್ರೆ ನೆಮ್ಮದಿ ಇಲ್ಲ. ಆ ಮನೇಲಿ ನಾನು ಸಂತೋಷವಾಗಿ ಬದುಕಕ್ ಆಗ್ತಿಲ್ಲ. ನೀನ್ ನಂಬೇಕು ಆದಿ, ನಂಬ್ಲೇಬೇಕು. ಈ ನತದೃಷ್ಟು ಜೀವನದಲ್ಲಿ ನಡೆದಿರೋ ಸತ್ಯ ಘಟನೆಗಳನ್ನ ಹೇಳ್ತೀನಿ ಕೇಳು. ಬಜ್ಜಿ ಮಾರ್ತಾ ಇದ್ ನಮ್ಮಪ್ಪನ್ಗೆ ಮೊದ್ಲಿಂದನೂ ರಾಜಕೀಯದ ಹುಚ್ಚು. ಅದಕ್ಕಾಗಿ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಆಗಿದ್ದ. ಕಾರ್ಪೊರೇಷನ್ ಎಲೆಕ್ಷನ್ಗೆ ಟಿಕೆಟ್ ಟ್ರೈ ಮಾಡ್ತಿರೋವಾಗ ಸೌಂದರ್ಯವತಿಯಾದ ನನ್ನ ತಾಯಿ ಮೇಲೆ ಆ ಪಾರ್ಟಿ ಅಧ್ಯಕ್ಷ ಒಬ್ಬ ಕಣ್ಣಿಟ್ಟಿದ್ದ. ರಾಜಕೀಯ ಆಕಾಂಕ್ಷಿಯಾದ ನಮ್ಮಪ್ಪ ನನ್ನ ತಾಯಿನ ಅವನಿಗೊಪ್ಸೋದಕ್ಕೆ ರೆಡಿ ಆದ. ಆದ್ರೆ ಭಾರತೀಯ ಸಂಸ್ಕೃತಿಯ ಪ್ರತಿರೂಪವಾದ ನನ್ನ ತಾಯಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಸ್ಥಿತಿ ಬಂತು. ಆದ್ರೂ ಪಾರ್ಟಿ ಟಿಕೆಟ್ ತಗೊಂಡು ನಮ್ಮಪ್ಪ ಎಲೆಕ್ಷನ್ ಅಲ್ಲಿ ಸೋತ. ಆ ದ್ವೇಷನೇ ಮನಸ್ಸಲ್ಲಿ ಇಟ್ಕೊಂಡು ಗೆದ್ದವನ್ ಪ್ರಾಣ ತೆಗಿಯಕ್ ಹೋಗಿ ಜೈಲ್ ಪಾಲಾದ. ಗಂಡನ್ ಬಿಟ್ಟು ಬಂದು ಬಜ್ಜಿ ಅಂಗಡಿ ಎದುರಿಗೆ
ಸರ್ಕಾರಿ ಮಾತಿದ್ದ ತಾಯಮ್ಮ ನಮ್ಮ ಅಪ್ಪನ ಸಾವಾಸಕ್ ಬಿದ್ಲು. ಅವ್ರ ಸಾಸ ತಮ್ಮ ಸಾಧುಗೆ ಮೊದ್ಲಿಂದ್ಲೂ ನನ್ ಮೇಲೆ ಕಣ್ಣಿತ್ತು. ಅದಾಗ್ಲೇ ನಮ್ಮಪ್ಪ ಜೈಲ್ ಪಾಲಾಗಿದ್ದ, ಸಮಯ ಉಪಯೋಗಿಸ್ಕೊಂಡು. ಓಹೋಹೋ, ಬಾಮ್ಮ ತಾಯಮ್ಮ, ಏನು ಬಸವಯ್ಯನ ಮನೆ ಭಾಗ್ಯಲಕ್ಷ್ಮಿ ಸಾಧು ಮನೆಯವರೆಗೂ ಬಂದಿರೋದು? ನಿನಗೆ ಗೊತ್ತಿಲ್ದೇನೆ ಇರೋದಾ, ನಮ್ಮ ಯಜಮಾನ ಪೊಲೀಸ್ನವರು. ಬರೀ ಇಟ್ಕೊಂಡ್ರೆ ಅದಕ್ಕೆ ಇಷ್ಟೊಂದು ಪ್ರೀತಿ ತೋರಿಸಿ ಬಾಯಿ ತುಂಬಾ ಯಜಮಾನ ಅಂತ ಕರಿತಾ ಇದೆಯಲ್ಲ, ಅಕಸ್ಮಾತ್ ಏನಾದ್ರು ತಾಳಿ ಕಟ್ಬಿಟ್ಟಿದ್ರೆ ಮನೆ ದೇವ್ರು ಅಂತ ತಲೆ ಮೇಲೆ ಹತ್ಕೊಂಡು ಮೆರವಣಿಗೆನೆ ಮಾಡಿಸ್ಬಿಟ್ಟಿದ್ದೇನೋ. ನೋಡ್ಲಾ, ನೊಂದಿರೋ ಮನ್ಸಿಗೆ ಮತ್ತೆ ನೋವು ಕೊಡ್ಬೇಡ. ನಾನ್ ಕಟ್ಕೊಂಡಿರೋಳು ಇಟ್ಕೊಂಡಿರೋಳು, ಹೆಣ್ಣಿನ ಮನ್ಸು ಬೆಣ್ಣೆ ಇದ್ದಂಗೆ ಕಂಡ್ಲ. ಸರಿ ಬಿಡು, ಬೆಣ್ಣೆ ಮುಂದೆ ಬೆಂಕಿ ಇಟ್ಟರೆ ಕರಗದೇ ಇರ್ತದ, ಕರ್ಗೋಬಿಟ್ಟಿದ್ದೀನಿ ನಾನು. ಆದ್ರೆ ಸಾಧು ಟೇಕ್ ಅಂಡ್ ಗಿವ್ ಪಾಲಿಸಿ ಅವನು, ಅಕ್ಕ ತಮ್ಮ ಸೆಂಟಿಮೆಂಟು ಅದು ಇದು ಎಲ್ಲ ಸಾಧು ಹತ್ರ ಇಲ್ಲ. ನನಗೆ ಬೇಕಾಗಿರೋದನ್ನ ನೀನು ಕೊಟ್ರೆ ನಿನಗೆ ಬೇಕಾಗಿರೋದನ್ನ ನಾನು ಮಾಡ್ಕೊಡ್ತೀನಿ. ಅಂದ್ರೆ ನನಗೇನು ಬೇಕು ಅಂತ ನಿನಗೂ ಚೆನ್ನಾಗಿ ಗೊತ್ತು. ನಿನ್ನ ಅಕ್ಕ ಅಕ್ಕ ಅಂತ ಕರೆದು ಬೇಜಾರಾಗಿದೆ, ಅತ್ತೆ ಅಂತ ಕರಿಬೇಕು ಅಂತ ಆಸೆ. ನನ್ನ ಸೌತಿ ಮಗಳನ್ನ ನಿಂಗೆ ಗಂಟು ಹಾಕ್ತೀನಿ. ಆದ್ರೆ ಇದೇ ಮಾತನ್ನ ಆ ಬಸವಾಯಿನ ಕೈಲಿ ಹೇಳಿಸ್ಬಿಡು. ನಿನ್ ಮಗಳನ್ನ ನನಗ್ ಮದ್ವೆ ಮಾಡ್ಕೊಟ್ರೆ ಜೈಲಿಂದ ಬಿಡಿಸ್ತೀನಿ ಅಂತ ಅಪ್ಪನ ನಂಬಿಸಿ ಒಪ್ಪಿಗೆ ತಗೊಂಡ. ಹಾಗೆ ಸಿಟ್ಟಿಂಗ್ ಎಂಎಲ್ಎ ಒಬ್ಬನ ನಮ್ಮಪ್ಪನ ಬೈ ಎಲೆಕ್ಷನ್ ಅಲ್ಲಿ ನಿಲ್ಸಿ ಗೆಲ್ಲಿಸ್ದ. ಎಲೆಕ್ಷನ್ ಆಯ್ತು, ರಿಸಲ್ಟ್ ಬಂದಿದ್ದು ಆಯ್ತು, ನಿನ್ನ ಜೈಲಿಂದ ಬಚಾವ್ ಮಾಡಿಸಿದ್ದು ಆಯ್ತು. ಮುಂದೆ ಅವನನ್ನ ಏನ್ಲ ಕೇಳ್ತೀಯ ನೀನು? ನೀನೇ ಒಂದ್ ಡೇಟ್ ಫಿಕ್ಸ್ ಮಾಡ, ನಾನ್ ಬಂದ್ ದಾರ ಹೇಳ್ಕೊಡ್ತೀನಿ. ಅವರಿಬ್ರು ಏನ್ ಹೇಳ್ತಾ ಇದಾರೆ ಪಾಪ? ನಿಮ್ ತಾಯಿ ತಾಯವನ್ ಸತ್ಯವಾಗ್ಲೂ ಸತ್ಯ. ನೋ ನೋ, ನನಗೂ ಆಸೆ ಇದೆ, ಆಕಾಂಕ್ಷೆಗಳಿದೆ, ನನ್ನ ಭವಿಷ್ಯದ ಬಗ್ಗೆ ನೂರಾರು ಕನ್ಸುಗಳಿವೆ. ನನ್ನ ಪರ್ಸನಲ್ ಲೈಫ್ ಅಲ್ಲಿ ಇಂಟರ್ಫಿಯರ್ ಆಗೋದಕ್ಕೆ ಯಾರಿಗೂ ಯಾರಿಗೂ ರೈಟ್ಸ್ ಇಲ್ಲ. ನನ್ನ ಪುಟ್ಟ ಮುದ್ದು ಬಂಗಾರು ಬಾರ 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 ಇಲ್ಲಿ ನೋಡೋ, ಚಿಕ್ಕ ವಯಸ್ಸಿನ ನಾನು ನಿಂಗೆ ಏನಾದ್ರು ಕೊರತೆ ಮಾಡಿದ್ದೀನ? ನೀನು ಕೇಳಿದ್ದಿಲ್ಲ ನನ್ನ ಕೊಡಿಸಿದ್ವ, ಈಗ ನಾನು ಕೇಳ್ತಾ ಇದ್ದೀನಿ, ನೀನು ಇದಕ್ಕೆ ಒಪ್ಕೋಬೇಕಮ್ಮ. ಒಪ್ಕೋ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಪಾಪ, ಅಷ್ಟು ಈಸಿಯಾಗಿ ಒಪ್ಕೊಳ್ಳಕ್ಕೆ ಫುಟ್ಪಾತ್ ಮೇಲೆ ಬಜ್ಜಿ ಮಾರೋ ತರನ? ಬೊಜ್ಜಿನ ವೆಂಕಟೇಶಪುರ ಏನಯ್ಯ ಇದು ನೋಡೇ, ಇವಳು ಮಾತ್ ಬೇರೆ ಕಲ್ತ್ ಬಿಡ್ಲಲ್ಲ ಇವಳು. ನಾನ್ ಸಾಧುಗ್ ಮಾತ್ ಕೊಟ್ಟಿದೀನಿ, ಬಾಯಿ ಮುಚ್ಕೊಂಡು ಒಪ್ಪ ಅಷ್ಟೇ. ಕೊಟ್ ಮಾತ್ರ ಉಳಿಸ್ಕೊಂಡು ಅದೇ ತರ ನಡೆಯೋದಿಕ್ಕೆ ನೀನೇನು ಶ್ರೀರಾಮಚಂದ್ರನ ಅಥವಾ ಹರಿಶ್ಚಂದ್ರನ? ಉಳಿಸ್ಕೊಳ್ಳಿಲ್ಲ ಅಂದ್ರೆ ಅಪ್ಪ ಮಗಳಿಬ್ರು ಡೀಲ್ ಆಗಿ ಹೋಗ್ತೀರಾ? ಒಪ್ಕೊಂಬಿಡ ಹೂಕಣ ನೋಡ, ತಗೊಂಡ್ ಡುಮ್ ಅನ್ಸ್ಬಿಡ್ತಾರೆ. ಹೂವನ್ನ ಓಕೆ ಪಾಪ, ಆದ್ರೆ ಒಂದ್ ಕಂಡೀಷನ್. ಅದೇನ್ ಕಂಡೀಷನ್ ಅಂತ ಹೇಳು, ಆಕಾಶದಲ್ಲಿ ಹಾರ್ತಾ ತಾಳಿ ಕಟ್ಬೇಕಾ, ಇಲ್ಲ ನೀರಲ್ಲಿ ತೇಲ್ತಾ ತಾಳಿ ಕಟ್ಬೇಕಾ, ಇಲ್ಲ ಯಾವ್ದಾದ್ರು ದೊಡ್ಡ ಸ್ಟಾರ್ ಹೋಟ್ಲಲ್ಲಿ ಬೊಂಬಾಟ್ ಪಾರ್ಟಿ ಮಾಡಿ ತಾಳಿ ಕಟ್ಬೇಕಾ? ಅದ್ಯಾವ್ದು ಬೇಡ, ನಾನು ಓದ್ಬೇಕು, ಡಿಗ್ರಿ ತಗೋಬೇಕು, ಆಮೇಲೆ ಮದ್ವೆ. ಅದಲ್ಲಾಗಲ್ಲ, ಕಾಲೇಜ್ ಅಲ್ಲಿ ಓದ್ತೀನಿ ಅಂತ ಯಾವ ಜೊತೆ ರೋಡೋಗ್ಬಿಟ್ರೆ? ನಿಂಗ ಅವಳ ಮೇಲೆ ಅನುಮಾನ ಇದ್ರೆ ಎಂಗೇಜ್ಮೆಂಟ್ ಮಾಡ್ಕೋ, ಆಗ ನಿನ್ನ ಆಸೆನು ಈಡೇರುತ್ತೆ, ಅವಳು ಓದ್ಬೇಕನ್ನೋ ಆಸೆನು ಪೂರೈಸುತ್ತೆ. ಏನಂತ್ಯಾ? ನಮ್ಮಪ್ಪ ಅವನ ಸ್ವಾರ್ಥಕ್ಕೋಸ್ಕರ ನನ್ನ ಬಲಿ ಕೊಟ್ಟ, ಹಾಗಂತ ಅವನನ್ನ ಮದ್ವೆ ಮಾಡ್ಕೊಂಡು ಆ ಹಿಂಸೆಯಲ್ಲಿ ಬದುಕಕ್ಕಾಗ್ತಿರ್ಲಿಲ್ಲ. ನನ್ನ ಕಾಪಾಡೋಕೆ ಒಬ್ಬ ಗಂಡು ಸಿಕ್ಕೇ ಸಿಗ್ತಾನೆ ಅನ್ನೋ ನಂಬಿಕೆ ನನಗಿತ್ತು, ಆ ನಂಬಿಕೆ ಸುಳ್ಳಾಗ್ಲಿಲ್ಲ. ನೀನ್ ಸಿಕ್ಕಿದ್ಯಾ? ಆದ್ರೆ ನನ್ ಯಾರ ಜೊತೆನೂ ಮಾತಾಡಬಾರ್ದು ಅಂತ ಬಾಡಿಗಾರ್ಡ್ಸ್ನ ಇಟ್ಟಿದ್ರು. ಸಾಲದಕ್ಕೆ ಕೇಕೆ ನನಗೆ ಕಾಲೇಜ್ನಲ್ಲಿ ಕಾವಲಾಗಿದ್ದ, ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ಬೇಕಾಯ್ತು. ಇದರಿಂದ ನಿಮ್ಗೆ ಹರ್ಟ್ ಆಯ್ತು, ಯಾಮಿನಿಗೂ ಕೂಡ ಅವಮಾನ ಆಯ್ತು, ಅದ್ ನನಗ್ ಚೆನ್ನಾಗ್ ಗೊತ್ತು. ಈ ಕಣ್ಣ ಮುಚ್ಚಾಲೆ ಆಟದಲ್ಲಿ ಪಾಪ ಆ ರಮ್ಮನ ಸರ್ದು ಪ್ರಾಣನೇ ಹೋಯ್ತು. ಪ್ಲೀಸ್ ಪ್ಲೀಸ್, ಅವರಿಂದ ನನ್ನ ಕಾಪಾಡ್ತೀಯಾ? ನನ್ ಸ್ವಾರ್ಥಕ್ಕೋಸ್ಕರ ನಿನಗೆ ಎಷ್ಟೊಂದು ಅನ್ಯಾಯ ಅವಮಾನ ಆಗಿದೆ, ಅದನ್ನೆಲ್ಲ ಮರೆತು ನೀ ನನಗ್ ಸಹಾಯ ಮಾಡಲ್ಲ ಅಂತ ನನಗ್ ಗೊತ್ತು. ಆದ್ರೂ ಒಂದ್ಸಲ ಕೇಳ್ಬೇಕಾಗಿತ್ತು, ಕೇಳಿದೀನಿ. ಸರಿ ಬಿಡು, ನನ್ ಬಾರಿ ನಾನು ನೋಡ್ಕೋತೀನಿ. ಸಹಾಯ ಕೇಳ್ಕೊಂಡು ದುಶ್ಮನ್ ಬರಲಿ ದೋಸ್ತಿ ಬರಲಿ ಸಹಾಯ ಮಾಡೋದು ಕನ್ನಡಿಗರ ಗುಣ. ಅಂಥದ್ರಲ್ಲಿ ನೀನೊಂದು ಹೆಣ್ಣು, ಸಹಾಯ ಕೇಳಿದ್ಯಾ, ಸಹಾಯ ಮಾಡಲ್ಲ ಅಂತೀನ? ಅಂದ್ರೆ ನೀವು ನನ್ನ ಕ್ಷಮಿಸಿದ್ದೀರಾ? ಕ್ಷಮಿಸೋ ಅಷ್ಟು ನಾನು ದೊಡ್ಡ ಮನುಷ್ಯ ಅಲ್ಲ. ಇಷ್ಟಕ್ಕೂ ನೀನು ಇದೆಲ್ಲ ಮಾಡಿದ್ದು ನಿನ್ನ ರಕ್ಷಣೆಗೋಸ್ಕರ ತಾನೆ? ಐ ಲವ್ ಯು ಆದಿ.
ನನ್ನ ಪ್ರೀತಿ ನಿನಗೆ ನಿನ್ನ ಪ್ರೀತಿ ನನಗೆ ನನ್ನ ಪ್ರೀತಿ ನಿನಗೆ ನಿನ್ನ ಪ್ರೀತಿ ನನಗೆ ಪ್ರೀತಿಗೆ ಸೋತು ಹೋಗೋಣ ಪ್ರೀತಿಯಲ್ಲಿ ಗೆದ್ದು ಬಾಳೋಣ ನನ್ನ ಪ್ರೀತಿ ನಿನಗೆ ಕಣ್ಣಲ್ಲಿ ನೀ ನಿಂತ ತಕ್ಷಣವೇ ನನ್ನ ಎದೆಯಲ್ಲಿ ನಿನ್ನ ಪ್ರೀತಿ ಇಂಚರವೇ ನಿನ್ನಂತೆ ಯಾರಿಲ್ಲ ನನ್ನೊಲವೇ ನಿನ್ನ ನೆರಳಲ್ಲಿ ನೆರಳಾಗಿ ನಾನಿರುವೆ ನನ್ನೆದೆಯ ಮಡಿಲಲ್ಲಿ ನೀನೊಂದು ಮಗುವಾಗಿ ನೀನಾಡೋ ಮಾತೆಲ್ಲ ಲಾಲಿ 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 ನನ್ನ ಪ್ರೀತಿ ನಿನಗೆ ನಿನ್ನ ಪ್ರೀತಿ ನನಗೆ ಮಂಟಪದ ಮಹಾರಾಣಿ ನೀನೇನೆ ನಾನಾಡೋ ಉಸಿರಲ್ಲ ನಿನ್ನ ಪ್ರೀತಿ ತಾನೇ ನೀ ನನ್ನ ಪ್ರಾಣಕ್ಕೆ ಪ್ರಾಣ ಕಡೆ ನನ್ನ ಪ್ರೀತಿ ನಿನಗೆ ನಿನ್ನ ಪ್ರೀತಿ ನನಗೆ ನನ್ನ ಪ್ರೀತಿ ನಿನಗೆ ನಿನ್ನ ಪ್ರೀತಿ ನನಗೆ ಪ್ರೀತಿಗೆ ಸೋತು ಹೋಗೋಣ ಆ ಪ್ರೀತಿಯಲ್ಲಿ ಗೆದ್ದು ಬಾಳೋಣ ಕತ್ತರಿಸಾಕ್ತೀನಿ
ಮಾಡ್ಬಿಡು. ಅದೇ ಬಿಡ್ಬೇಡ ಅವನ್ನ. ಹೆಣ್ಣನ್ ಕೂತ್ಕೋ ಇಂಥ ಮಣ್ಣಲ್ಲಿ, ಹೆಣ್ಣು ಅವಮಾನ ಮಾಡೋ ಇಂಥ ರಾಕ್ಷಸನ್ನ ಬಿಡ್ಬೇಡ. ನನಗಾಗಿದ್ದ ಅವಮಾನ ಇನ್ಯಾವ ಹೆಣ್ಣು ಆಗ್ಬಾರ್ದು. ರೌಡಿಸಂ ಅನ್ನೋ ಪದನ ಇಲ್ದೇ ಇರೋ ಹಾಗೆ ಮಾಡು, ಸರ್ವನಾಶ ಮಾಡು, ಕತ್ತರಿಸೋಣ. ಇಂಥ ಒಂದು ದಿನಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಇಷ್ಟು ದಿವಸ ನನ್ನ ಕಣ್ಣು ಮುಂದೆ ಏನೇ ಅನ್ಯಾಯ ನಡೆದ್ರು, ಕಣ್ಣು ಮುಚ್ಕೊಂಡು ಕರ್ತವ್ಯಕ್ಕೆ ದ್ರೋಹ ಬಗಿತಾ ಇದ್ದೀನಿ ಅನಿಸಿದ್ರು ವಿಧಿ ಇಲ್ಲದೆ ಸುಮ್ಮನೆ. ಪೊಲೀಸ್ ಆಗಿ ನಾನು ಮಾಡಬೇಕಾದ ಕೆಲಸನ ನೀನು ಮಾಡಿ, ಇನ್ನೂ ನಿನ್ನಿಂದ ಇಂಥ ಸಮಾಜ ಪೀಡಿತರು ಸಾಯಬೇಕಾಗಿದೆ. ಅದಕ್ಕಾಗಿ ನಾನು, ನನ್ನ ಕಾಕಿ, ನನ್ನ ಪವರ್ ನಿನ್ನ ಪ್ರೊಟೆಕ್ಷನ್ಗಿರುತ್ತೆ. ಇದನ್ನೆಲ್ಲ ನಾನು ನೋಡ್ಕೋತೀನಿ, ನೀನು ಹೋಗು, ನೀನು ಹೋಗು. ಏನು ಏನು ನೋಡ್ತಾ ಇದ್ದೀರಾ? ಸತ್ತಿರೋದು ನಿಮ್ಮ ಅಣ್ಣನೂ ಅಲ್ಲ, ತಮ್ಮನೂ ಅಲ್ಲ, ಸಮಾಜ ದ್ರೋಹಿಗಳು, ರೌಡಿಗಳು. ಇನ್ನೂ ಏನು ನೋಡ್ತಾ ಇದ್ದೀರಾ? ಹೋಗಿ ಹೋಗಿ ಕೆಲಸ ನೋಡಿ. ಆಗಿದ್ದೆಲ್ಲ ಮರೆತು ಸಮಾಧಾನವಾಗಿರು. ಹೇಗೆ ಹೇಗೆ ಮರೆತು ಸಮಾಧಾನವಾಗಿರ್ಲಿ? ಹಾಡು ಹಗಲಲ್ಲೇ ಅದು ನಡು ಬೀದಿಲಿ ನನ್ನನ್ನು ಆಟ ಆಡಿಸಿದ್ರಲ್ಲ, ಅದನ್ನೆಲ್ಲ ಹೇಗೆ ಮರೀಲಿ? ಯಾವುದೇ ಹೆಣ್ಣು ಈ ರೀತಿ ಎಲ್ಲ ಆಡಿದ್ರೆ ಹೇಗೆ ಮರೆಯೋಕ್ಕೆ ಸಾಧ್ಯ? ಮರೀದೇ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು. ಕಳೆದೋಗಿ ದಿನಗಳನ್ನ ನೆನಪಿಸ್ಕೊಂಡು ಕೊರಗೋದು ದಡತನ, ಮುಂದೆ ಬರೋ ಕಷ್ಟಗಳನ್ನ ಕಲ್ಪಿಸ್ಕೊಂಡು ಚಿಂತೆ ಮಾಡೋದು ಮೂರ್ಖತನ. ಇವತ್ತಿನ ಈ ಕ್ಷಣಕ್ಕೆ ಬದುಕೋದಷ್ಟೇ ಜಾಣತನ ಅನ್ಸ್ಕೊಳ್ಳೋದು. ಇಷ್ಟಕ್ಕೆಲ್ಲ ನಾನೇ ಕಾರಣ, ದಯವಿಟ್ಟು ನನ್ನ ಕ್ಷಮಿಸಿ, ನಾನು ತಪ್ಪು ಮಾಡಿದ್ದೀನಿ. ನೀವೇನೇ ಶಿಕ್ಷೆ ಕೊಟ್ಟರು ನಾನು ಅದನ್ನು ಅನುಭವಿಸ್ತೀನಿ. ನಿನಗೆ ಶಿಕ್ಷೆ ಕೊಟ್ಟ ತಕ್ಷಣ ನನಗಾದ ಅವಮಾನ ಸರಿ ಹೋಗುತ್ತಾ? ಅದಕ್ಕೆ ಹೇಳಿದ್ದು ಪಾಸ್ಟ್ ಇಸ್ ಪಾಸ್ಟ್, ಆಗಿದ್ದೆಲ್ಲ ಮರೆತು ಬಿಡು ಅಂತ. ಎಲ್ಲ ನಗು ನಗು. ಅದೇ ಯುವರ್ ಅಂಡರ್ ಅರೆಸ್ಟ್. ಎಕ್ಸ್ಕ್ಯೂಸ್ ಮೀ ಸರ್, ಯಾವ ಕೇಸ್ ಮೇಲೆ ಅವನ ಅರೆಸ್ಟ್ ಮಾಡ್ತಾ ಇದ್ದೀರಾ? ಅದನ್ನ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಕೇಳೋ ಅವಶ್ಯಕತೆ ನಮಗಿದೆ. ಹೌದು, ಅವ್ರನ್ನ ಯಾವ ಕೇಸ್ ಮೇಲೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ನಿಮ್ಮನ್ನ ಕಿಡ್ನಾಪ್ ಮಾಡಿದ್ದಕ್ಕೆ. ನಾನ್ ಕಿಡ್ನಾಪ್ ಆಗಿರೋ ವಿಷಯ ನನಗೇ ಗೊತ್ತಿಲ್ಲ, ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಾಗಿ ಅಮಾಯಕರನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀರಲ್ಲ, ನಿಮ್ಗೆ ಏನ್ ಹೇಳ್ಬೇಕು? ಮಧು, ಎಸಿಪಿ ಸಾಹೇಬ್ರೇ, ಸುಮ್ನೆ ಅರ್ಚಾಡಿ ಕೂಗಾಡಿ ಸೀನ್ ಕ್ರಿಯೇಟ್ ಮಾಡಬೇಡಿ. ನಾವು ನಿಮ್ಮಾಗೆ ತಪ್ಪು ತಿಳ್ಕೊಂಡು ಆದಿ ಮತ್ತು ಅವನ ಫ್ರೆಂಡ್ಸ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ವಿ. ಆದರೆ ಮಧು ಅವ್ರ ಜೊತೆಲಿ ಸಂತೋಷವಾಗಿ ಕಾಲ ಕಳೀತಾ ಇದ್ವಿ. ನಾನು ಇದನ್ನ ಕತೆ ಕಟ್ಟಿ ಹೇಳ್ತಾ ಇದ್ದೀನಿ ಅಂತ ಬಿ ಪಿ ರೈಸ್ ಮಾಡಿಕೊಂಡ್ವಿ, ಆಮೇಲೆ ಬ್ಲಡ್ ಶುಗರ್ ಬಂದು ಹಾರ್ಟ್ ಅಟ್ಯಾಕು ಬರುತ್ತೆ. ನಾನೇ ಸ್ವಇಚ್ಛೆಯಿಂದ ಹೋಗಿದ್ದೆ ಅಂತ ಮಧು ಬರ್ಕೊಂಡಂತೆ. ಯಾಕೇನಾಯ್ತು? ಓ ಸಾರಿ ಎ ಸಿ ಪಿ ಅವರೇ, ಯಾಕೆ ಸೈಲೆಂಟ್ ಆಗೋದ್ರಿ? ನಿಮ್ ಸೈಲೆಂಟ್ಗೆ ಒಂದು ಶಾಕಿಂಗ್ ನ್ಯೂಸ್ ಹೇಳ. ಆದಿ ನಾನು ಒಬ್ರನ್ನೊಬ್ರನ್ನ ಪ್ರೀತಿಸ್ತಾ ಇದೀವಿ. ಆದಿನ್ ಪ್ರೀತಿಸಿ ಸಾಧು ಜೊತೆ ಹೇಗ್ ಮದ್ವೆ ಆಗ್ತಾಳೆ ಅಂತ ಯೋಚನೆ ಮಾಡ್ತಾ ಇದೀರಾ ಅಲ್ವಾ? ಆದ್ರೆ
ನನ್ ಮದ್ವೆ ಸಾಧು ಜೊತೆ ಅಲ್ಲ, ಆದಿ ಜೊತೆ. ನಮ್ಮಿಬ್ರು ಮದ್ವೆ ತಡೆಯಕ್ಕೆ ಯಾರ ಕೇಳೋ ಸಾಧ್ಯ ಇಲ್ಲ. ತಪ್ಪು ಮಾಡ್ತಾ ಇದೀಯ ಆದಿ, ಅವಳೊಬ್ಳು ಮಿನಿಸ್ಟರ್ ಮಗಳು. ಮಿನಿಸ್ಟರ್ ಮಗಳಾದ ತಕ್ಷಣ ಆಕೆ ಇಷ್ಟವಾದವ್ರನ್ನ ಪ್ರೀತಿಸಬಾರ್ದ, ಮದುವೆ ಆಗ್ಬಾರ್ದ? ನಿಮ್ಗೊಂದ್ ವಿಷಯ ಗೊತ್ತಾ, ನಾನು ಮೈನರ್ ಅಲ್ಲ, ಮೇಜರ್. ಮೇಜರ್ ಆಗಿರೋರು ಅವ್ರ ಜೀವನ ನಿರ್ಧಾರಗಳನ್ನ ಅವರೇ ತಗೋಬಹುದು ಅಂತ ನೀವು ಪೂಜಿಸೋ, ಸಾರಿ, ನಾವು ಗೌರವಿಸೋ ಕಾನೂನೇ ಹೇಳುತ್ತೆ. ಗೊತ್ತಾ ಎಸ್ ಸಿ ಪಿ ಅವರೇ? ಗೊತ್ತು. ಈ ವಿಷಯ ಕೇಳಿ ತಲೆ ಬಿಸಿ ಆಗಿರುತ್ತೆ. ಹೋಗ್ತಾ ಕೂಲ್ ಡ್ರಿಂಕ್ಸ್ ಕುಟ್ಕೊಂಡೋಗಿ. ಪ್ರಭಾಕರ, ಬರೀ ಮಿನಿಸ್ಟರ್ ಸಲ್ಯೂಟ್ ಹೊಡ್ಕೊಂಡಿದ್ರೆ ಸಾಲದು ಕಣೋ? ನಮ್ಮನೆ ಭಾಗ್ಯ ಜೊತೆ ಕೇಳ್ತಾಳೆ, ನಮ್ಮ ಸಾಧು ಬೆಳಗೋ ಬಂಗಾರ ಜ್ಯೋತಿ ಎಲ್ಲೋ? ಹೇಯ್, ಅವಯ್ಯ ಆಗ್ಲಿಂದ ಬಾಯ್ ಬಾಯ್ ಬಿಡ್ಕೊತಾವ್ರೆ, ಸುಮ್ನೆ ನಿಂತಿದ್ಯಲ್ಲ, ಅದೇನಾಯ್ತನ್ ಬಾಯ್ ಬಿಟ್ಬೋಗ್ಲು. ಅವಳು ಆದಿನ ಪ್ರೀತಿಸ್ತಿದ್ದಾಳಂತೆ, ಅದಕ್ಕೆ ಅವನ್ನೇ ಮದುವೆ ಆಗ್ತಾಳಂತೆ. ಯಾರಾದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ಒಂದೇ ಡಿಚ್ಚಿ ಅಡ್ಡಾಟ ಮಲಗ್ಬಿಡ್ತೀಯ ಮಂಜೂರು ನನ್ ಮಗನೇ. ಲೋ ಸಾಧು, ಇದ್ರೂ ಇರ್ಬೋದು ಕಣ್ಲಾ, ಬೆದೆಗ್ ಬಂದ್ ಕುದ್ರೆ ವಯಸ್ಸಿಗೆ ಬಂದ ಹೆಣ್ಣು ಎರಡು ಒಂದೇ ಅಂತಾರೆ, ಅವಳು ನಂಬಕ್ ಆಗಲ್ಲ ಕಣ್ಲಾ. ರೇ ತಾಯಮ್ನರೆ, ಏನ್ ಮಾತು ಅಂತ ಆಡ್ತೀರಿ? ಅವಳ ನನ್ನ ಮಗಳು, ಅವಳು ಮೈಲ್ ಅರಿತಿರೋದು ನನ್ ರಕ್ತ ಬೋಂಡ ಬಜ್ಜಿದ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀ ನನ್ನಿಂದ ಓಡ್ ಬಂದಂಗೆ ಅವಳು ಅವನಿಂದ ಓಡೋಗಿರ್ತಾಳೆ. ಅಯ್ಯ ನಿನ್ನ ಡೇ, ಎಲ್ಲೇ ಅವ್ರ ನನ್ ಬಿಡಕ್ಕೆ ಬಿದ್ದಿರ್ ಬಿಡ್ತೀಯಲ್ಲ, ನಿನ್ ಹಂಗೆ ಎಣ್ಣೆ ಲಕ್ಕಡಕ್ಕೆ ಗೋಳಿಸ್ಬಿಟ್ಟಿ ನಿನ್ನ ಮುಚ್ಕೊಂಡಿರ್ತೀರ ಸ್ವಲ್ಪ. ಅನುಪಾ ನನಗಾದ್ರೆ ನಿಮ್ಗೆ ನಿಮ್ದೇ ಆಗೋಗ್ಬಿಟ್ಟಿದೆ. ಅದಕ್ಕೆ ಅಕ್ಲ ಚಿಂತೆ ಮಾಡ್ತೀಯಾ? ಊರ್ಗೊಬ್ಳೆ ಪದ್ಮಾವತಿನ, ಮಧು ಇಲ್ಲಾಂದ್ರೆ ಬಿಂದು, ಬಿಂದು ಇಲ್ಲಾಂದ್ರೆ ಸಿಂಧು, ಅವಳು ಇಲ್ಲಾಂದ್ರೆ ಇನ್ನೊಂದು. ಆಗಲ್ಲ, ಇಷ್ಟ ದಿವಸ ಅವಳಿಗೋಸ್ಕರ ಕಾದಿದ್ದೀನಿ, ಅವಳು ನನಗೆ ಬೇಕೇ ಬೇಕು. ಒಂದ್ ರಾತ್ರಿ ಮನೆಯಿಂದ ಆಚೆ ಇದ್ದೋಳು ಹಂಗೆ ಇರ್ತಾಳೆ ಅಂತ ಯಾವ ಗ್ಯಾರಂಟಿ? ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಆಗಿ ಆ ಲೆಪ್ ಕಟ್ಟಿ ಮೊಸರಾಗಿದ್ರೆ. ಇನ್ನೊಂದ್ಸಲ ಅವಳ ಬಗ್ಗೆ ಹಿಂಗ್ ಮಾತಾಡಿದ್ರೆ ಸಾಯ್ಸು, ಇವಳನ್ನ ಫಸ್ಟ್ ಸಾಯಿಸ್ಬಿಡು. ಏಯ್ ಬಸವಯ್ಯ, ಅವಳೇನಾದ್ರೂ ನನ್ ಕೈ ತಪ್ಪ ಹೋಗ್ಬೇಕು, ನಿನ್ ಕತೆ ಅಷ್ಟೇ. ನನ್ ಬಜ್ಜಿ ಮೇಲಣೆ ಮಧು. ಮಧು, ನಿನ್ನ ಆತಂಕ ಏನು ಅಂತ ನಿನ್ ಕಣ್ ನೋಡಿದ್ರೆ ಗೊತ್ತಾಗತ್ತೆ. ನೋಡು, ಒಂದ್ ಹೆಣ್ಣಿನ ಮನಸ್ಸಿನ ಪರಿಸ್ಥಿತಿನ ಇನ್ನೊಂದ್ ಹೆಣ್ಣೆ ಅರ್ಥ ಮಾಡ್ಕೊಳ್ಳೋದಕ್ ಸಾಧ್ಯ. ನೀನ್ ಧೈರ್ಯವಾಗಿರು. ಮಧು, ಈ ಮನೆಗೆ ಸೊಸೆಯಾಗಿ ಬರೋ ನೀನು ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅಳ್ಬೇಡ, ಕಣ್ಣೋಡ್ಸ್ಕು ಬಾ, ಕೂತ್ಕೊ. ನೋಡಾದಿ, ಹುಷಾರಾಗಿ ಹೋಗ್ಬಿಟ್ಬಿಟ್ ಬಾ. ಅಕ್ಕ, ನಿನ್ನ ಆಶೀರ್ವಾದ ಇರೋದು ಯಾರಿಗೇನು ಆಗಲ್ಲ, ಬರ್ಲಾಕ? ಹೋಗ್ಬಿಟ್ಟು ಬಾ. ಬಂಗಾರ ತುಂಬಕೊಂಡು ಹೋಗಿದ್ಲ ಕಳ್ಕೊಂಬರಕ್ಕೆ, ಮಗಳು ಬಂದ್ಲ ಸಂತೋಷ ಪಡೆದ್ಬಿಟ್ಟು ಒಳ್ಳೆ ಸಿಡಕ್ ಮರ ಸಿಂಗರ ಒಂಥರ ಹುರ್ಕತ್ಕೆಲ್ಲ ಯಾಕೆ? ಹೌದೌದು, ಅವಳು ತೀರ್ಥಯಾತ್ರೆಗೆ ಹೋಗಿ ಬಂದಿದ್ದಾಳೆ. ಕಾಲ್ ತೊಳೆದ ಆರ್ತಿ ಎತ್ತು ಮನೆ ಒಳಗಡೆ ಸೇರಿಸ್ಕೊಳ್ಳಿ. ಅವಳು ಯಾವನ್ ಜೊತೆ ಇಡೀ ರಾತ್ರಿ ಇದ್ದು ಬಂದಿದ್ದಾಳೆ. ಹಲೋ ಮಿಸ್ಟರ್, ಯಾವನ್ ಜೊತಿರಲ್ಲ, ನನ್ ಮದ್ವೆ ಆಗೋನ್ ಜೊತೆಲಿ. ಏನಂತೆ? ಹೆಂಗ ಸುಮಾರು ಕೈ ಮಾಡೋದು ಗಂಡಸ ಲಕ್ಷಣ ಅಲ್ಲ. ನನ್ನ ವಿಷಯದ ಬಗ್ಗೆ ಮಾತಾಡಕ್ ಎಷ್ಟೋ ಮೀಟರ್ ನಿನಗೆ ಯಾಕೆ ಡೌಟಾ? ನಿನ್ನ ಅಡ್ಡದಲ್ಲೇ ಬಂದ್ ನಿಂತಿದ್ದೀನಿ, ನನ್ ದಿಲ್ಲು ಮೀಟರ್ ಎಷ್ಟು ಅಂತ ಈಗಾಗಲೇ ಗೊತ್ತಾಗಿರ್ಬೇಕಲ್ಲ. ಚೋಟದ್ದಲ್ಲ ಹಂಗ ಹಿಡ್ಕೊಂಡು ಅವ್ರವ್ರನ್ನ ಅಟ್ಟಾಡ್ಸ್ಕೊಂಡು ಕುಚ್ಚಾಕ್ಬಿಟ್ರೆ ಬಜಾರಲ್ಲಿ ನೀನು ಡಾನ ಡಾನು ಪಂಟ್ರು ಅಂತ ಹೇಳ್ಕೊಂಡು ಸಿಕ್ ಸಿಕ್ತವ್ರಿಗೆ ಧಮಕಿ ಹಾಕೊಂಡು ರೋಲ್ ಕಾಲ್ ಮಾಡ್ತಾ ಇರೋದು ನೀನು, ನಾನಲ್ಲ. ಅವಳು ಹೇಗ್ ಬಂದಿದ್ಲೋ ಹಾಗೆ ಕರ್ಕೊಂಬಂದಿದ್ದೀನಿ. ನಾನ್ ಬಂದಿರೋದು ನಮ್ಮ ಮಾವನ್ ಮನೆಗೆ, ಅದು ಬಾವಿ ಅಳೆನಾಗಿ. ನನಗ್ ಗೊತ್ತಿತ್ತು, ನನಗ್ ಗೊತ್ತಿತ್ತು. ನೀನೇನಪ್ಪ ನಿಜವಾದ, ನೀನಪ್ಪ ನಿಜವಾದ ಗಂಡ್ಸು. ಏ ನೀನ್ ಹಂಗೆಲ್ಲ ದುಡ್ಕಿರಲ್ಲ, ನನ್ ಮಗಳಿಗೆ ಏನಾಗಿರಲ್ಲ. ಅಯ್ಯ ನೀನ್ ಯಾಕೆ ಗುರಾಸ್ತಿಯ? ಇರೋದ್ನ ಹೇಳ್ದೆ ಅಷ್ಟೇ ಮವ. ಇರೋದ್ನ ಇದ್ದಾಗ ಹೇಳಿದ್ರೆ ಕೆಲವ್ರಿಗೆ ಎಲ್ಲೆಲ್ಲೋ ಉರಿತದಂತೆ. ಬರ್ಲಾ ಡಾರ್ಲಿಂಗ್, ಬಾಯ್. ಬಾಯ್ ಆದಿ. ಹೋಯ್
ಏನೋ ಬಜ್ಜಿ ಬಸವಯ್ಯ, ನನ್ನ ಎದುರಿಗೆ ಆ ಫುಟ್ಪಾತ್ ನನ್ನ ಮಗನ ಹೊಗಳಿದ್ದು ಅಲ್ದೆ ಟಾಟಾ ಬೇರೆ ಮಾಡ್ತೀಯಾ? ನಿನ್ನಂತ ರೌಡಿ ಪರೌಡಿ ಅನ್ನಿಸ್ಕೊಂಡವ್ಗೆ ಅವ್ನು ಬೆದರ್ಸ್ಬಿಟ್ಟು ಹೋದ. ಇನ್ ಇವನೇನ್ ಮಾಡ್ತಾನೆ? ಮೂರು ಬಿಟ್ಟು ಮೂದೇವಿ. ಕರೆಕ್ಟ್ ಆಗಿ ಹೇಳ್ದೆ ಅಮ್ಮ, ಕರೆಕ್ಟ್ ಆಗಿ ಹೇಳ್ದೆ. ಹೌದು ಸಾಧು, ಆವೇಶ ಪಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಕೂಲ್ ಡೌನ್ ಸಾಧು. ನನ್ನ ಮತ್ ಕೇಳು, ನಿಂಗೆ ಆತ್ರ ಜಾಸ್ತಿ, ಆತ್ರ ಬಿದ್ದು ಗೋತ್ರ ಕಳ್ಸಂತೀಯ ನೋಡು. ಎ ಸಿ ಪಿ ಹೇಳೋದು ನೂರಕ್ಕೆ ನೂರು ಸತ್ಯ. ಮೊದಲು ಸ್ಕೆಚ್ ಆಮೇಲೆ ಮಚ್ಚು. ನನ್ನ ಮತ್ ಕೇಳ ರೇಸಿಪಿ ಹೇಳ್ರಿ ಅವನ್ಗೆ. ಬನ್ನಿ ಸಾಧು, ಹೋಗು ಇಷ್ಟೊತ್ತಲ್ಲಿ ಒಬ್ಳೆ ಏನ್ ಮಾಡ್ತಾ ಇದೆಯಾ ಇಲ್ಲಿ? ಅದು ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದ್ದೆ, ಟೈಮ್ ಎಷ್ಟಾಯ್ತು ಅಂತ ನೋಡ್ಲಿಲ್ಲ. ಬಾಬಾ ಕೂತ್ಕೋ. ಸೂರ್ಯ, ನೀವೇನ್ ಮಾಡಿದ್ದು? ಕರ್ತವ್ಯ ಸರ್. ಅಮ್ಮಾಯಕರನ್ನ ಬೀದಿ ನಾಯಿ ತರ ಕೊಲ್ಲೋದು ನಿಮ್ ಕರ್ತವ್ಯನಾ? ಹೌದು ಸರ್. ಸೂರ್ಯ, ದಿಸ್ ಇಸ್ ಟೂ ಮಚ್. ನೀನು ಲಿಮಿಟ್ ಮೀರ್ತಾ ಇದೀಯ. ಕಾಕಿ ಹಾಕಿ ಲಿಮಿಟ್ ಮೀರಿ ಸಾಧು ಶೆಟ್ಟಿ ಬಿಸಾಕೋ ಮೂಳೆಗೆ ಜೋಳು ಸುರಿಸ್ತಾ ಇರೋ ನಾಯಿಗಳು ಬೇರೆಯವರಿದ್ದಾರೆ ಸರ್. ನಾನು ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಾನು ಮತ್ತೆ ನನ್ನ ಭಾಷೆ ಕಂಟ್ರೋಲ್ ಅಲ್ಲಿ ಇರಬೇಕು ಅಂದ್ರೆ ನನ್ನನ್ನ ನನ್ನ ಕರ್ತವ್ಯ ಮಾಡೋದಕ್ಕೆ ಬಿಡಿ ಸರ್. ಇಲ್ಲ ಅಂದ್ರೆ ಇಡೀ ಡಿಪಾರ್ಟ್ಮೆಂಟ್ ನ ಕಂಟ್ರೋಲ್ ಮಾಡ್ತಾ ಇದ್ರು, ಇವನ್ ಮಾತ್ರ ನಾನು ಕಂಟ್ರೋಲ್ ಸಿಗ್ತಾ ಇಲ್ಲ. ಯಾಕಂದ್ರೆ ಇವನು ಸೂರ್ಯ. ಸೂರ್ಯ ಎಲ್ಲಾ ಗ್ರಹಗಳನ್ನ ಕಂಟ್ರೋಲ್ ಮಾಡುತ್ತೆ ಹೊರತು ಸೂರ್ಯ ಯಾರ ಕಂಟ್ರೋಲ್ಗೂ ಸಿಗುವುದು. ಏನೇ ಮೈ ಕಾಣಂಗ್ ಬಟ್ಟೆ ಹಾಕೊಂಡು ಮಕ್ಕ ತುಂಬಾ ಬಣ್ಣ ಬಳ್ಕೊಂಡು ಏನ್ ಮೆರವಣಿಗೆಗೆ ಹೋಯ್ತಿದ್ಯಾ? ಮೆರವಣಿಗೆಗಾದ್ರೂ ಹೋಗ್ತೀನಿ, ನನ್ ಹೀರೋ ಜೊತೆ ಮರ ಸುತ್ತಕ್ಕಾದ್ರೂ ಹೋಗ್ತೀನಿ, ಅದನ್ ಕೇಳೋ ಅವಶ್ಯಕತೆ ನಿನಗಿಲ್ಲ. ಏನೇ ಕೊಬ್ಬ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಲ್ಲ. ನಿಮ್ಮಪ್ಪನ ಮನೆ ಅನ್ನ ತಿಂದು ಕೊಬ್ಬಿಲ್ವಲ್ಲ, ಬಿಡು. ಎಷ್ಟು ದಿನ ಅಂತ ಮಾತಾಡ್ತೀಯ? ಮದ್ವೆ ಆಗೋವರೆಗೂ ತಾನೆ. ಆಮೇಲೆ ಬರ್ತಾನೆ ನಿನ್ ಸೊಕ್ಕನ್ ಮುರಿಯೋಕೆ. ನಮ್ ಸಾಧು ನನ್ನ ಸೊಕ್ಕು ಮುರಿಯೋನು. ಸಾಧು ಅಲ್ಲ ಆದಿ, ಕನಸು ಕಾಣ್ತಾ ಇದ್ಯಾ? ಆದಿನೇ ನನ್ಸ್ ಮಾಡ್ತಾನೆ ಅಂತ ನಾನ್ ನಂಬಿದೀನಿ. ಯೋ, ಇದನ್ನೆಲ್ಲ ಕೇಳಿಸ್ಕೊಂಡು ಗೂಟ ಪಡ್ಕೊಂಡು ಕುಂತಿದ್ಯಲ್ಲ, ಅಂದಿ ತಿಂತ ತಿಂದು ದನ ಬೆಳೆದಂಗೆ ಮೈ ಬೆಳೆಸ್ಕೊಂಡ್ರೆ ಸಾಲ್ದು. ಬೆಳೆದ ಮಗ್ಳನ್ನ ಸ್ವಲ್ಪ ಅದ್ಭಸ್ತಲ್ಲಿ ಇಟ್ಕೋಬೇಕು. ಇದ್ಯಾಕೆ ಇವತ್ತು ಚಟ್ನಿಗೆ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ಯಾ? ನಿನ್ಗೆ ಯಾವಾಗ ನಾನು ತಿನ್ನೋದ್ರ ಮೇಲೆ ಕಣ್ಣು. ಹೋಗೆ, ನನಗೆ ಇವತ್ತು ಊಟನೇ ಬೇಡ, ಉಪವಾಸ. ಹೋಗೆ. ನನ್ನ ತಮ್ಮನ ಜೊತೆ ಎಂಗೇಜ್ಮೆಂಟ್ ಆಗಿ ಅವನು ಯಾವನೇ ಆದಿ ಅಂತೆ, ಅವನ ಜೊತೆ ಸುತ್ತಕ್ಕೆ ಹೋಗ್ತಾಳಲ್ಲ. ಏನಮ್ಮ ಇವ್ ಹೇಳ್ತಿರೋದು? ನಿಜ ಪಪ್ಪ. ಅಯ್ಯೋ ನೋಡೆ, ಹೋಗಿ ಹೋಗಿ ದುಷ್ಮನ್ನ ಗಂಟಾಕತ್ತಾಳೆ. ಯಾಕೆ ಯಾಕೆ ಸಾಯೋವರೆಗೂ ಮುತ್ತೈದಾಗಿರ್ಬೇಕು ಅಂತ ಆಸೆ ಇಲ್ಲ ನಿನಗೆ? ಅಯ್ಯೋ ಮಂಕೆ, ಅವನಿಗೆ ಮೂರ್ತ ಪಿಕ್ಸ್ ಕಡಮೆ. ಇನ್ ಸ್ವಲ್ಪ ದಿವಸಕ್ಕೆ ಅವನು ಹೊಗೆ ಹಾಕತಾನೆ, ಹೊಗೆ ಶಂಕ ಚಕ್ರ ಬಾರಿಸ್ಕತಾನೆ. ಹೊಗೆ ಹಾಕಿಸ್ಕೊಳ್ಳೋದು, ಶಂಕ ಜಗತ್ತೆ ಊದಿಸ್ಕೊಳ್ಳೋದು ಅವನಲ್ಲ, ನಿಮ್ ಸಾಧು. ಯೋ, ರೂಮ್ ಅಲ್ಲಿ ಕೂಡ ಕಯ್ಯ, ನಾನಾಗೆ ದಾರಿಗೆ ಬತ್ತಾಳೆ. ಹಲೋ ಮಿನಿಸ್ಟರ್ ಬಜ್ಜಿ ಬಸವಯ್ಯ. ನಾನ್ ಮವಯ್ಯ, ಆದಿ ಮಾತಾಡ್ತಾ ಇರೋದು. ಏಕೆ ನನ್ ವಾಯ್ಸ್ ಕೇಳಿ ಕೈ ನಡುಕ್ತಾ ಇದೀಯಾ? ನನ್ಗೆ ಮೂರ್ತ ಇಟ್ಟು ಹೊಗೆ ಹಾಕ್ಸಕ್ ಸ್ಕೆಚ್ ಆಗ್ತಿದ್ದ. ಅದಕ್ಕಿಂತ ಮುಂಚೆ ನನ್ ಮಾವನೇ ನಿಮ್ಮಿಬ್ಬರು ಎತ್ಬಿಡ್ತೀನಿ. ಏನ ಫೋನ್ ನಲ್ಲಿ ಆ ಯಮ ಮಾತಾಡ್ತಿದ್ದಾನ? ಮುಕ್ಕಳೇ ಯಮನೇ ಆದಿನ ಹೇಳ್ತಾ ಇದೀನಿ ಕೇಳು. ಒಳಗ್ ಬಂದು ನಿಮ್ಮಿಬ್ರು ದರಿದ್ರ ಮುಖ ನೋಡಕ್ ನನ್ಗೆ ಇಷ್ಟ ಇಲ್ಲ. ನಾನು ಹೊರಗ್ ಕಾಯ್ತಾ ಇದ್ದೀನಿ, ನೀನಾಗೆ ಅವಳನ್ನ ಕಳಿಸ್ತ್ರೆ ಸರಿ, ಇಲ್ಲ ಅಂದ್ರೆ ಅಯ್ಯೋ ಕಳಿಸ್ಕೊಡ್ತೀನಿ ತಂದೆ, ಕಳಿಸ್ಕೊಡ್ತೀನಿ. ನೀವ್ ಯಾಕೆ ಟೆನ್ಷನ್ ತಗೋತೀರಾ? ಹೊರಗಡೆ ನಿಂತ್ಕೊಂಡ್ಬಿಟ್ಟಿದ್ರೆ ಸುನಾಮಿಗೆ ನಾವೇ ಓದು ತುನೋಗ್ಬಿಟ್ರೆ ಗೊತ್ತಿರಿ ದಾಚಿಗೆ. ಅಲ್ಲೇ ಅಲ್ಲೇ ಕಳಿಸ್ಕೊಡ್ತೀರ, ಅಲ್ಲೇ ಅಲ್ಲೇ ಬಾಮಾ ಬದ್ಕೆ ಬದ್ಕೆ ಓದ್ಕೆ. ಅಲ್ಲಿಲ್ಲ ಪ್ಯಾಲೇಸ್ ಅಲ್ಲಿ ಹೆಣ್ಮಕ್ಳು ಓಡಾಡ್ತಾರಲ್ಲ, ಹಂಗೆ ಹೋಗ್ಬಿಟ್ಟು ಸಿನಿಮಾ ಪಾರ್ಕ್ ಡೊಯಟು ಎಲ್ಲ ಮುಗಿಸ್ಕೊಂಡು ನೀನು ಬೇಕಾದ ಟೈಮ್ಗೆ ವಾಪಸ್ ಬರಮ್ಮ. ಅದಮ್ಮ ಅದೇ ಗಲ್ಲ ಆಗಿದ್ಯಾ? ಹಿಂಗ್ ಹೋಗು. ಮೈ ಸ್ವೀಟ್ ಬೇರೆ ಗೇಡು. ಬಾಯ್ ಚಿಕ್ಕಮ್ಮ. ಓ ಯೇ, ಓ ಯೇ,
ಯಾಕೆ ಕೂತಿದ್ಯಾ ಅಕ್ಕ? ಏನಾಯ್ತು, ಯಾಕೆ ಈ ರೀತಿ ಇದ್ಯಾ?
ಆಗ್ಲಿಂದ ಪ್ರಕಾಶ್ ಮೊಬೈಲ್ ಟ್ರೈ ಮಾಡ್ತಾನೆ ಇದ್ದೀನಿ, ಅವ್ರು ಯಾಕೋ ಫೋನ್ ತೆಗಿತಾನೆ ಇಲ್ಲ. ಅಯ್ಯೋ ಅಷ್ಟೇನಾ, ಮೊದ್ಲೇ ಪೊಲೀಸ್ ಆಫೀಸರು 106 ಕೇಸ್ಗಳಿರ್ತವೆ, ಅದರಲ್ಲೇ ಬಿಸಿ ಆಗಿರ್ತಾರೆ, ಅದಕ್ಕೆ ಫೋನ್ ಎತ್ತಿಲ್ಲ. ಇಲ್ಲ ಕಣೋ, ಅವ್ರು ಎಷ್ಟೇ ಬಿಸಿ ಆಗಿದ್ರು ಫೋನ್ನ ರಿಸೀವ್ ಮಾಡೋರು, ಆದ್ರೆ ಇವತ್ತು ಆನ್ಸರೇ ಮಾಡ್ತಾ ಇಲ್ಲ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ ಅಕ್ಕ, ಇಲ್ದಿರೋ ವಿಷಯನ ಕಲ್ಪನೆ ಮಾಡ್ಕೊಂಡು ಟೆನ್ಷನ್ ಆಗ್ಬೇಡ ಅಂತ ಎಷ್ಟು ಸಲ ಹೇಳಿದೀನಿ. ಹಾಗಲ್ಲ ಕಣೋ. ಅಮ್ಮ ತಾಯಿ, ನಿನಗೋಸ್ಕರ ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ನಾನು ಬರ್ತೀನಿ. ನೀನು ಬರ್ತೀಯಾ? ಸರಿ ಬಾ, ಇಲ್ಲಿ ಕೂತ್ಕೊಂಡು ಇನ್ನೂ ಟೆನ್ಷನ್ ಮಾಡ್ಕೊಂತ್ಯಾ, ಬಾ. ಪ್ರಕಾಶ್. ಅರೆ ಸೌಮ್ಯ, ಆದಿ ಏನ್ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ರಿಸೀವೇ ಮಾಡ್ಲಿವಲ್ಲ, ಯಾಕೆ, ಏನಾಯ್ತು? ಏನಿಲ್ಲ ಪ್ರಕಾಶ್, ಏನೂ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ, ಆದ್ರೆ ಏನೂ ಇದೆ ಅಂತ ನಿಮ್ ಕಣ್ಗಳ್ ನೋಡಿದ್ರೇನೆ ಗೊತ್ತಾಗತ್ತೆ. ಮನುಷ್ಯ ಬೇಕಾದ್ರೆ ಮೋಸ ಮಾಡ್ಬೋದು, ಆದ್ರೆ ಮನ್ಸಿಗೆ ಮೋಸ ಮಾಡೋದಕ್ ಸಾಧ್ಯ ಇಲ್ಲ. ನೋಡಿ ಪ್ರಕಾಶ್, ಆ ಫೋಟೋ ಯಾರ್ದು? ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಪ್ರಕಾಶ್, ಇಷ್ಟು ಸಣ್ಣ ವಿಷಯನೂ ನನ್ನ ಜೊತೆ ಹಂಚ್ಕೋತಿಲ್ಲ ಅಂದ್ಮೇಲೆ, ನಾಳೆ ಹಸೆಮಣೆ ಏರಿ ತಾಳಿ ಕಟ್ಟದ್ಮೇಲೆ ನಿಮ್ ಸುಖ ದುಃಖ ನೋವುಗಳನ್ನ ನನ್ನ ಜೊತೆ ಹಂಚ್ಕೋತೀರೋ ಅನ್ನೋ ನಂಬಿಕೆ ನನಗಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ನೋವಿದ್ದೇ ಇರುತ್ತೆ, ಅದನ್ನ ಒಳಗಡೆನೆ ಇಟ್ಕೊಂಡ್ರೆ ಜಾಸ್ತಿ ಆಗತ್ತೆ, ಅದನ್ನ ಇನ್ನೊಬ್ರ ಜೊತೆ ಹಂಚ್ಕೊಂಡ್ರೆ ಕಡಿಮೆ ಆಗತ್ತೆ. ಪ್ಲೀಸ್ ಹೇಳಿ, ಅವ್ರು ಯಾರು ಅಂತ? ನನ್ನ ತಮ್ಮ. ನಿಮ್ಮ ತಮ್ಮನ? ಅವನು ಲಾಯರ್ ಆಗಿದ್ದ. ಏ ಚಂದ್ರು, ನಿನಗೆ ಇಷ್ಟವಾದ ಈರುಳ್ಳಿ ಸಾಂಬಾರ್ ಮಾಡಿಸಿದ್ದೀನಿ, ತಗೋ ಊಟ ಮಾಡು. ಏ ಚಂದ್ರು, ಯಾಕೋ ಏನಾಯ್ತು? ಏನಿಲ್ಲಣ್ಣ. ನೀನ್ ಏನಿಲ್ಲ ಅಂತ ಬಾಯಲ್ಲಿ ಹೇಳಿದ್ರೆ ಆಯ್ತಾ? ಏಯ್, ನಾನು ಎಷ್ಟು ಸಲ ಹೇಳಿದ್ದೀನಿ ನಿಂಗೆ, ಕೋರ್ಟ್ ವಿಷಯ ಮನೆಗೆ, ಮನೆ ವಿಷಯ ಕೋರ್ಟ್ಗೆ ತಗೊಂಡು ಹೋಗ್ಬೇಡ ಅಂತ. ಮನಸ್ಸು ಒಂದ್ ಕಡೆ, ಕೆಲಸ ಒಂದ್ ಕಡೆ ಮಾಡಿದ್ರೆ ಕರ್ತವ್ಯಕ್ಕೆ ನ್ಯಾಯ ಒದಗಿಸಕ್ ಆಗಲ್ಲ. ಈಗೇನು ನ್ಯಾಯ ದೊರಕಿಸ್ತಾ ಇದ್ದೀವಾ? ಕಣ್ಮುಂದೆ ಅತ್ಯಾಚಾರ, ಭ್ರಷ್ಟಾಚಾರ, ಅಮಾನುಷ ಹತ್ಯೆಗಳಾಗ್ತಾ ಇದ್ರು, ಕೈ ಕಟ್ಕೊಂಡು ಸುಮ್ಮನೆ ಇದ್ದಾರೆ ನಮ್ ಜನ. ಚಂದ್ರು, ಎಷ್ಟೇ ಆದ್ರೂ ಬ್ರಿಟಿಷರ ಹತ್ರ ಗುಲಾಮರಾಗಿದ್ದಾರಲ್ವಾ ನಮ್ ಜನ, ಅಭ್ಯಾಸದ ಮೇಲೆ ರೌಡಿಸಮ್ಗೆ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗೆ ಗುಲಾಮರಾಗಿದ್ದಾರೆ. ಅದಿರ್ಲಿ, ಬಾಯ್ ಬಿಟ್ಟು ಏನಾಯ್ತು ಅಂತ ಹೇಳೋದು ಬಿಟ್ಟು ನೀನ್ ಯಾಕೆ ಎಮೋಷನಲ್ ಆಗಿ ಮಾತಾಡ್ತಾ ಇದೀಯಾ? ಮಾತಾಡದ ಇನ್ನೇನ್ ಮಾಡ್ಲಿ, ಅಪರಾಧಿ ನಿರಪರಾಧಿ ಆಗಿದ್ದಾರೆ. ಅಪರಾಧಿಗೆ ಶಿಕ್ಷೆ ಕೊಡ್ಬೇಕಾದ್ರೆ ಸಾಕ್ಷಿ ಕೇಳುತ್ತೆ ಈ ಕಾನೂನು. ಅಪರಾಧಿ ಯಾರು ಅಂತ ಗೊತ್ತಿದ್ರು ಸಾಕ್ಷಿ ಹೇಳಕ್ ಹೆದರ್ಕೋತಾರೆ ಈ ಜನ. ನಿನ್ನಿಂದ ನನ್ನಿಂದ ನ್ಯಾಯ ಕೊಡ್ಸಕ್ಕಾಗತ್ತಾ? ಕೋರ್ಟ್ ಹತ್ರ ಒಂದ್ ಹೆಂಗ್ಸು ಒಂದ್ ಹುಡುಗಿ ಬಂದು ಕಾಲಿಡ್ಕೊಂಡ್ರು, ಯಾಕೆ ಅಂತ ಕೇಳಿದ್ರೆ ಆ ಮುಗ್ಧ ಹುಡುಗಿಗೆ ರೇಪ್ ಆಗಿತ್ತು, ಅದು ಹಾಡ್ ಹಗ್ಲಲ್ಲೇ, ನೂರಾರು ಜನರ ಕಣ್ಮುಂದೆ. ಹಾಡ್ ಹಗ್ಲೆ ಅತ್ಯಾಚಾರ ನಡೆಸಿದ್ರು, ನೋಡ್ಕೊಂಡು ಸುಮ್ಮನಿದ್ರಂತೆ. ಜನ ಹಾಳಾಗೋಗ್ಲಿ, ಪೊಲೀಸ್ನವ್ರು ಕಂಪ್ಲೇಂಟ್ ತಗೊಳದ್ ಬಿಟ್ಟು ಆ ಕಿರಣ್ ಶೆಟ್ಟಿ, ಅದೇ ಸಾಧು ಶೆಟ್ಟಿ ತಮ್ಮ, ನಮ್ಮನ್ನ ನಿಮ್ಮನ್ನ ಸರಿ ಹರಿಶ್ಚಂದ್ರ ಗಟ್ಟಿ ಕಳಿಸ್ತಾನೆ ಅಂದ್ರಂತೆ. ಇಡಿಯಟ್ಸ್. ಯಾವ ಸ್ಟೇಷನ್ ಲಿಮಿಟ್ ಬರುತ್ತೆ ಅದು? ಶ್ರೀರಾಮ್ಪುರಂ. ಹಲೋ, ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್. ಅದು ಗೊತ್ತಿದ್ದೆ, ಫೋನ್ ಮಾಡಿದ್ದು. ಏಕೆ ಗೊಬ್ಬ, ಪೊಲೀಸ್ನವ್ರ ಹತ್ರ ಆಟನ? ಪೊಲೀಸ್ ತೋರ್ ಅಂತ ಹೇಳ್ಕೊಂಡು ಮೈ ಮೇಲೆ ಕಾಕಿ, ಎದೆ ಮೇಲೆ ಸ್ಟಾರು, ನತ್ತಿ ಮೇಲೆ ಅಶೋಕ್ ಸ್ತಂಭ ಹಾಕೊಂಡು ಪೋಸ್ ಕೊಟ್ರೆ ಸಾಲದು. ಪೊಲೀಸ್ನವ್ರ ಪವರ್ ಏನು ಅಂತ ತೋರಿಸ್ಬೇಕು. ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್. ನಮಸ್ಕಾರ ಸರ್, ತಪ್ಪಾಯ್ತು ಸರ್. ಆ ತಪ್ಪು ಮತ್ತೆ ಆಗಬಾರ್ದು. ನೀನ್ ಪೋಸ್ಟ್ ಅಲ್ಲಿ ಉಳಿಬೇಕು ಅಂದ್ರೆ ಮೊದ್ಲು ಆ ಕಿರಣ್ ಶೆಟ್ಟಿನ ಅರೆಸ್ಟ್ ಮಾಡು. ಸರ್ ಹೇಳ್ದಷ್ಟು ಮಾಡ್ರಿ ಸರ್, ನನಗೆ ಹೆಂಡತಿ ಮಕ್ಕಳಿದಾರಲ್ಲ ಸರ್. ನಿಮಗೆ ಹೆಂಡತಿ ಮಕ್ಕಳಿದಾರ್ರಿ, ಜನರಿಗೆ ಯಾರೇ ಇದಾರೆ ಪೊಲೀಸರನ್ನ ಬಿಟ್ರೆ? ಮೊದ್ಲು ಆ ಕಿರಣ್ ಶೆಟ್ಟಿನ ಅರೆಸ್ಟ್ ಮಾಡಿ, ಮುಂದೆಂದು ನಾನ್ ನೋಡ್ಕೋತೀನಿ. ಆಯ್ತು ಸರ್. ಏನೋ ಈಗ ಸಮಾಧಾನ ಆಯ್ತಾ? ಬಾ ಊಟ ಮಾಡೋಣ. ಹಲೋ ಅಣ್ಣ, ಚಿಕ್ಕಣ್ಣ ಏನ ಅರೆಸ್ಟ್ ಮಾಡಿದ್ರಣ? ಏನೋ ಹೌದಣ್ಣ, ಶ್ರೀರಾಮ್ಪುರ ಎಸ್ ಐ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರಣ. ಹಲೋ ಎಸ್ ಐ ರಾಜೇಶಿಯರ್, ಬದುಕಕ್ಕೆ ಆಸೆ ಇಲ್ವಾ ಅಥವಾ ಕೊಡ್ತಾ ಇರೋ ಮಾಮೂಲು ಸಾಲ್ತಾ ಇಲ್ವಾ? ಮಾಮೂಲು ಕೊಡ್ತಾ ಇದ್ರು, ನಿಮಗೋಸ್ಕರ ಏನೆಲ್ಲ ಮಾಡಿಲ್ಲ? ಯಾವತ್ತಾದ್ರೂ ಮಾಮೂಲು ಕೇಳಿದಿನ? ಮತ್ತೆ ಯಾಕೆ ಅರೆಸ್ಟ್ ಮಾಡ್ದೆ? ಸೂರ್ಯಪ್ರಕಾಶ್ ಹೇಳಿದ್ರು ಅದಕ್ಕೆ ಅರೆಸ್ಟ್ ಮಾಡ್ದೆ, ಇಲ್ಲ ಅಂದ್ರೆ ಸಸ್ಪೆಂಡ್ ಅದು ಇದು ಅಂತ ಹೆದರ್ಸ್ತಾರೆ. ಎಂಜಲ್ ಮೂಳೆ ಬಿಸಾಕಿ ನಿನ್ನ ಈ ತರ ಇಟ್ಕೊಂಡಿರೋದು ನನ್ನ ತಮ್ಮನ್ನ ಡಿಪಾರ್ಟ್ಮೆಂಟ್ ಅವ್ರು ಯಾರು ಮುಟ್ಬಾರ್ದು ಅಂತ. ಈಗ ನೋಡಿದ್ರೆ ಅವನ ಯಾವನೋ ತಡಕ್ ಲ್ಯಾಂಡ್ ಇನ್ಸ್ಪೆಕ್ಟರ್ ನನ್ನ ತಮ್ಮನ್ನೇ ತಗೊಂಡೋಗವನೆ.
ಆ ಎಸ್ ಐ ಸ್ಟೇಷನ್ ಚಿಂದಿ ಚಿಂದಿ ಉಡಾಯ್ಸಂತ ಮನೆ ತಗೊಂಡ್ಬರ್ತೀನಿ. ಸಾಧು ಕೂಲ್ ಡೌನ್. ನೀನ್ ಹೇಳ್ದಂಗ ನಾನು ಕೂಲ್ ಡೌನ್ ಆಗ್ಬಿಟ್ರೆ ಲಾಕಪ್ಪ ಅಲ್ಲ, ನನ್ನ ಮಕ್ಳು ನನ್ನ ತಮ್ಮನ ವರ್ಕೆ ತೊಗೆ ಹಾಕ್ಬಿಡ್ತಾರೆ, ಆಮೇಲೆ ಶಂಕ ಜಾಕ್ಟೆ ಊದ್ಬಿಟ್ಟು ನನ್ನ ತಮ್ಮ ಸ್ಟೇಷನ್ ಕಾಟಲ್ ಮಲ್ಸ್ಬಿಡ್ಬೇಕಷ್ಟೇ. ಸಾಧು ಹಂಗಾಗೋದಕ್ಕೆ ನಾನ್ ಬಿಡೋದಿಲ್ಲ. ಈಗ ಬಿಟ್ಟಿದ್ಯಲ್ಲಪ್ಪ ಹಂಗಿದ್ದಾನೆ ಮುಂದಕ್ಕೂನು. ಅಲ್ಲಯ್ಯ ಒಬ್ಬ ಸಿಂಗಲ್ ಸ್ಟಾರ್ ಈ ಸಾಧು ಶೆಟ್ಟಿ ತಮ್ಮನ ಮೈ ಮುಟ್ತಾನೆ ಅಂದ್ರೆ. ಸಾಧು ಅದಕ್ಕೆಲ್ಲ ಕಾರಣ ಇದ್ರ ಹಿಂದೆ ಸೂರ್ಯ ಇದ್ದಾನೆ. ಅವನ ನೀನು ಅವನೇ ನಿಂಗಿಂತ ಹೈಯರ್ ಆಫೀಸರ್ ಅವನ ಹೇಳ್ತಾ ಇದ್ದಲ್ಲ. ಹೈಯರು ಲೋಯರು ಅಂತ ಅಲ್ಲ ಸಾಧು, ಸಿನ್ಸಿಯರು ಅಂತ. ಯಾಮಾರದ್ರೆ ತಗಲ್ ಹಾಕೊಳ್ಳೋರು ನಾವು. ತಗಲ್ ಹಾಕೋತೀವಿ ಅಂತ ತಪ್ಪಿರು ಅಂತ ಹೇಳ್ತೀಯ? ಅಲ್ಲಪ್ಪ, ತಪ್ಪಿರೋದು ಬೇಡ, ತಗಲ್ ಹಾಕೊಳ್ಳೋದು ಬೇಡ. ಪ್ಲಾನ್ ಮಾಡಣ, ಕಿರಣ್ಣ ಹೆಂಗ್ ಆಚೆ ತರಬೇಕು ಅಂತ ಪ್ಲಾನ್ ಮಾಡಣ. ಅದೇನ್ ಪ್ಲಾನ್ ಮಾಡ್ತಿರೋ ಏನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ನನ್ ತಮ್ಮನಿಗೇನಾದ್ರೂ ಆದ್ರೆ ಗೊತ್ತಲ್ಲ ಈ ಸಾಧು ಶೆಟ್ಟಿ ಅಂತ ಖರಾಬ್ ನನ್ನ ಮಗ ಅಂತ. ನೀನೆಂತ ಖರಾಬು ಅಂತ ಈ ಪ್ರಭಾಕರ್ಗಲ್ಲ, ಇಡೀ ಸ್ಟೇಟ್ಗೆ ಗೊತ್ತು. ಅದು ಗೊತ್ತಿದ್ದು ಅರೆಸ್ಟ್ ಮಾಡೋರು ಅಂತಂದ್ರೆ ಎಲ್ಲದಕ್ಕೂ ರೆಡಿ ಆಗೋರೆ. ಆ ಕೇಸನ್ನ ಹ್ಯಾಂಡಲ್ ಮಾಡ್ತಿರೋದೆ ಸೂರ್ಯನ್ ತಮ್ಮ. ಅವನೆಂತ ಬ್ರಿಲಿಯಂಟ್ ಲಾಯರ್ ಅಂತ ಎಲ್ರಿಗೂ ಗೊತ್ತಿರೋದೆ. ಅವನ್ ಆರ್ಗ್ಯೂ ಮಾಡಿರೋ ಕೇಸ್ ಒಂದು ಅವನು ಸೋತಿಲ್ಲ. ಅದಕ್ಕೆ ನಾನೊಂದು ಐಡಿಯಾ ಹೇಳ್ತೀನಿ, ಬನ್ನಿ ಇಲ್ಲಿ. ಏ ಚಂದ್ರು, ನಾವೆಷ್ಟೇ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದ್ರು ಅವನ್ ಎಸ್ಕೇಪ್ ಆಗೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡೇ ಇರ್ತಾನೆ ಹುಷಾರಾಗಿ. ಅವ್ರು ಎಂತ ಮಾಸ್ಟರ್ ಪ್ಲಾನ್ ಮಾಡಿದ್ರು ಕಾನೂನು ಕೈಯಿಂದ ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಎನಿವೇ ಆಲ್ ದ ಬೆಸ್ಟ್. ಆಯ್ತು. ನಾನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ನನ್ನ ತಮ್ಮನ ಕೊಲೆನ ಕೊಲೆ ಅಂತ ನಿರೂಪಿಸಕ್ ಆಗ್ಲಿಲ್ಲ. ಅವ್ರು ಅದನ್ನ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡ್ಬಿಟ್ರು. ನನ್ನ ತಮ್ಮ ಸದ್ಯಸನೆ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಅವ್ರನ್ನೆಲ್ಲ ಮುಗಿಸ್ಬೇಕು ಅಂತ ಅನ್ಸ್ಬಿಟ್ಟಿತ್ತು. ಆದ್ರೆ ಅದು ಬುದ್ಧಿವಂತಿಕೆ ಅಲ್ಲ ಅಂತ ಸುಮ್ಮನಾದೆ. ಅವ್ರು ಹೇಗೆ ಸಾಕ್ಷಿ ಆಧಾರಗಳಿಲ್ಲದೆ ಕಾನೂನಿಂದ ತಪ್ಪಿಸ್ಕೊಂಡ್ರು, ಅದೇ ರೀತಿ ಡಿಪಾರ್ಟ್ಮೆಂಟ್ ಇದ್ಕೊಂಡೇ ಅವ್ರನ್ನ ಮಟ್ಟ ಹಾಕ್ಬೇಕು ಅಂತ ಕಾಯ್ತಾ ಇದ್ದೆ. ಅವ್ರ ಅನ್ಯಾಯನ ಅಟ್ಟಾಸನ ಮಟ್ಟ ಹಾಕೋದಕ್ಕೆ ಒಬ್ಬ ಬಂದೇ ಬರ್ತಾನೆ ಅಂತ. ಆಗ ನೀನ್ ನನಗೆ ಸಿಕ್ತೆ, ಅದಕ್ಕೆ ನಾನು ನಿನಗೆ ಸಪೋರ್ಟ್ ಮಾಡಿದೆ. ನೋಡು, ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಆಫೀಸರ್ ನಿನ್ ಮೈ ಮುಟ್ದಾಗೆ ನಾನ್ ನೋಡ್ಕೋತೀವಿ. ಬುದ್ಧಿವಂತಿಕೆಯಿಂದ ಒಬ್ಬೊಬ್ಬರನ್ನೇ ಮುಗಿಸ್ಬಿಡು, ಮುಗಿಸ್ಬಿಡು. ಮಗ ಕಡಿ ಮಗ ಅಂದವ್ರ ಯಾರು ಉಳ್ದಿಲ್ಲ. ರೌಟಿ ಇಸಂ ಗುಂಡಾ ಇಸಂ ಯಾವ್ದು ನೋಡಿಗ್ರಿ ಅಲ್ಲ, ಯಾವ್ದು ನೋಡಿಗ್ರಿ ಅಲ್ಲ, ಯಾವ್ದು ನೋಡಿಗ್ರಿ ಅಲ್ಲ. ಬೇಡ ಅಂತ ಅಂತ ಕೂರಬೇಡ, ನೀನು ಸಿದ್ಧಾಂತ ಬಿಟ್ಟು ಬದುಕಬೇಡ. ಬೇಡ ಅಂತ ಅಂತ ಕೂರಬೇಡ, ನೀನು ಸಿದ್ಧಾಂತ ಬಿಟ್ಟು ಬದುಕಬೇಡ. Gang, gang, gang leader. Ha, gang, gang, gang leader. ಬದುಕೋಕಿಲ್ಲಿ ಗಾಂಧಿ ಬುದ್ಧರು ತೋರಿದ ಸನ್ಮಾರ್ಗದಲ್ಲಿ ನಡೆಯೋಕೆ ನಮಗೆ ಹಿಂಸೆ ಇಲ್ಲಿ. ತಪ್ಪು ಮಾಡೋದು ಕೂಡ ಸಹಜ ಕಾಣೋ, ತಿದ್ದಿ ನಡೆಯೋನೆ ಒಬ್ಬ ಮನುಜ ಕಾಣೋ. ತಪ್ಪು ಮಾಡೋದು ಕೂಡ ಸಹಜ ಕಾಣೋ,
ಎಂದು ಹೇಳೋನೆ ಸರಿದಾರಿ ತೋರೋನೆ ಗ್ಯಾಂಗ್ 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 ಲೀಡರ್ ಹಾ ಗ್ಯಾಂಗ್ 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 ಲೀಡರ್ ಮನೆಗೆ ದಿಕ್ಕಾಗೋಲ್ಲ ನೀತಿ ಮರೆತರೆ ಕ್ಷಮೆಯೇ ಇರೋದಿಲ್ಲ ತಪ್ಪು ಮಾಡೋದು ಕೂಡ ಸಹಜ ಕಾಣೋ ತಿದ್ದಿ ನಡೆಯೋನೆ ಒಪ್ಪ ಮನುಜ ಕಾಣೋ ತಪ್ಪು ಮಾಡೋದು ಕೂಡ ಸಹಜ ಕಾಣೋ ತಿದ್ದಿ ನಡೆಯೋನೆ ಒಪ್ಪ ಮನುಜ ಕಾಣೋ ಹೊಡಿ ಮಗ ಹೊಡಿ ಮಗ ಕಡಿ ಮಗ ಕಡಿ ಮಗ ಹೊಡಿ ಮಗ ಕಡಿ ಮಗ ಅಂದವ್ರ ಯಾರು ಉಳ್ದಿಲ್ಲ ರೌಡಿ ಇಸಂ ಗುಂಡಾ ಇಸಂ ಯಾವ್ದು ನೋ ಡಿಗ್ರಿ ಅಲ್ಲ ಯಾವ್ದು ನೋ ಡಿಗ್ರಿ ಅಲ್ಲ ಯಾವ್ದು ನೋ ಡಿಗ್ರಿ ಅಲ್ಲ ಗ್ಯಾಂಗ್ ಲೀಡರ್ ಎರಡ್ ಲಾರಿ ಹುಡುಗರನ್ನ ಕರ್ಕೊಂಡೋಗಿ ಎತ್ತಿಯೋನ್ನ ಜಾಸ್ತಿ ಜಾಸ್ತಿ ಆಯ್ತು ಅವಂದು ಹಫ್ತ ವಸೂಲಿ ಮಾಡಕ್ ಹೋದ್ರು ಆದಿ ಲ್ಯಾಂಡ್ ಅಲ್ಲಿ ಆಯಿಲ್ ಅಲ್ಲಿ ಕೇಬಲ್ ಅಲ್ಲಿ ಫೀಲ್ಡ್ ಅಲ್ಲಿ ಪಿಚ್ ಅಲ್ಲಿ ಆದಿ ಆದಿ ಒಂದೇ ಫೀಲ್ಡ್ ಅಲ್ಲಿ ಇಬ್ಬಿಬ್ರು ಖಿಲಾಡಿಗಳು ಅವ ಮೇಂಟೈನ್ ಮಾಡ್ಕೊಂಡು ಬದುಕಕ್ ಆಗಲ್ಲ ಅವನಿರ್ಬೇಕು ಇಲ್ಲ ನಾನಿರ್ಬೇಕು ಅದೇಂದ್ರೆ ಅಳದು ಸುರಿದು ಆಳೆತ್ರಕ್ಕೆ ಬೆಳಿಬೇಕಂತೆ ನೀವು ಆತರ ಬಿದ್ದು ಯೋಚನೆ ಮಾಡದೆ ನುಗ್ತಿದ್ದೀರಾ ಒಂದ್ ಸ್ವಲ್ಪ ಯೋಚನೆ ಮಾಡಿ ಬಚ್ಚವನು ಅವನಿಗೆ ಎದುರ್ಕೊಂಡು ಇಷ್ಟೊಂದು ಬ್ಯಾಕ್ ಗ್ರೌಂಡ್ ಇರೋ ನಾನು ಮುದುರ್ಕೊಂಡಿರ್ಬೇಕಾ ತೋತೋತೋತೋತೋತೋ ಅವನಿಗೆ ಬ್ಯಾಕ್ ಗ್ರೌಂಡ್ ಇಲ್ದಿರ್ಬೋದು ಆದ್ರೆ ಸೂರ್ಯಪ್ರಕಾಶ್ ಸಪೋರ್ಟ್ ಇರೋದಂತೂ ಸತ್ಯ ಅದಕ್ಕೆ ಏನ್ ಮಾಡ್ಬೇಕು ಅಂತೀಯ ಅದಕ್ಕೆ ಆದಿಗೆ ನನ್ ಮಗಳ ಕೊಟ್ಟು ಮದ್ವೆ ಮಾಡ್ಬಿಡೋಣ ಅಂತ ಮದ್ವೆ ಮಾಡ್ಬಿಟ್ಟೆ ಅವರಿಬ್ರು ಶಾಪಿಂಗ್ ನಾನು ದೀಪ ಇಟ್ಕೊಂಡು ಹೋಗಲ್ಲ ಹಂಗಲ್ಲ ಅಣ್ಣ ಅಣ್ಣ ಹೇಳಿದ್ದು ಅವರಿಬ್ಬರಿಗೂ ಆಸೆ ತೋರಿಸಿ ರಾಜಿ ಆಯ್ತಣ್ಣ ತಪ್ಪ ಆಯ್ತಣ್ಣ ರಾಜಿ ರಾಜಿ ಅನ್ನೋದು ಈ ಶೆಟ್ಟಿ ಜಾಯಮಾನದಲ್ಲೇ ಇಲ್ಲ ಯೋಹ್ಯೋಹ್ಯೋ ಸಾಧು ಶೆಟ್ಟಿ ನೀವ್ ಯಾಕೆ ರಾಜಿ ನಾಟಕ ಆಡ್ತೀರಾ ಆ ನಾಟಕನ ನಾನ್ ಆಡ್ತೀನಿ ಆದಿ 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 ನೋಡಪ್ಪ ನನಗಿರೋದು ಒಬ್ಳೇ ಮಗಳಪ್ಪ ಅವಳು ಸಂತೋಷ ನಾನು ಸಂತೋಷ ಕಣಯ್ಯ ಅವಳ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಬಾಪ ಬಾ ನಾವಿಬ್ರು ವಿಳೆಲ ಶಸ್ತ್ರ ಬದಲಾಯಿಸ್ಕೊಳ್ಳೋಣ ಅಂತ ಕರಿತೀನಿ ನಮ್ಮ ಅಡ್ಡಕ್ಕೆ ಆಗ ನೀವು ಅವನಿಗೆ ಸುಣ್ಣದ ಬೊಟ್ಟಿಟ್ಟು ಯಾಕಡಿ ಇದ್ರಲ್ಲಿ ಯಾವ್ದು ನಮ್ಮ ಕರಾಮ್ ಕೆಲ್ಸ ಇಲ್ಲ ಅಯ್ಯೋ ಬಜ್ಜಿ ಮಾಡೋ ಬಾಂಡ್ಲಿ ಮೇಲೆ ಆಣೆ ಕಣಪ್ಪ ಇದ್ರಲ್ಲಿ ಯಾವ್ದು ಒಕ್ಕನೂ ಇಲ್ಲ ಈಗಿನ ಕಾಲದಲ್ಲಿ ಪಕ್ಕದಲ್ಲಿ ಮಲಗಿರೋ ಹೆಂಡತಿನೇ ದೋಖ ಮಾಡ್ತಾಳೆ ಹೇಳಿ ಕೇಳಿ ಇದು ಕಾಲ ದುನಿಯಾ ಇಲ್ಲಿ ನಂಬಿಕೆಗೆ ಬೆಲೆನೂ ಇಲ್ಲ ನಂಬಿಕೆ ಅನ್ನೋ ಪದಕ್ಕೆ ಅರ್ಥನೂ ಇಲ್ಲ ನೀನು ಹೋಗ ನನ್ ಮಾಡದ್ ಮಾಡೇ ಮಾಡ್ತೀನಿ ಹೋಗು ಸಾಧು ಶೆಟ್ಟಿ ಹೋಗ ಯಾವ ನನಗ್ ಗನ್ ತೋರ್ಸೋಣ ಗನ್ನ ಬಜ್ಜಿರೋದು ಮಾಡ್ರೆ ಮಾಡ್ಬಿಡ್ತೀನಿ ಯಾವ ಹೆಂಗ್ ತರ್ತಾನೆ ಗನ್ನ ಮತ್ತೆ ಭಯ ನನಗೆ ಆದಿ 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 ಎಲ್ಲ ನೋಡಿದ್ರು ಅವನ ಹೆಸರು ಮಿಂಚ ಇದೆ ಇಷ್ಟೆಲ್ಲ ನಡೀತಾ ಇದ್ರು ನೀವು ನೋಡ್ಕೊಂಡು ಸುಮ್ನೆ ಇದ್ದೀರಾ ಈಗ ನೀವು ಡಿಸೈಡ್ ಮಾಡಿ ನಿಮ್ಗೆ ನಾನು ಬೇಕೋ ಅವ್ನು ಬೇಕೋ ಅಂತ ಅಲ್ಲ ನಾನು ಹೇಳದ್ ಏನಂತಂದ್ರೆ ಸುಮ್ನಿರೆ ಕಮ್ಮ ನೀ ಹೇಳ್ಬ ಹೇಳೋದೇನಿಲ್ಲ ಅವನ್ ಎತ್ಬೇಕು ಅಷ್ಟೇ ಎತ್ಬೇಕು ತಾನೇ ಎತ್ ಯಾಕೆ ಚಿಂತೆ ಮಾಡಕತ್ತಿ ನನಗ್ ನೀನು ಬೇಕು ನಿನ್ನಿಂದಾನೇ ನಮ್ ಸರ್ಕಾರ ನಡಿಲಿಕ್ಕೆ ಹತ್ತತಿ ಅಳಿಮಯ ಎತ್ತು ನೀ ಎತ್ತ ನಾನದೀನಿ ನೀ ಚಿಂತೆ ಮಾಡ್ಬೇಡ ಏನೇ ಸುಮ್ಕಿರ ನೀನ್ ಎತ್ತ ಅಳಿ ಅಂದ್ರೆ ಎತ್ತಿ ಎತ್ರಿ ಹೇಳದ ತಪ್ಪದೆ ಅಂದ್ರೆ ಗೊತ್ತಲ್ಲ ಸಾಧು ಏನಂತ ನೀ ಸುಮ್ಕಿರ ಎತ್ತಪ್ಪ ಎತ್ತ ಏ ಇವನ್ ಕೈಲಿ ಇಲ್ಲ ಈಗ ಹೇಳಪ್ಪ ಸಾಹೇಬ್ರೆ ಮತ್ತೆ ನಾನು ಏನ್ ಮಾಡ್ಲಿ ಲೋತಮ್ಮ
ಬಹಳ ದಡ್ಡದಿ ನೀನು. ನಿನ್ನ ಮಗಳನ್ನ ಇಂತ ಕಿರಾತನ ಕೊಟ್ಟು ಮದುವೆ ಮಾಡಿದ್ರೆ ಆಕಿ ಬಾಳ ಏನಾಗ್ತದ ಗೊತ್ತೇನ? ಮತ್ತಿನ್ ಯಾರಿಗೆ ಕೊಡ್ಲಿ ಸ್ವಾಮಿ? ಆಕಿನ ಆದಿ ಕೊಟ್ಟು ಮದುವೆ ಮಾಡ. ನಾವು ರಾಜಕೀಯದವರು, ನಾವು ಉಳಿಬೇಕು. ನಮಗೆ ಪಕ್ಷ ಮುಖ್ಯ, ನಾವು ಬೆಳೆಯೋದು ಮುಖ್ಯ. ಮುಂದ ನಿನ್ ಮಂತ್ರಿ ಆಗ್ಬೇಕು ಬಡವ. ಜನ ಯಾರ ಕಡೆ ಅದಾರ ಹೇಳ? ನಿಮ್ ಕಡೆ ಅಷ್ಟೇ ಕಡೆ ಅಷ್ಟೇ. ಆದಿ ಕೊಟ್ಟು ನಿನ್ ಮಗಳು ಮದುವೆ ಮಾಡ ಫಸ್ಟ್. ಇವನ್ ಸಾಧು ಬಾರಿ ಕೆಟ್ಟವನ್ ಸ್ವಾಮಿ. ಏ ಅವನ್ ಚಿಂತಿ ಬಿಡು. ಅವನ್ ಕಮಿಷನರ್ ಬೇಡ, ACP ಬೇಡ, ಇನ್ಸ್ಪೆಕ್ಟರ್ ಬೇಡ. ನಮ್ PC ಹೊಡೆದಾಕ್ ಬಿಡ್ತಾನ ಅವನ್ನ. ಅವ್ನ್ ಸಾಯ್ತಾನ. ಅವ್ನ್ ಸುದ್ದಿ ಬಿಡು. ಅವ್ನ್ ಸಾಯ್ತಾನಲ್ವಾ? ಗ್ಯಾರಂಟಿ ಸಾಯ್ತಾನವ. ಆಯ್ತು ಬಿಡ್ರಿ, ಹೆಂಗೋ ಮಾಡ್ತೀನಿ ಅಲ್ಲ ಸ್ವಾಮಿ. ಅವ್ನ್ ನನ್ ಸಾಯಿಸ್ಬಿಡ್ತಾನ ಸ್ವಾಮಿ ಅವನು. ಅರೇ ನಾನ್ ಬೆಳಿಬೇಕಲ್ಲ, MLA ಆಗ್ಬೇಕಲ್ವಾ? ಆಯ್ತು, ಆದಿ ಕೊಟ್ಟು ಮದುವೆ ಮಾಡ್ಸಿರೋದ ಸ್ವಾಮಿ. ಆ ಸಾಧು ಹೆಂಗ ಪಗ್ನವ ಹಾಕ್ಬಿಡ್ರಿ. ಮತ್ತೆ ಸ್ವಾಮಿ ಕಂತ್ರಿ ನನ್ನ ಮಕ್ಳ, ಕೊನೆಗೂ ತೋರಿಸ್ಬಿಟ್ರಲ್ಲ ನಿಮ್ ರಾಜಕೀಯದ ಬುದ್ಧಿನ. ತೋರಿಸ್ತೀನಿ ಸಾಧು ಏನಂತ. ಮಧುನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನನ್ ಜೊತೆ ಸೇಫ್ ಆಗಿರ್ಲಿ ಅಂತ ಕರ್ಕೊಂಡು ಹೋಗ್ತಾ ಇದೀನಿ. ಆದಿ ಬಂದು ನಮ್ ಕಡೆಯವ್ರನ್ನೆಲ್ಲ ಹೊಡಿತಿದ್ದೆ ನಾನು. ಎಂಟೈರ್ ಸ್ಟೇಟ್ ಅಲ್ಲಿ ಇರೋ ರೌಡಿಗಳು ನನ್ ಶಿಷ್ಯಂದ್ರು ಎಲ್ಲ ಆಡ್ದಲ್ಲಿದ್ದಾರೆ. ಐ ಯಾಕಡಿದ್ರೆ ಅವ್ನ ನಲ್ಗೆ ಐ ಅವ್ನ ಇಲ್ಲೇ ಎತ್ತು ಬಿಡ್ರು. ಅದ್ ಯಾವನ್ ಬರ್ತಾನೆ ಇವಳನ್ನ ಬಿಡ್ಕೊಂಡು ಹೋಗಿ ನಾನು ನೋಡ್ತೀನಿ. ಐ ಬಡ್ರ ಬೇಗ. ಅವ್ನು ಬಂದಿರೋಂಗಿದೆ, ಅವನು ಕಂಡು ಕಡೆ ಕತ್ತರಿಸಿ ಬಿಸಾಕಿ. Thank you.
ಯುವರ್ ಆನರ್, ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ದು. ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಯೂನಿಫಾರ್ಮ್ ಆಗದೇ ಇರೋ ಪೊಲೀಸು ಅಂತೀವಿ. ದೇಶದ್ರೋಹಿಗಳನ್ನ, ಸಮಾಜಘಾತಕರನ್ನ, ದುಷ್ಟಶಕ್ತಿಗಳನ್ನ ಮೆಟ್ಟಿ ನಿಲ್ಬೇಕಾದ್ರೆ ಲಿಮಿಟೆಡ್ ಪವರ್ಸ್ ನಲ್ಲಿ ಕೆಲಸ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ನಮ್ದು. ಆದಿತ್ಯನ ಆಯುಧವಾಗಿ ಬಳಸ್ಕೊಂಡು ಈ ಸಮಾಜಕ್ಕೆ ಮಾರ್ಗವಾಗಿದ್ದ ದುಷ್ಟಶಕ್ತಿಗಳನ್ನ ಮಟ್ಟ ಹಾಕೋ ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ಆದಿತ್ಯಂದು ತಪ್ಪನಿಸಿದ್ರೆ ನಾನೂ ಭಾಗಿಯಾಗಿದ್ದೇನೆ. ಯುವರ್ ಆನರ್, ನೀವು ಕುಲಂಕುಷವಾಗಿ ಪರಿಶೀಲಿಸಿ ನ್ಯಾಯ ಒದಗಿಸ್ತೀರಾ ಅಂತ ನಂಬಿದ್ದೀನಿ. ಕೋರ್ಟ್ ಈಸ್ ಅರ್ಜೆಂಟ್.